ಆದರ್ಶಗಳವರಂತಹ ನಾಮಸ್ಮರಣೆ, ಸಗುಣೋಪಾಸನೆ, ಅನ್ನದಾನ, ಗೋಸಂರಕ್ಷಣೆ ಇದು ಅವ್ಯಾಹತವಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗೆ ಗಂಗೆ ತನ್ನ ಮೂಲ ಸ್ಥಾನದಿಂದ ಒಂದು ಸಣ್ಣ ಸ್ತೋತ್ರದಲ್ಲಿದ್ದರೂ ಕೂಡ ಅದು ಹರಿದ್ವಾರ ಋಷಿಕೇಶ ಮತ್ತು ಪ್ರಯಾಗರಾಜ್ ಬರುವಾಗ ಅದರ ಪಾತ್ರ ಹಾಗೆ ಒಂದು ದೊಡ್ಡ ಕಿಲೋಮೀಟರ್ವರೆಗೂ ಆಗುತ್ತೋ ಆ ರೀತಿ ಈ ಕ್ಷೇತ್ರದಿಂದ ಆರಂಭವಾದಂತಹ ನಾಮಸ್ಮರಣೆ, ಸಗುಣೋಪಾಸನೆಗಳ, ಅನ್ನದಾನ ಹಾಗೂ ಗೋರಕ್ಷಣೆಗಳ ಒಂದು ಈ ಮಹಾರಾಜರ ಸಿದ್ಧಾಂತಗಳ ಕಾರ್ಯಕ್ರಮವು ಅವ್ಯಾಹತವಾಗಿ ಶುರುವಾಗಿ ಈಗ ನಮ್ಮ ಕರ್ನಾಟಕ ಪ್ರಾಂತದ ಅಲ್ಲದೆ ಹೊರಗಡೆ ಮಹಾರಾಷ್ಟ್ರ, ಗುಜರಾತ್, ಆಂಧ್ರಪ್ರದೇಶ ಮುಂತಾದ ಎಲ್ಲ ಒಂದು ರಾಜ್ಯಗಳಲ್ಲೂ ಕೂಡ ಆ ನಾಮಸ್ಮರಣೆಯ ಒಂದು ಕಂಪನ ಬೀರ್ತಾ ಇದೆ. ನಮ್ಮ ಜೀವನದಲ್ಲಿ ನಾವು ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಅತ್ಯಂತ ಸುಲಭವಾದ ನಾಮಸ್ಮರಣೆಯನ್ನು ಮಾಡಿ ಹಾಗೆ ನಾವು ಜೀವನದಲ್ಲಿ ಸಮಾಧಾನ ಪಡ್ಕೋಬಹುದು, ಹಾಗೆ ನಮ್ಮ ಮಾರ್ಗವನ್ನು ಪಡ್ಕೋಬಹುದು, ಹಾಗೆ ನಾವು ಗುರಿಯನ್ನು ತಲುಪಲು ಶಕ್ತಿ ಅನ್ನೋ ದೃಷ್ಟಿಯಿಂದ ಆ ನಾಮಸ್ಮರಣೆಯನ್ನು ಪ್ರಚಾರ ಮಾಡುವ ಒಂದು ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ಶ್ರೀ ಸನ್ನಿಧಾನದಿಂದ ಮಾಡ್ಕೊಂಡು ಬರಲಾಯಿತು. 2 ಗಂಟೆಗಳ ಕಾಲ, 5 ಗಂಟೆಗಳ ಕಾಲ ಜಪ, 13 ಗಂಟೆಗಳ ಕಾಲ ಜಪ ಹಾಗೂ 15 ದಿವಸಗಳ ಜಪ, ಅದಲ್ಲದೆ ಮಹಾರಾಜರ ಶತಮಾನೋತ್ಸವ ನಿಮಿತ್ತವಾಗಿ, ಬ್ರಹ್ಮಾನಂದ ಮಹಾರಾಜ ಶತಮಾನೋತ್ಸವ ನಿಮಿತ್ತವಾಗಿ ಸುಮಾರು 700 ಕೋಟಿ ಜಪ ಮುಂತಾದವು ಕರ್ನಾಟಕದಾದ್ಯಂತ ನಡೆದು ಅನೇಕ ಜನರಲ್ಲಿ ಮನಮಾರ್ಗಗಳಲ್ಲಿ ಈ ಜಪದ ಬಗ್ಗೆ ಆಸಕ್ತಿ ಮೂಡಿಸುವಾಯಿತು. ಈಗ ಒಟ್ಟಾಗಿ ಕೂಗು ಒಂದು ಜಪ ಮಾಡುವುದರಿಂದ ಒಂದು ವೈಬ್ರೇಷನ್ ನಿರ್ಮಾಣ ಆಗಿ, ಒಂದು ತರಂಗ ನಿರ್ಮಾಣ ಆಗಿ, ಅದರಿಂದ ಒಂದು ಆಸಕ್ತಿ ನಿರ್ಮಾಣ ಆಗಿತ್ತು. ಅದು ಕೆಲವೊಂದು ಕಾಲಾವಧಿ ಮಾತ್ರ ಅನ್ನೋ ಒಂದು ಭಾವನೆ ಜನರಲ್ಲಿ ಉಂಟು. ಈಗ ಸತ್ಮಾನ ಮುಗಿತು ಅಂದರೆ ನಮ್ಮ ಜಪ ಮುಗಿತು ಅನ್ನೋ ಒಂದು ಭಾವನೆ. ಹಾಗಲ್ಲ, ಜಪ ಏನದಂತಂದ್ರೆ ಅದು ನಿತ್ಯ ನಿರಂತರ ಇರುವಂಥದ್ದು, ನಮ್ಮ ಕೊನೆ ಶ್ವಾಸವರೆಗೂ ಆ ನಾಮ ಇರಬೇಕು ಅನ್ನೋ ದೃಷ್ಟಿಯಿಂದ ಈಗ ಮನೆ ಮನೆಗಳಲ್ಲಿ ಆ ನಾಮಸ್ಮರಣೆ ಆಗ್ತಿತ್ತು. ಈಗ ಮನೆ ಮನೆಗಳಲ್ಲಿ ನಾಮಸ್ಮರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ಪರಮಪೂಜಗಳು ಅಖಂಡ ಆಜೀವನ ನಾಮ ಸಾಧನ ಜಪದ ಸಂಕಲ್ಪದ ಒಂದು ಉಪಕಲ್ಪವನ್ನು ಜನವರಿ 12, 2019 ಆರಂಭ ಮಾಡಿದರು. ಅಲ್ಲಿಂದ ಈವರೆಗೆ 5611 ಜನ ಆ ಸಂಕಲ್ಪಗಳನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ 13 ಕೋಟಿ, 3.5 ಕೋಟಿ ಹಾಗೂ 1.5 ಕೋಟಿ ಜಪ ಸಂಕಲ್ಪ ಮಾಡಿ, ಅದಲ್ಲದೆ ಆ ನಾಮಸ್ಮರಣೆ ಕುರಿತಾಗಿ ಮಹಾರಾಜರು ಹೇಳುವಂಥ ವಿಚಾರಗಳನ್ನು ಪ್ರವಚನಗಳ ಮೂಲಕ 1 ಪುಟ, 2 ಪುಟ, 3 ಪುಟ ಯಥಾಶಕ್ತಿ ಆ ಚರಿತ್ರೆಯನ್ನು ವಾಚನ ಮಾಡುವ ಮೂಲಕ ಮಹಾರಾಜರ ಒಂದು ಅದ್ಭುತ ವ್ಯಕ್ತಿತ್ವವನ್ನು, ಅವರ ಒಂದು ಔದಾರ್ಯವನ್ನು, ಅವರ ನಾಮನಿಷ್ಠೆಯನ್ನು, ಅವರಿಗೆ ಪ್ರತಿ ಜನರ ವಿಷಯದಾಗಿರುವಂತಹ ಒಂದು ಪ್ರೀತಿಯನ್ನು ತೋರಿಸಿಕೊಡುವಂತಹ ಚರಿತ್ರೆಯ ವಾಚನವನ್ನು ಒಂದು ವಿವಾರ ಆಜೀವನ ನಾಮ ಸಾಧನ ಜಪ ಸಂಕಲ್ಪ ಅಂತೇಳಿ ಮಾಡಿದರು. ಹೀಗಾಗಿ ಆ ಜಪ ಎದಕ್ಕೆ ಮಾಡಬೇಕು, ಆ ನಾಮದ ವೈಶಿಷ್ಟ್ಯ ಏನು, ಆ ಸತ್ಪುರುಷರು ಅದು ಕಂಡುಕೊಂಡಂತಹ ಅದರಲ್ಲಿಯ ಸಮಾಧಾನ ಏನಿದೆ, ಅದನ್ನು ಜನಸಾಮಾನ್ಯರಲ್ಲಿ ವಿತರಿಸಬೇಕು, ಅವರಿಗೆ ಅದನ್ನು ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಸಮರ್ಥ ರಾಮದಾಸರು ಗ್ರಂಥರ ದಾಸ್ತೋದಲ್ಲಿ ಏನೊಂದು ಚತುರ್ದಶರಥದಲ್ಲಿ ಆ ನಾಮಸ್ಮರಣ ಸಮಾಸ ಅನ್ನೋ ಒಂದು ಸಮಾಸವನ್ನು ನಾಮಸ್ಮರಣೆ ವಿಷಯವಾಗಿ ಬರೆದಿದ್ದಾರೋ ಅದರ ಕುರಿತಾಗಿ ಈ ಆರಾಧನಾ ಮಹೋತ್ಸವದಲ್ಲಿ ಅದನ್ನು ಮುಖ್ಯ ವಿಷಯವಾಗಿಟ್ಟುಕೊಂಡು ಆ ನಾಮಸ್ಮರಣಕ್ಕೆ ನಮ್ಮೆಲ್ಲರಿಗೂ ತಿಳಿಸಿ ನಮ್ಮೆಲ್ಲರನ್ನು ಆ ಒಂದು ಭಗವಂತನ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಬೇಕು ಹಾಗೂ ನಮ್ಮನ್ನು ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಉದ್ಧಾರ ಮಾಡಬೇಕಂತ ಹೇಳಿ ಎಲ್ಲರೂ ಪರವಾಗಿ ಕೇಳಿಕೊಂಡು ಈಗ ನಮ್ಮೆಲ್ಲರೂ ಕೂಡ ಆ ಭಗವಂತನ ಒಂದು ಆಶೀರ್ವಾದವನ್ನು ಮಾಡಬೇಕಂತ ಹೇಳಿ ಪರಮ ಪೂಜ್ಯ ಗುರುಗಳಲ್ಲಿ ಪ್ರಾರ್ಥಿಸ್ಕೋತೀವಿ.
ವಿದೇಹಾಪರಿ ಚಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕ ಜಯ ಮೇಳವೀತಿ ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯ ಮೂರ್ತಿ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾ ರಾಮ ರಾಮ 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 ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ ಯಾವುದೇ ಒಂದು ವಿಷಯವನ್ನು ಕುರಿತು ಅಭ್ಯಾಸ ಮಾಡಬೇಕಾದರೆ ಆ ವಿಷಯದ ವಿಶ್ಲೇಷಣೆ ವಿಭಾಜನೆ ವಿಭಾಗ ಮಾಡಿ ಅಭ್ಯಾಸ ಮಾಡಿ ಹೆಂಗೋ ಹಂಗೆ ಮನುಷ್ಯ ಜೀವನವನ್ನು ಕುರಿತು ಅಥವಾ ಮನುಷ್ಯರನ್ನು ಕುರಿತು ನಾವು ತಿಳ್ಕೋಬೇಕು ವಿಚಾರ ಮಾಡಬೇಕು ಅಥವಾ ಒಂದು ಅಭ್ಯಾಸ ಮಾಡಬೇಕು ಅಂತಂದರೆ ಮನುಷ್ಯರಲ್ಲಿಯೂ ವಿಭಾಜನೆ ಮಾಡಿ ಅಭ್ಯಾಸ ಮಾಡುವಂಥ ಪದ್ಧತಿ ಇದೆ. ಜ್ಞಾನ ಅನ್ನುವಂಥದ್ದು ವಿಭಾಜನೆಗಳಿಂದಲೇ ಅಭ್ಯಾಸ ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಹೆಂಗೋ ಹಂಗೆ ಮನುಷ್ಯರನ್ನು ನಾವು ವಿಭಾಜನೆ ಮಾಡಲಿಕ್ಕೆ ಬರ್ತದೆ. ಅನೇಕರು ಅನೇಕ ಪ್ರಕಾರದಿಂದ ಇದನ್ನು ಏನು ಮಾಡಿದ್ದಾರೆ ಅಂದರೆ ವಿಭಾಜನೆ ಮಾಡಿದ್ದಾರೆ. ಆದರೆ ನಾವು ಆಧ್ಯಾತ್ಮಿಕವಾಗಿ ಮನುಷ್ಯರ ಒಂದು ಏನು ಮಾಡಬೇಕಾಗಿದೆ ಅಂದರೆ ವಿಭಾಜನೆ ಮಾಡಬೇಕಾಗಿದೆ. ಮನುಷ್ಯರಲ್ಲಿ ಬೇರೆ ಬೇರೆ ಪ್ರಕಾರ ಬೇರೆ ಬೇರೆ ಭಾವ ಅವ್ರದ್ದು ಅಂತಃಸ್ಥಿತಿ ಪರಿಸ್ಥಿತಿ ಇತ್ಯಾದಿಗಳನ್ನು ಕುರಿತು ಅರ್ಥಾತ್ ಏನು ಅಂತಂದರೆ ಆಧ್ಯಾತ್ಮಿಕವಾಗಿ ಮನುಷ್ಯರಲ್ಲಿ ನಾವು ವಿಭಾಜನೆ ಮಾಡುವಾಗ ಅನೇಕ ಪ್ರಕಾರದಿಂದ ಮಾಡ್ತೀವಿ. ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ಲೌಕಿಕವಾಗಿ ನಾವೇನಂತೀವಿ ಅಂದರೆ ಸ್ತ್ರೀಯರು ಪುರುಷರು, ಸುಶಿಕ್ಷಿತರು ಅಶಿಕ್ಷಿತರು, ಬಡವರು ಶ್ರೀಮಂತರು, ನಗರವಾಸಿಗಳು ಗ್ರಾಮವಾಸಿಗಳು, ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಭಾಜನೆ ನಾವು ನೋಡ್ತೀವಿ. ಸಾಮಾನ್ಯ ಜನರು ಅದೇ ರೀತಿಯಾಗಿ ಏನು ಅಂತಂದರೆ ರಾಜಕಾರಣಿಗಳು, ಹಿಂಗೆ ಅನೇಕ ರೀತಿಯಿಂದ ವಿಭಾಜನೆ ಮಾಡ್ತಾರೆ. ಅದು ನಮಗೆ ಅವೆಲ್ಲ ಅಪೇಕ್ಷಿತಿಲ್ಲ. ನಾವು ವಿಭಾಜನೆ ಮಾಡಬೇಕನ್ನೋದು ಯಾವ ದೃಷ್ಟಿಯಿಂದ ಅಂತಂದರೆ ಆಧ್ಯಾತ್ಮಿಕವಾಗಿ. ಅದರಲ್ಲಿ ಮುಖ್ಯವಾದ ಮೊದಲನೇ ವಿಭಾಜನೆ ಅವರು ಸ್ತ್ರೀ ಇರಲಿ ಪುರುಷ ಇರಲಿ ಶ್ರೀಮಂತ ಇರಲಿ ಬಡವ ಇರಲಿ ಅಥವಾ ಗ್ರಾಮವಾಸಿ ಇರಲಿ ನಗರವಾಸಿ ಇರಲಿ ಯಾರಾದರೂ ಇರಲಿ, ಆಧ್ಯಾತ್ಮಿಕವಾಗಿ ಮೊದಲನೇ ವಿಭಾಜನೆ ಏನು ಮಾಡ್ತೀವಿ ಅಂತಂದರೆ ಜ್ಞಾನಿಗಳು ಮತ್ತು ಅಜ್ಞಾನಿಗಳು. ಮುಖ್ಯ ವಿಭಾಜನೆ ಏನಿದೆ ಅಂದರೆ ಜ್ಞಾನಿಗಳು ಅಜ್ಞಾನಿಗಳು. ಜ್ಞಾನಿಗಳು ಅಂದರೆ ಯಾರು ಅಂದರೆ ಯಾರಿಗೆ ಈ ದೇಹ ನಾನಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಚಿತ್ತಲ್ಲ, ನಾನು ಅಹಂಕಾರ ಅಲ್ಲ, ಅದೇ ರೀತಿಯಾಗಿ ದೇಹಕ್ಕೆ ಸಂಬಂಧಪಟ್ಟದ್ದು ಏನೇನಿದೇನೋ ಅವು ಯಾವೂ ನನ್ನೂ ಅಲ್ಲ, ನಾನು ಕೇವಲ ಇರುತ್ತೇನೆ, ನಾನು ಕೇವಲ ಶುದ್ಧ ಅರಿವಿನ ಸ್ವರೂಪನಾಗಿರುತ್ತೇನೆ. ಮಹಾರಾಜರನ್ನ ನಾವು ಜೈ ಜಯಕಾರ ಮಾಡಬೇಕಾದರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕೀ ಜೈ ಅಂತ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಇಷ್ಟೆಲ್ಲ ನಾವು ಹೇಳ್ತೀವಿ.
ಆದರೆ ಇದರೊಳಗೆ ಅವರನ್ನು ಯಥಾರ್ಥವಾಗಿ ವರ್ಣನೆ ಮಾಡ್ತಕ್ಕಂಥ ಶಬ್ದ ಯಾವುದು ಅಥವಾ ವಿಶೇಷಣ ಯಾವುದು ಅಂತ ತಿಳ್ಕೊಂಡು ಕೇಳಿದರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕರು ಅವ್ರನ್ನ ಯಥಾರ್ಥವಾಗಿ ವರ್ಣನೆ ಮಾಡುವ ಶಬ್ದ ಏನು ಅಂದರೆ ಅಲ್ಲ ಅಂತ. ಅನಂತ ಕೋಟಿ ಬ್ರಹ್ಮಾಂಡಗಳು ಇದ್ದಾಗ ನಾಯಕರು, ಇಲ್ಲೇ ಇದ್ದಾಗ ಈ ಎಲ್ಲ ಪ್ರಳಯ ಆಗಿ ಏನೇನು ಇಲ್ಲ ಅಂತಿದ್ದಾಗ ಇದು ಎದರ್ ನಾಯಕರಾಗಬೇಕು. ಅರ್ಥಾತ್ ಇದೇನದನೋ ಇದು ಸಾಪೇಕ್ಷ, ಸಾಪೇಕ್ಷ ವಿಶೇಷಣ ಅಂತದ. ಅಂದರೆ ಒಂದು ಇದ್ರೆ ಇನ್ನೊಂದು ಇರೋದು, ಇದಿಲ್ಲ ಅಂದರೆ ಅದಿಲ್ಲ ಅನ್ನೋ. ಅನಂತ ಕೋಟಿ ಬ್ರಹ್ಮಾಂಡಗಳು ಇದ್ದಾಗ ಅದರ ನಾಯಕರು. ಪ್ರಪಂಚದೊಳಗೆ ಎಷ್ಟು ವಿಶೇಷಣಗಳವನು, ಬಿರುದಾವಳಿಯವನು, ಉಪಾಧಿಗಳವನು, ಅವು ಎಲ್ಲವುಗಳಿಗಿಂತಲೂ ಬಹಳ ಪರಮೋಚ್ಚವಾಗಿರ್ತಕ್ಕಂಥ ಉಪಾಧಿ ಯಾವುದು ಅಂದರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಈಗ ರಾಷ್ಟ್ರಪತಿ ಅಂದರೆ ರಾಷ್ಟ್ರಕ್ಕೆ ಒಂದು ರಾಷ್ಟ್ರಪತಿ. ಅರ್ಥಾತ್ ಏನು ಅಂದರೆ ಹೆಂಗೋ ಹಂಗೇನಿದೆ ಅಂತಂದರೆ ಜಿಲ್ಲಾಧಿಕಾರಿ ಅಂದರೆ ಒಂದು ಜಿಲ್ಲಾಕ ಅಧಿಕಾರಿ, ಹೆಂಗೋ ಹಂಗೇನಿದೆ ಅಂದರೆ ಇಡೀ ಅನಂತ ಕೋಟಿ ಬ್ರಹ್ಮಾಂಡಗಳು. ಅರ್ಥಾತ್ ಏನು ಅಂದರೆ ಅನಂತ ಕೋಟಿ ಬ್ರಹ್ಮಾಂಡಗಳು ಭಗವಂತನ ಒಂದೊಂದು ಕೂದಲಿನ ಮೇಲೆ ಕೋಟಿಗಟ್ಟಲೆ ಬ್ರಹ್ಮಾಂಡಗಳವ ಅಂತ. ಅಂಥ ಭಗವಂತ ಇದ್ದಾನ ಅವೆಲ್ಲ ಏನವನು, ಅನಂತ ಕೋಟಿಗಳು ಇದ್ದಾಗ, ಅನಂತ ಕೋಟಿ ಬ್ರಹ್ಮಾಂಡಗಳಿದ್ದಾಗ ಅವ್ರ ನಾಯಕ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ, ಅನೇಕ ರಾಜರ ಮೇಲಿನ ರಾಜರು, ಅನೇಕ ರಾಜರಿದ್ದಾಗ ರಾಜರ ಮೇಲಿನ ರಾಜರು. ಆದ್ದರಿಂದ ಅವರನ್ನು ಯಥಾರ್ಥವಾಗಿ ವರ್ಣನೆ ಮಾಡ್ತಕ್ಕಂಥ ಶಬ್ದ ಯಾವುದು ಅಂದರೆ ಒಂದು ಶಬ್ದದ ಅದು ಯಾವುದು ಅಂದರೆ ಸಚ್ಚಿದಾನಂದ. ಇದು ಒಂದು ಶಬ್ದ. ಉಳಿದದ್ದು ಎಲ್ಲ ಏನಿವೆ ಅಂದರೆ ತಟಸ್ಥ ಲಕ್ಷಣ. ಇದೇನಿದೆ ಸ್ವರೂಪ ಲಕ್ಷಣ, ದಂಡಿ ಮ್ಯಾಲೆ ನಿಂತು ಹೇಳುವಂಥವುಗಳು. ಉಳಿದದ್ದು ಎಲ್ಲ ಇದೇನಿದೆ ಅವರ ಸ್ವರೂಪವನ್ನೇ ಹೇಳ್ತಕ್ಕಂಥ. ಯಾವುದು ಸತ್ ಅದನೋ, ಸತ್ ಇದರ ಅರ್ಥ ಏನು ಅಂದರೆ ಯಾವುದಕ್ಕೆ, ಯಾವುದರ ಅಸ್ತಿತ್ವಕ್ಕೆ ಮೂರೂ ಕಾಲದಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯದಲ್ಲಿ ಬಾಧೆ ಉಂಟಾಗುವುದಿಲ್ಲೋ ಅದಕ್ಕೆ ಸತ್ ಅಂತ. ಈಗ ಯಾರು ತೀರ್ಕೊಂಡಾಗ ತೊಗೊಂಡು ಹೋಗುಮನ್ ಅಂತಿರ್ತಾರೆ ನೋಡ್ರಿ. ಮೊನ್ನೆ ನಾವು ಧಾರವಾಡದಾಗ ಒಬ್ಬರು ತೀರ್ಕೊಂಡು ನಮ್ಮ ರಾಮಚಂದ್ರ ತಮ್ಮ ತೀರ್ಕೊಂಡಾಗ ನಾವು ಕರ್ಕೊಂಡು ಹೊಂಟಾಗ ಅಂತಿದ್ದು ರಾಮ್ ನಾಮ್ ಸತ್ ಹೇ, ರಾಮ್ ನಾಮ್ ಸತ್ ಹೇ. ಅದು ಒಂದ ಸತ್ತ. ಅದು ಈ ದೇಹ ಸತ್ತಲ್ರಿ, ಇದು ಅಸತ್ತ. ಇವತ್ತದ ಇನ್ನೊಂದು ಕ್ಷಣಕ್ಕಿಲ್ಲ. ಅರ್ಥಾತ್ ಏನು ಅಂದರೆ ರಾಮ್ ನಾಮ್ ಸತ್ ಹೇ ಅಂತ. ಅದಕ್ಕೆ ಮೂರೂ ಕಾಲದಲ್ಲಿ ರಾಮ್ ಇದ್ದಾಗೂ ಆತು, ರಾಮ್ ಇರೋಕ್ಕಿಂತ ಮುಂಚೂ ಆತು, ರಾಮ್ ಆದ ಬಳಕೂ ಆತು, ರಾಮ ನಾಮ ಏನದನೋ ಅದಿರುವಂಥದ್ದು. ಈ ಬ್ರಹ್ಮಾಂಡ ನಿರ್ಮಾಣ ಆಗೋಕ್ಕಿಂತಲೂ ಮುಂಚೆನೇ ಗಣಾಧೀಶ ಜೋಯೀಶ ಸರ್ವಾಗುಣಾಂಸ ಮುಳಾರಂಭ ಆರಂಭತೋ ನಿರ್ಗುಣಾತ. ಓಂ ನಮೋಜಿ ಆದ್ಯ ಜ್ಞಾನೇಶ್ವರಿ ಮಹಾರಾಜರು ಜ್ಞಾನೇಶ್ವರಿ ಪ್ರಾರಂಭ ಮಾಡಬೇಕಾದ್ರೆ ಆದ್ಯನಿಗೆ ನಮಸ್ಕಾರ ಮಾಡಿದ್ರು. ಆದ್ಯ ಯಾವುದು? ಎಲ್ಲಕ್ಕಿಂತಲೂ ಆದ್ಯವಾದದ್ದು ಯಾವುದು? ಓಂ ನಮೋಜಿ ಆದ್ಯ. ಓಂಕಾರನೇ ಏನು ಅಂದರೆ ಆದ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಪರಮಾತ್ಮ ಸ್ವರೂಪದಿಂದ ಮೊದಲನೇ ಆವಿರ್ಭಾವ ಆದದ್ದನ್ನೇ ಓಂಕಾರ. ಓಂ ನಮೋಜಿ ಆದ್ಯ ವೇದ ಪ್ರತಿಪಾದ್ಯ ಜಯ ಜಯ ಸುಸಂವೇದ್ಯ ಆತ್ಮರೂಪ. ಅರ್ಥಾತ್ ಏನು ಅಂತಂದರೆ ಸತ್ ಅಂದ್ರೇನು ಅಂದರೆ ಮೂರೂ ಕಾಲದಲ್ಲಿ ಯಾವುದಕ್ಕೆ ಬಾಧೆ ಬರಂಗಿಲ್ಲೋ ಅದು ಸತ್, ಯಾವುದು ಇಲ್ಲ ಅಂತಾಗಂಗಿಲ್ಲೋ ಅದು ಸತ್. ಅದು ಇರುವಿಕೆ. ಅದು ಎಂಥ ಇರುವಿಕೆ ಅಂದರೆ ಶುದ್ಧ ಇರುವಿಕೆ. ಅದರೊಳಗೆ ಯಾವುದೂ ವ್ಯತ್ಯಾಸ ಆಗಲ್ಲ, ಅದರೊಳಗೆ ಏನೂ ಆರೋಪ ಇಲ್ಲ. ಅದರಲ್ಲಿ ಯಾವ್ದದ ಇದದ ಅಂಥದ್ದೇನೂ ಆರೋಪ ಇಲ್ಲ, ಶುದ್ಧವಾದ ಇರು. ನಾನು ಇನ್ನೊಂದು ಮಾತು ಹೇಳಿದೆ, ಮಹಾರಾಷ್ಟ್ರ ಮುಂಬೈಯಲ್ಲಿ ಒಬ್ಬರು ನಿಸರ್ಗದತ್ತ ಮಹಾರಾಜರು ಅಂತ ಆಗಿಬೋದು. ಅವ್ರು ಹೇಳಿದ್ದ ಮಾತು ನಿನ್ನ ನಾನು ಇಲ್ಲೇ ಅಥವಾ ಅಲ್ಲಿ ಚಿದಂಬರೇಶ್ವರ ಗುಡಿ ಹತ್ರ ಮುಂಬೈದವ್ರು ಬಂದಿದ್ದರು, ಅವ್ರ ಮುಂದೆ ಹೇಳಿಕೊಂಡು ಅವರು ಮರಾಠಿಯೊಳಗೆ ಹೇಳಿದ್ದೆ ಹತ್ತು ಮುಂಚೆ, ಜನ್ಮಾಲ ಆಲ್ಯಾಪಾಸೂನ್ ಆಸ್ ಪರ್ಯಂತ ತುಮಿ ತುಮಚ ವಿಷಯ ಜೇ ಕಾಹಿ ಐಕಲೇಲೆ ಆಹಾರ್ ಆಣಿ ಮಾನಲೇಲೆ ಆಹಾರ್ ತೇ ಸಗಳೇ ಅಮಾನ್ಯಕರ ಮಂಜೆ ಜೇ ಶಿಲ್ಲಕ್ ರಹಿಲ್ ತೇಸ್ ತುಮಿ ಆಹಾರ್.
ಹುಟ್ಟಿದ ಆರಂಭದಿಂದ ಇವತ್ತಿನ ತನಕ ನೀವು ನಿಮ್ಮ ಬಗ್ಗೆ ಏನು ಕೇಳೀರಿ ಮತ್ತು ಏನು ತಿಳ್ಕೊಂಡಿರಿ ಮತ್ತು ಏನು ಕೇಳಿರೋ ಅದನ್ನೆಲ್ಲ ನೀವೇನು ಮಾಡಿರಿ ಅಂದರೆ ಅವಾಯ್ಡ್ ಮಾಡಿ, ಅಲ್ಲಗಳೀರಿ. ಇದಲ್ಲ ಇದಲ್ಲ ಇದಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೇ ನ ಚ ಗ್ರಹಣ ನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವ. ಅರ್ಥಾತ್ ಏನು ಅಂದರೆ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾ ಕ್ಷತ್ರಿಯ ಅಲ್ಲ, ನಾ ಸ್ತ್ರೀ ಅಲ್ಲ, ನಾ ಪುರುಷ ಅಲ್ಲ, ನಾ ಶಾಣೆ ಅಲ್ಲ, ನಾ ದಡ್ಡ ಅಲ್ಲ, ನಾ ಸುರೂಪಿ ಅಲ್ಲ, ನಾ ಕುರೂಪಿ ಅಲ್ಲ, ನಾ ಶ್ರೀಮಂತ ಅಲ್ಲ, ನಾ ಬಡವ ಅಲ್ಲ. ಇವನ್ನೆಲ್ಲ ಅಲ್ಲಗಳ್ಕೋದು ಕೊನೆಗೆ ಏನು ಉಳಿತದೆ ಅಂದರೆ, ನಮಗೆ ಅದರೊಳಗಿಂದ ಏನೂ ಅಲ್ಲಗಳೀಲಿಕ್ಕೆ ಬರದೇ ಇರತಕ್ಕಂಥ ವಸ್ತು ಉಳಿತು. ಅದಕ್ಕೆ ನಾವೇನಂತೀವಿ ಅಂದರೆ ಶುದ್ಧ ಇರುವಿಕೆ, ಪ್ಯೂರ್ ಎಕ್ಸಿಸ್ಟೆನ್ಸ್, ಕೇವಲ ಇರುವಿಕೆ, ಕೇವಲ ಅದು ಒಂದೇ ಇರೋದು. ಅದಕ್ಕೆ ಕೈವಲ್ಯ ಅಂತ, ಕೇವಲೀಭಾವ ಅಂತ. ಅದಕ್ಕೆ ಏನಂತೀವಿ ಅಂದರೆ ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ ಅರಿವು. ಇರ್ಕೋದು ನಾ ಯಾಕೆ ಹೇಳಕ್ಕೆ ಹತ್ತೀನಿ ಅಂದರೆ, ಹಿಂಗೆ ಯಾವುದು ಅದನ್ನು ಒಂದು ಕಲ್ಪನೆ ಮಾಡಿಕೊಂಡು ಸುಮ್ಮನೆ. ಅರ್ಥಾತ್ ಏನು ಅಂದರೆ, ಈ ವಿಶ್ವದಲ್ಲಿ ವಿಶ್ವ ಬ್ರಹ್ಮಾಂಡವನ್ನು ಮೀರಿ ಅತ್ಯತಿಷ್ಠದಶಾಂಗುಲಂ ಅಂತ, ಇವೆಲ್ಲದವನ್ನೂ ಮೀರಿರ್ತಕ್ಕಂಥದ್ದು ಇಂಥದ್ದೊಂದು ಅದಪ ವಸ್ತು. ಅದು ಹೆಂಗದ ಅಂದರೆ, ಕೇವಲ ಇರುವಿಕೆ ಅಷ್ಟೇ ಅಲ್ರಿ, ಕಲ್ಲಿನಂಗದ ಅಂತ ಅಲ್ಲದು, ಅದರೊಳಗೆ ಜ್ಞಾನದ. ಎದರ್ ಜ್ಞಾನದ ಅಂದರೆ ಸ್ವರೂಪ ಜ್ಞಾನ, ತಾನು ಏನಿದ್ದೀನಿ ಅನ್ನೋ ಜ್ಞಾನದ. ನಿನ್ನ ನಾನು ಹೇಳಿದೆ, ನಾಯಿಗೆ ತಾನು ನಾಯಿ ಇದ್ದೀನಿ ಅಂತ ಜ್ಞಾನ ಇಲ್ಲ, ಹುಲಿಗೆ ತಾವು ಹುಲಿ ಇದ್ದೀನಿ ಅನ್ನೋ ಜ್ಞಾನ ಇಲ್ಲ. ಮನುಷ್ಯ ಯಾಕೆ ಶ್ರೇಷ್ಠ ಇದ್ದಾನಂದ್ರೆ, ಮನುಷ್ಯನಿಗೆ ತಾನು ಮನುಷ್ಯ ಇದ್ದೀನಿ ಅನ್ನೋ ಜ್ಞಾನ ಇರೋದರಿಂದ ಮನುಷ್ಯನಿಗೆ ಮನುಷ್ಯ ಶ್ರೇಷ್ಠ ಇದ್ದಾನಲ್ಲ. ನಮಗೆಲ್ಲರಿಗೂ ಜ್ಞಾನ ಅದೇ ಇಲ್ರಿ, ನಮಗೆ ನಾನು ಮನುಷ್ಯ ಅನ್ನುವಂಥ ಜ್ಞಾನದ. ಈ ಜ್ಞಾನದ ಒಂದೇನು ಜ್ಞಾನದನೋ ಅಥವಾ ಅರಿವದನೋ, ಈ ಅರಿವಿನ ವಿಕಾಸ ಮಾಡಿಕೊಳ್ಳೋದಕ್ಕೆ ಅಧ್ಯಾತ್ಮ. ಈಗ ನಮ್ಮ ಅರಿವು ಹೆಂಗದ ಅಂದರೆ, ದೇಹದ ಮಟ್ಟಿಗೆ ಅದು, ಈ ದೇಹ ನಾನು ಅನ್ನೋದ್ರ ಮಟ್ಟಿಗೆ ನಮ್ಮ ಅರಿವದ. ನಮ್ಮ ಮಗ್ಗಲ್ದಾಗ ಕೂತವ್ರು ಸುಖ ದುಃಖ ನಮಗೆ ಆಗೋದಿಲ್ಲ, ನನ್ನ ಸುಖ ದುಃಖ ಮಾತ್ರ ನನಗಾಗ. ಮಗ್ಗಲ್ದಾಗ ಕೂತವ್ರು ತೆಗೆದು ಕಳ್ಲಿಕ್ಕೆ ಹತ್ತಿತ್ತು ಅಂದ್ರೆ ನಮಗೆ ಅದ್ರ ಕಲ್ಪನೆ ಬರ್ತಾಯೇನು. ಯಾಕಂದ್ರೆ ನಾವು ನಮ್ಮ ಅರಿವನ್ನು ಎಷ್ಟು ಸಂಕುಚಿತ ಭಾವದಲ್ಲಿ ಇಟ್ಕೊಂಡೀವಿ ಅಂದರೆ, ನಮಗೂ ಸತ್ಪುರುಷರಿಗಿರ್ತಕ್ಕಂಥ ವ್ಯತ್ಯಾಸ ಏನು ಮೂಲಭೂತ, ಅವರು ತಮ್ಮ ಅರಿವನ್ನು ಇಡೀ ಬ್ರಹ್ಮಾಂಡ ತುಂಬ ವ್ಯಾಪಿಸಿಬಿಡ್ತಾರೆ. ಆದ್ದರಿಂದ ಅವ್ರಿಗೆ ಇನ್ನೊಬ್ಬರ ದುಃಖದ ಕಲ್ಪನೆ ಬರ್ತದೆ, ನಮಗೆ ಬರಂಗಿಲ್ಲ. ಇನ್ನೊಬ್ಬರ ದುಃಖದ ಅರಿವು ಯಾರಿಗೆ ಬರ್ತದನೋ ಅವನು ಸತ್ಪುರುಷ ಇರ್ಲಿಕ್ಕೆ ಬೇಕು. ಇನ್ನೊಬ್ಬರ ದುಃಖದಲ್ಲಿ ಯಾರಿಗೆ ಅರ್ಥಾತ್ ಏನು ಅಂದರೆ ಸ್ಪಂದಿಸುವಂಥ ಭಾವದನೋ, ಅವನು ತನ್ನ ಅರಿವನ್ನು ವಿಕಾಸ ಮಾಡಿಕೊಳ್ಕತ್ತಾನೆ ಅಂತ. ಅಧ್ಯಾತ್ಮ ಅಧ್ಯಾತ್ಮ ಅಂದರೆ ಮತ್ತೊಂದು ಏನೂ ಅಲ್ಲರಿ. ಭಾಳಷ್ಟು ಪುಸ್ತಕ ಓದೋದಂತೂ ಮುಖ್ಯ ಮೂಲ ಅರ್ಥಾತ್ ಏನು ಅಂದರೆ, ಮೊದಲೇ ಅಧ್ಯಾತ್ಮ ಅಲ್ಲ. ಭಾಳಷ್ಟು ಪುಸ್ತಕ ಓದೋದೇನು ಅಧ್ಯಾತ್ಮದ ಲಕ್ಷಣ ಅಲ್ಲ, ಭಾಳಷ್ಟು ಮಾತಾಡೋದೇನು ಅಧ್ಯಾತ್ಮದ ಲಕ್ಷಣ ಅಲ್ಲ. ನಾವು ನೋಡ್ತಿರ್ತೀವಿ ಅರ್ಥಾತ್ ಏನು ಅಂದರೆ, ಎಂಥೆಂಥ ಪ್ರವಚನ ಮಾಡ್ತಿರ್ತಾರೆ, ಎಂಥೆಂಥ ಮಾತು ಆತ್ಮನ ಬಗ್ಗೆ ಬ್ರಹ್ಮನ ಬಗ್ಗೆ ಹೇಳ್ತಿರ್ತಾರೆ. ಅರ್ಥಾತ್ ಏನು ಅಂದರೆ, ವೇದಾಂತ ವೇದಾಂತ ಅಂತ ಎದಕ್ಕೆ ಅನ್ನಬೇಕು ವಿನೋದದಿಂದ ಅಂತಂದರೆ, ತನಗೆ ಗೊತ್ತಿಲ್ಲದೇ ಇರೋದನ್ನು ಇನ್ನೊಬ್ಬರಿಗೆ ಕಡೆ ತನಕ ಗೊತ್ತಾಗಲ್ದಂಗೆ ಭಾಳ ತನಕ ಹೇಳಲಿಕ್ಕೆ ಬರೋದಕ್ಕೆ ವೇದಾಂತ ಅಂತ. ತನಗೆ ಗೊತ್ತಿಲ್ಲದೆ ಇರೋದನ್ನು ಮುಂದೆ ಕೂತವ್ರಿಗೆ ಏನೇನೋ ತಿಳಿದಂಗೆ ಭಾಳ ತನಕ ಹೇಳಲಿಕ್ಕೆ ಬರೋದಕ್ಕೆ ವೇದಾಂತ ಅಂತ. ಇಂಥ ವೇದಾಂತ ಹೇಳೋದ ಭಾಳ ಬಂದ ಇದಲ್ರಿ ಅಧ್ಯಾತ್ಮ ಅಂದ್ರೆ, ಇದಲ್ಲ ಇರ್ಬಾರ್ದು. ಅಧ್ಯಾತ್ಮ ಅಂದರೆ ಏನು ಅಂದರೆ, ಎರಡು ಭಾವದಲ್ಲಿ ಹೇಳ್ತೀನಿ. ಒಂದು ದಿವಸ ನಮ್ಮದಲ್ಲಿ ಪ್ರವಚನ ನಡೆದಿತ್ತು ಅಲ್ಲಿ ಹಾಲ್ನಾಗ, ಅದು ಶಂಕಾ ಸಮಾಧಾನದ ಪ್ರವಚನ ನಡೆದಿತ್ತು. ಯಾರಾದರೂ ಏನಾದರೂ ಪ್ರಶ್ನೆ ಕೇಳೋರಿದ್ರು ಕೇಳ್ರಿ ಅದು. ಭಾಳ ಅಂದರೆ ಸುಮಾರು ಒಂದು 25 ವರ್ಷದ ಹಿಂದಿನ ಮಾತು. ನಮ್ಮ ಗೋಶಾಲಾ ರಾಜು ಅಲ್ಲಿ ನಿಂತಿದ್ದ ತುಳಸಿ ಕಟ್ಟೆ ಹತ್ರ ಒಂದು ಚೀಟಿ ಬರ್ದು ಕಳಿಸಿದ. ಅಧ್ಯಾತ್ಮವೆಂದರೇನು ಒಂದು ಚೀಟಿ ಬರ್ದು ಕಳಿಸಿದ. ಅಂತೂ ನಮಗೂ ಸಂತೋಷ ಆಯ್ತು ರೀ, ಅಂತ ತಲೆಯಾಗಲೇ ಬಂತಲ್ಲ ಚಲೋ ಆಯ್ತು ಅಂತ. ಒಳಗೆ ಜಿಜ್ಞಾಸ ಬರಬೇಕು ರೀ ಅವು. ಅಧ್ಯಾತ್ಮ ಅಂದರೆ ಏನು? ಆವಾಗ ನಾನು ಆಗಿಂದಾಗ ಹೇಳಿದೆ, ನಾವು ನಮ್ಮ ಮನಸ್ಸನ್ನು ದೇಹದ ಮಟ್ಟಿಗೆ ಇರತಕ್ಕಂಥ ಸಂಕುಚಿತವಾಗಿರೋ, ಸ್ವಾರ್ಥಪೂರ್ಣವಾಗಿರೋ, ಮಲಿನವಾಗಿರೋ, ದುರ್ಬಲವಾಗಿರ್ತಕ್ಕಂಥ, ಅಜ್ಞಾನಿಯಾಗಿರ್ತಕ್ಕಂಥ, ಈ ದೇಹ ಭಾವದಲ್ಲಿರ್ತಕ್ಕಂಥ, ಪರಮಾತ್ಮನಿಂದ ವಿಮುಖ ಆಗಿರ್ತಕ್ಕಂಥ,
ಪರಮಾತ್ಮನ ಅನುಸಂಧಾನ ಇಲ್ಲದೇ ಇರತಕ್ಕಂಥ 24 ಗಂಟೆನೂ ಪ್ರಪಂಚ ಅಂದ್ಕೊಂಡಿರ್ತಕ್ಕಂಥ, ಅದೇ ರೀತಿಯಾಗಿ ಮುಂಜಾನೆ ಎದ್ದಾಗಿಂದ ರಾತ್ರಿ ನಿದ್ದೆ ಹತ್ತೋವರೆಗೂ ನಾನು ನಂದು ನಾನು ನಂದು ಅನ್ನೋದ್ರೊಳಗನ ಆಯುಷ್ಯ ಕಳೀತಕ್ಕಂಥ ಯಾವ ಮನಸ್ಸದನೋ, ಮಹಾರಾಜರ ಕಡೆಗೆ ಒಬ್ಬರು ಬಂದು ಏನಂದರು ಮಹಾರಾಜರು, ಅವರೇನಂದರು, ಮಹಾರಾಜ್ ನಾವು ಆಗ್ರಾಕ್ಕೆ ಹೋಗಿದ್ವಿ, ಅಲ್ಲಿ ತಾಜ್ ಮಹಲ್ ನೋಡಿದ್ವಿ, ಆಮೇಲೆ ನಾವು ಆ ದೇಶಕ್ಕೆ ಹೋಗಿದ್ವಿ, ಅಲ್ಲಿ ಇಂಥದ್ದೊಂದು ಚಮತ್ಕಾರ ನೋಡಿ, ಈ ದೇಶಕ್ಕೆ ಹೋಗಿದ್ವಿ, ಇಲ್ಲಿ ಇಂಥದ್ದೊಂದು ಚಮತ್ಕಾರ ನೋಡಿ. ಮಹಾರಾಜರಂದರು, ನೀವು ಚಮತ್ಕಾರ ನೋಡ್ಲಿಕ್ಕೆ ಇಷ್ಟಾಗಿ ದೂರ ದೂರ ಅಡ್ಡಾಡಿದ್ವಿ, ನಮ್ಮೊಳಗೆ ಎಂಥೆಂಥ ಚಮತ್ಕಾರವ, ನಮ್ಮೊಳಗನೇ ಎಂಥೆಂಥ ಚಮತ್ಕಾರವ, ನೀವು ಚಮತ್ಕಾರ ನೋಡ್ಲಿಕ್ಕೆ ಇಷ್ಟೆಲ್ಲ ಯಾಕೆ ಅಡ್ಡಾಡಿದ್ವಿ, ಏನು ಚಮತ್ಕಾರವ, ಎರಡು ಚಮತ್ಕಾರ ಹೇಳಿದ್ರು ಮಹಾರಾಜ. ನಮಗೂ ಆಶ್ಚರ್ಯ ಆಯ್ತು. ಮಹಾರಾಜರು ಏನಂದರು, ಹುಟ್ಟಿದ ಆರಭ್ಯದಿಂದ ತಿಳಿಲಿಕ್ಕೆ ಹತ್ತಾಗಿಂದ ಸಾಯೋವರೆಗೂ ಮನುಷ್ಯ ಯಾವ ನಾನು 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 ಅಂತ ವ್ಯವಹಾರ ಮಾಡ್ತಾನೋ, ಆ ನಾನು ಯಾರು ಅನ್ನೋದು ಈಗ ಯಾರ್ಯಾರಿಗೂ ತಿಳಿದಿಲ್ಲ. ಇದು ಮೊದಲೇ ಚಮತ್ಕಾರ ನಮಗೆ ತಿಳಿದೇಳಿ ನಾವು ಯಾರು, ಯಾಕಂದರೆ ನಾನು ಜಗಳ ಯಾಕೆ ಬರ್ತಾವಂದ್ರೆ ಸಮಾಜದಲ್ಲಿ ಕುಟುಂಬಗಳಲ್ಲಿ ಯಾಕೆ ಜಗಳ ಬರ್ತಾವಂದ್ರೆ, ಯಾವುದನ್ನು ನಾವು ನಾನು ಅಂತ ತಿಳ್ಕೊಂಡಿರ್ತೀವೋ, ಒಂದನ್ನು ನಾವು ನಾನು ಅಂತ ತಿಳ್ಕೊಂಡಿರ್ತೀವಿ, ಈ ದೇಹವನ್ನು ನಾವು ನಾನು ಅಂತ ತಿಳ್ಕೊ, ಅದೇ ರೀತಿಯಾಗಿ ಇನ್ನೊಬ್ಬರು ತಮ್ಮನ್ನು ತಾವು ಯಾವುದನ್ನು ನಾನು ಅಂತ ತಿಳ್ಕೊಂಡಿರ್ತಾರೋ, ಈ ನಾನು ಬೇರೆ ಆ ನಾನು ಬೇರೆ ಆದ ಕೂಡ ಶುರು ನೋಡು, ಇವೆರಡೂ ನಾನು ಒಂದಾದ್ರೆ ಆಮೇಲೆ ಏನು ಜಗಳದ. ಈ ನಾನು ನಾನುಗಳೇನವಲು ಮನೆಯೊಳಗೆ ಕುಟುಂಬದಲ್ಲಿ ಸಮಾಜದಲ್ಲಿ ಇವೆಲ್ಲ ನಾನು ಹೆಂಗವ ಅಂದ್ರೆ ಅತ್ಯಂತ ಸಂಕುಚಿತವ, ಸ್ವಾರ್ಥಿಯವ, ಮಲಿನವ, ದುರ್ಬಲವ, ಹತಾಶವ ಮತ್ತು ಅತ್ಯಂತ ಕ್ಷುದ್ರವ, ಅಜ್ಞಾನಿಯವ. ಆದ್ದರಿಂದ ಏನಾಗ್ತದಂದ್ರೆ ಎಲ್ಲ ನಾನು, ಏನಾದರೂ ಒಂದು ವಸ್ತು ಬಂದು ಕೂಡಲೇ ಪ್ರತಿಯೊಂದು ಆ ನಾನುಗಳು ಸಂಘರ್ಷ ಮಾಡಲಿಕ್ಕೆ ಹತ್ತಾವೆ. ಇನ್ನು ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು, ನಾನು ಹಂಗೆ ನಾನು ಹಿಂಗೆ, ಆದ್ದರಿಂದ ಸಂಘರ್ಷ ಇಕ್ಕಾದ. ಸ್ವಾಮಿ ರಾಮತೀರ್ಥರು ಅಮೇರಿಕಾದಲ್ಲಿ ಹೋದಾಗ, ಫ್ರಾನ್ಸ್ ಜಪಾನ್ಗಳಲ್ಲಿ ಹೋದಾಗ ಭಾಷಣ ಮಾಡುವಾಗ ಅವರು ಮೊದಲೇದ್ದು, ಈಗ ನಾವು ಭಾಷಣ ಮಾಡುವಾಗ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸಹೋದರ ಸಹೋದರಿಯರೇ ಅಂತೆಲ್ಲ ಹೇಳ್ತಾರಲ್ಲ, ಹಂಗೆ ಅವರೇನು, ಮೈ ಓನ್ ಸೆಲ್ಫ್ ಇನ್ ದಿ ಫಾರ್ಮ್ಸ್ ಆಫ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಸಹೋದರ ಸಹೋದರಿಯರ ರೂಪದಲ್ಲಿರುವ ನನ್ನ ಆತ್ಮವೇ, ಎಲ್ಲರೂ ನನ್ನ ಆತ್ಮಸ್ತು. ಮಹಾರಾಜರು ಏನಂದರು, ನೀವು ಅಷ್ಟಾಗಿ ದೂರ ಹೋದ್ರಿ ಅಂದರು. ಹುಟ್ಟಿದ ಆರಭ್ಯದಿಂದ ಯಾವ ನಾನು 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 ಅಂತ ಆಯುಷ್ಯ ತುಂಬ ನಾವು ವ್ಯವಹಾರ ಮಾಡಲಿಕ್ಕೆ ಹತ್ತೀವು, ಯಾವ ನಾನು ಅನ್ಕೋತ, ನಾನು ನಂದು ನಾನು ನಂದು, ಅದು ನಂದೂ ಬಿಟ್ಟು ಬಿಡ್ರಿ, ಬರೀ ನಾನು. ಆ ನಾನು ಯಾರು ಅನ್ನೋದು ಯಾರಿಗೂ ಗೊತ್ತಾಗಿ, ಯಾವ ನಾನು ಯಾರು ಅನ್ನೋದನ್ನು ತಿಳ್ಕೊಂಡು ಅವನು ಧನ್ಯ ಆಯಿತು, ಅವನು ಸತ್ಪುರುಷನ ಆದ. ಹೂ ಎಮ್ ಐ, ರಮಣ ಮಹರ್ಷಿಗಳು ಹೇಳ್ತಾರೆ, ನಾನು ಯಾರು. ನಾವು ಅದು ಒಂದನ್ನು ಬಿಟ್ಟು ಇಡೀ ಜಗತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹತ್ತಿ. ಏ, ಜನರಲ್ ನಾಲೆಜ್ ಬೇಕ್ರಿ, ಆಫ್ರಿಕಾದಲ್ಲಿ ಏನದು ಗೊತ್ತಾಗಬೇಕು, ಆಸ್ಟ್ರೇಲಿಯಾದಲ್ಲಿ ಏನದು ಗೊತ್ತಾಗಬೇಕು, ಒಳಗಿಂದ ಗೊತ್ತಾಗೋಲ್ತು, ನಮ್ಮೊಳಗಿಂದ ನಮಗೆ ಗೊತ್ತಾಗೋಲ್ತು. ಆಫ್ರಿಕಾ ತೊಗೊಂಡು ಏನು ಮಾಡ್ತೀರಿ, ಆಸ್ಟ್ರೇಲಿಯಾ ತೊಗೊಂಡಿರಿ, ಹುಚ್ಚುಚ್ಚಾರು ನಡೆದು ಬಿಟ್ಟದೆ ಈ ಸದ್ಯ. ನಿನ್ನ ಅದನ್ನ ಹೇಳಿದೆ, ಸೆಲ್ಫ್ ಹಿಪ್ನೋಟೈಸೇಷನ್. ಅಧ್ಯಾತ್ಮ ಅಂದರೆ ಏನು ಅಂದರೆ, ಇನ್ನೊಂದು ಶಬ್ದ ಹೇಳುತ್ತೆ, ಅಧ್ಯಾತ್ಮ ಅಂದರೆ ಏನು ಅಂದರೆ ಡಿಹಿಪ್ನೋಟೈಸೇಷನ್ ಅಂದರೆ ಅಧ್ಯಾತ್ಮ. ಯಾವ ಭ್ರಮ ಆಗಿದನೋ ಆ ಭ್ರಮ ನಿವೃತ್ತಿ ಆಗುವುದನ್ನು ಅಧ್ಯಾತ್ಮ. ಎದರಿಂದ ಆಗ್ತದೆ ಅನ್ನೋದು ನಿನ್ನೆ ನಾನು ಹೇಳಿದೆ, ನಿನ್ನೆ ಮೊನ್ನೆ ಎರಡೂ ದಿವಸ ಹೇಳಿ. ಏನು ಮಾಡಬೇಕು ಅಂದರೆ ಅದಕ್ಕೊಂದು ಸಲೈನ್ ಹಚ್ಚಬೇಕಾಗ್ತದೆ. ಈ ಡಿಹೈಡ್ರೇಷನ್ ಆದರೆ ಏನು ಮಾಡ್ತಾರೆ, ಅರ್ಥಾತ್ ಏನು ಅಂದರೆ ಬಾಯಾಗಿಂದ ನೀರು ಹಾಕಿದರೆ ಅದು ಹೊರಗೆ ಹೋಗ್ತದೆ ಅಂತ ತಿಳ್ಕೊಂಡು ಆ ಸಲೈನ್ದಾಗಿಂದ ನೀರು ಹಾಕ್ತಾರಿಲ್ಲ. ಡಿಹೈಡ್ರೇಷನ್ ಆದರೆ ಮೊದಲೇ ಸಲೈನ್ ಹಚ್ತಾರೆ. ಹೆಂಗೋ ಹಾಗೆ ನಮಗೆ ಏನಾಗಿದೆ ಅಂದರೆ ಹಿಪ್ನೋಟೈಸೇಷನ್ ಆಗಿದೆ, ಸೆಲ್ಫ್ ಹಿಪ್ನೋಟೈಸೇಷನ್ ಆಗಿದೆ, ಆತ್ಮ ಸಮೂಹ ಆಗಿದೆ. ಇದನ್ನು ಏನು ಮಾಡಬೇಕಾಗಿದೆ ಅಂದರೆ ಇದಕ್ಕೆ ಸಲೈನ್ ಹಚ್ಚಬೇಕು, ಡಿಹಿಪ್ನೋಟೈಸೇಷನ್ ಆಗಬೇಕು. ನಮಗೇನು ಒಂದು ಸಮೂಹ ಆಗಿದೆ, ಏನು ಸಮೂಹ ಆಗಿದೆ, ಈ ಪ್ರಪಂಚನೇ ನಂದು, ಈ ಪ್ರಪಂಚದಿಂದ ನಾನು ಸುಖಿ ಆಗ್ತೀನಿ, ದುಡ್ಡು ಗಳಿಸಿದ್ರೆ ನಾನು ಸುಖಿ ಆಗ್ತೀನಿ, ಮದುವೆ ಮಾಡಿಕೊಂಡ್ರೆ ನಾನು ಸುಖಿ ಆಗ್ತೀನಿ, ಮಕ್ಕಳಾದ್ರೆ ನಾನು ಸುಖಿ ಆಗ್ತೀನಿ, ನೌಕರಿ ಮಾಡಿದ್ರೆ ನಾನು ಸುಖಿ ಆಗ್ತೀನಿ, ದೊಡ್ಡ ಮನೆ ಕಟ್ಟಿದ್ರೆ ನಾನು ಸುಖಿ ಆಗ್ತೀನಿ, ಮಕ್ಕಳು ಮದುವೆ ಮಾಡಿದ್ರೆ ನಾ ಹೆಂಗೆ ಆಯುಷ್ಯ ತುಂಬ ಸುಖ ಅನುಭವಿಸೋದು ಬಂದಿನೋ, ಅವು ಹಂಗೆ ಮುಂದೆ ಅನುಭವಿಸೋತ ಹೋಗ್ತವೆ. ನನ್ನ ಮಕ್ಕಳಿಗೆ ಭಾಳಷ್ಟು ಕಲಿಸಿಬಿಟ್ಟೆ ಅಂತಂದರೆ
ಅವ್ ನಮ್ಮ ಕಡೆ ಬಂದ್ ಮಾಡಿ ಅಮೇರಿಕಾದಲ್ಲಿ ಹೋಗಿ ಕೂತು ಅಪ್ಪ ಅಮ್ಮ ಒಂದಿಷ್ಟು ದುಡ್ಡು ಕಳಿಸ್ರಿ ಅಂತಾರೆ ಮತ್ತಲ್ಲಿ. ಅರ್ಥಾತ್ ಏನು ಅಂದರೆ ಯಾವುದ್ರೊಳಗೆ ಸುಖದ ಲೇಷಿಲ್ಲೋ ಅದರೊಳಗೆ ಸುಖ ಅದ ಅನ್ನಿಸೋದನ್ನೇ ಹಿಪ್ನೋಟೈಸೇಷನ್ ಸಮೂಹ ಆಗಿ. ಇದಕ್ಕೆ ಇನ್ನೇನಾಗಬೇಕಂದ್ರೆ ಡಿಹಿಪ್ನೋಟೈಸೇಷನ್ ಆಗಿ, ಡಿಹಿಪ್ನೋಟೈಸೇಷನ್ ಆಗಬೇಕು ಅಂದರೆ ಏನಾಗಬೇಕು ಅಂದರೆ ಅದರೊಳಗೆ ಸುಖ ಇಲ್ಲ, ಇದರೊಳಗೆ ಸುಖ ಇಲ್ಲ, ಮದುವೆಯೊಳಗೆ ಸುಖ ಇಲ್ಲ, ಮಕ್ಕಳೊಳಗೆ ಸುಖ ಇಲ್ಲ, ದುಡ್ಡಿನಾಗ ಸುಖ ಇಲ್ಲ, ನೌಕರಿ ಒಳಗೆ ಸುಖ ಇಲ್ಲ, ಪ್ರಪಂಚದಾಗ ಸುಖ ಇಲ್ಲ. ಹೀಗೆ ಏನ್ರಿ ಹೀಗೆಲ್ಲ ಹೇಳ್ಕೋತ ಕೂತು ಬಂದು ನಾವು ಎಲ್ಲಿ ಹೋಗೋಣ ಅಂತ. ಭಗವಂತನಲ್ಲಿ ಮಾತ್ರ ಸುಖ ಅದ, ನಾಮಸ್ಮರಣೆಯಲ್ಲಿ ಸುಖ ಅದ, ಭಗವಂತನಲ್ಲಿ ಸುಖ ಅದ, ಭಕ್ತಿಯಲ್ಲಿ ಸುಖ ಅದ, ಸತ್ಸಂಗದಲ್ಲಿ ಸುಖ ಅದ, ಸ್ವಾಧ್ಯಾಯದಲ್ಲಿ ಸುಖ ಅದ ಅಂತ ಅನ್ನಿಸ್ಲಿಕ್ಕೆ ಹತ್ತಿವು ಅಂದರೆ ಡಿಹಿಪ್ನೋಟೈಸೇಷನ್ ಆಗ್ಲಿಕ್ಕೆ ಹತ್ತಿವು. ಭಾಳ ಕಠಿಣ ಅದ ಇರ್ಕೋದು. ಮಹಾರಾಜರು ಏನಂದರು ಅಂದರೆ ಆಶ್ಚರ್ಯ ನೋಡ್ಲಿಕ್ಕೆ ಅಷ್ಟೇ ದೂರ ಹೋದರು. ಯಾವ ನಾನು 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 ಅಂತ ನಾವು ವ್ಯವಹಾರ ಮಾಡ್ಲಿಕ್ಕೆ ಹತ್ತೀವ, ನಾನು ಯಾವುದು ಅನ್ನೋದು ನಮಗೆ ಇವತ್ತಿನ ತನಕ ಅರ್ಥ ಆಗಿಲ್ಲ. ಒಂದು ಇನ್ನೊಂದು ಹೇಳಿದ್ರು ಮಹಾರಾಜರು, ಯಾವ ಮನಸ್ಸಿನಿಂದ ನಾನು ಹಂಗೆ ಮಾಡ್ತೀನಿ ನಾನು ಹಿಂಗೆ ಮಾಡ್ತೀನಿ ಅಂತ ನಾವು 108 ಆಲೋಚನೆ ಮಾಡ್ತೀವೋ, ನಾವು ಏನು ತಿಪ್ಪಲ್ಲಾಗ ಹೋಗೋದ್ರು ಆ ಮನಸ್ಸು ಏನಾಗವಲ್ತು ನಮ್ಮ ಕೈಯಾಗಿ ಬರುವಲ್ಲ. ಇದು ಎರಡನೇ ಆಶ್ಚರ್ಯ. ಮತ್ತು ಯಾವ ಮನಸ್ಸಿನಿಂದ ನಾವು ಇಷ್ಟೊಂದು ವ್ಯವಹಾರ ಮಾಡ್ತೀವೋ ಆ ಮನಸ್ಸು ನಮ್ಮ ಕೈಯಾಗಿಲ್ಲ, ಅದು ಹೇಳ್ದಂಗೆ ಕೇಳ್ಕೋತ ಹೊಂಟಿವಿ. ಮಹಾರಾಜರು ಒಂದು ಉದಾಹರಣೆ ಭಾಳ ಚಂದ. ಸಾಮಾನ್ಯ ಜನರಿಗೂ ಸತ್ಪುರುಷರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ, ಸಾಮಾನ್ಯ ಜನರು ಹೆಂಗಿರ್ತಾರೆ ಅಂದರೆ, ಈಗ ಕಳ್ಳ ಮತ್ತು ಒಂದು ಒಬ್ಬ ಕಳ್ಳಿದ್ದಾನೆ, ಒಬ್ಬ ಡಿ ಸಿ ಇದ್ದಾನೆ, ಪೊಲೀಸರು ಇಬ್ಬರ ಜೊತೆಗೂ ಇರ್ತಾರೆ. ಕಳ್ಳನ ಜೊತೆಗೆ ಹೆಂಗಿರ್ತಾರೆ ಅಂದರೆ, ಅರ್ಥಾತ್ ಏನು ಅಂದರೆ, ಪೊಲೀಸರು ಮುಂದೆ ಮುಂದೆ ಇರ್ತಾರೆ, ಕಳ್ಳ ಹಿಂದಿಂದ ಹೊಂಟಿರ್ತಾರೆ. ಡಿ ಸಿ ಜೊತೆಗೆ ಹೆಂಗಿರ್ತಾರೆ ಅಂದರೆ, ಡಿ ಸಿ ಮುಂದೆ ಹೋಗ್ತಿರ್ತಾನೆ, ಹಿಂದಿಂದ ಪೊಲೀಸರು. ಹೆಂಗೋ ಹಂಗೆ ನಮ್ಮ ಪರಿಸ್ಥಿತಿ ಹೆಂಗೆ ಏನಾಗಿದೆ ಅಂದರೆ, ನಮ್ಮನ್ನು ಇಂದ್ರಿಯಗಳು, ಮನಸ್ಸು ಇಂದ್ರಿಯಗಳು ಅನ್ನುವಂಥ ಪೊಲೀಸರು ನಮ್ಮನ್ನು ಎತ್ತಲಾಗಿ ಎಳ್ಕೊಂಡು ಹೊಂದು ಹೋಗ್ತಾರೋ ಅಥ್ಲ ನಾವು ಹೋಗ್ತಿರ್ತೀವಿ, ಕಳ್ಳರಾಗಿವೆ ಅಂತ ನಾವೆಲ್ಲರೂ ಅಪರಾಧಿಗಳು. ಅವ್ರು ಎತ್ತಲ ತೊಗೊಂಡು ಹೋಗ್ತಾರೋ ಅಥ್ಲ ಹೊಂಟೀವಿ ನಾವು. ಅರ್ಥಾತ್ ಭಗವಂತ ಹೇಳ್ತಾ ಇದ್ದಾನೆ, ಅರ್ಥಾತ್ ಏನು ಅಂತಂದ್ರೆ, ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ. ಅರ್ಥಾತ್ ಏನು ಅಂದರೆ, ಬುದ್ಧಿಂತು ಸಾರ ಮನಃಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನ್ಯಾಹು ವಿಷಯಾಂಸ್ತೇಷು ಗೋಚರ. ಅರ್ಥಾತ್ ಆತ್ಮ ಅನ್ನುವಂಥದ್ದೇನು ಅಂದರೆ ರಥಿ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನ್ಯಾಹು ವಿಷಯಾಂಸ್ತೇಷು ಗೋಚರ. ಅರ್ಥಾತ್ ಮನಸ್ಸು ಅನ್ನೋದೇ ಆಗಬೇಕು ಅಂತಂದರೆ ಲಗಾಮಾಗಬೇಕು. ಇಂದ್ರಿಯಗಳು ಅನ್ನುವಂಥವೇನವಂದರೆ ಕುದುರೆ, 5 ಕುದುರೆ ಹೂಡಿರ್ತಕ್ಕಂಥ ರಥ ಇದು. ಮನಸ್ಸು ಅನ್ನುವಂಥ ಲಗಾಮ, ಬುದ್ಧಿ ಅನ್ನುವಂಥವನೇ ಸಾರಥಿ, ಆತ್ಮ ಅನ್ನುವಂಥವನೇ ರಥದಾಗ ಕೂತಿರ್ತಕ್ಕಂಥವ. ರಥ ಯಾವುದು ಅಂದರೆ ಈ ಶರೀರನೇ ಒಂದು ರಥ. ಈಗ ನಂಬದೇನಾಗ್ಯದ, ಲಗಾಮ್ ನಮ್ಮ ಕೈಯಾಗ ಉಳದೇ ಇಲ್ಲರಿ. ಹಿಂಗಾಗಿ ಕುದುರೆಗಳೆಲ್ಲ ಎತ್ತಲಾಗ ಬೇಕು ಅತ್ತಲಾಗ ಓಡ್ತಾವೆ. ಕಣ್ಣು ಅನ್ನೋ ಕುದುರೆ ಬರೇ ಆರು ಅದನ್ನು ನೋಡ್ಬೇಕು ಇದನ್ನು ನೋಡ್ಬೇಕಂತ ಅದೊಂದು ಕಡೆ ಜಗ್ಗಿದ್ರೆ, ಕಿವಿ ಅನ್ನೋ ಕುದುರೆ ಅದನ್ನು ಕೇಳಬೇಕು ಇದನ್ನು ಕೇಳಬೇಕಂತ ಅದೊಂದು ಕಡೆ ಜಗ್ಗುತ್ತೆ. ನಾಲಿಗೆ ಅನ್ನೋ ಕುದುರೆ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕಂತ ಅದು ಜಗ್ಗುತ್ತೆ. ಮೂಗು ಅನ್ನುವಂಥ ಕುದುರೆ ಅದನ್ನು ಮೂಸಿ ನೋಡ್ಬೇಕು ಇದನ್ನು ಮೂಸಿ ನೋಡ್ಬೇಕಂತ ಅದು. ಆಮೇಲೆ ಈ ಚರ್ಮ ಅಥವಾ ಒಂದು ಸ್ಪರ್ಶೇಂದ್ರಿಯ ಅನ್ನುವಂಥದ್ದು ಅದನ್ನು ಮುಟ್ಟಬೇಕು ಇದನ್ನು ಮುಟ್ಟಬೇಕು. ಎಲ್ಲ 5 ಇಂದ್ರಿಯಗಳಲ್ಲಿ ಪ್ರಚಂಡವಾಗಿರೋ ಇಂದ್ರಿಯ ಯಾವುದು ಅಂದರೆ ಸ್ಪರ್ಶೇಂದ್ರಿಯ. ಆ ಸ್ಪರ್ಶೇಂದ್ರಿಯದ ಸ್ಪರ್ಶೇಂದ್ರಿಯಕ್ಕೆ ವಶ ಆಗಿ ಇವತ್ತು ಜಗತ್ತು ಅನೇಕ ದುಃಖವನ್ನು ಅನುಭವಿಸ್ತಾ ಇದೆ, ಕಷ್ಟವನ್ನು ಅನುಭವಿಸ್ತಿದೆ. ಆದರೆ ಬುದ್ಧಿ ಏನಿಲ್ಲ ಅಂದರೆ ಸಮರ್ಥ ಇಲ್ಲರಿ ನಮ್ಮದು. ಮರಾಠಿಯೊಳಗೆ ಒಂದು ಮಾತು ಹೇಳ್ತಾರೆ, ಕಳತೆ ಪಣು ಒಳತು ನಾಹಿ ಅಂತ. ತಿಳಿತದ ಆದ್ರೆ ಮಾಡಲಿಕ್ಕಾಗೋದು, ಎಲ್ಲರದು ಅನುಭವ ಅದ, ಕಳತೆ ಪಣು ಒಳತು ನಾಹಿ, ತಿಳಿತದ ಆದ್ರೆ ಮಾಡಲಿಕ್ಕಾಗೋದು. ಯಾಕೆ ಮಾಡಲಿಕ್ಕಾಗವಲ್ತು ಅನ್ನೋದಕ್ಕೆ ಅದಕ್ಕೆ ವಿಶ್ಲೇಷಣೆ ಮಾಡ್ತಾರೆ. ಏನು ಅಂದರೆ, ತಿಳಿಯೋದು ಅದಕ್ಕೆ ಬುದ್ಧಿಗೆ ತಿಳಿತದೆ, ಯಾಕಂದರೆ 4 ವಿಚಾರ ಕೇಳಿರ್ತದೆ.
ಅತ್ಲಾಗ ಇತ್ಲಾಗ ಸತ್ಸಂಗದಾಗ ಅಲ್ಲೇ ಇಲ್ಲೇ ಪ್ರವಚನದಾಗ ಕೀರ್ತನದಾಗ ನಾಲ್ಕು ವಿಚಾರ ಕೇಳ್ತು ಅಂತ ತಿಳ್ಕೊಂಡು ಬುದ್ಧಿಗೆ ಇದು ಇದು ಮಾ ಇದು ಯೋಗ್ಯ ಇದು ಅಯೋಗ್ಯ ಅನ್ನೋ ಕಲ್ಪನೆ ಪ್ರತಿಯೊಬ್ಬರ ಬುದ್ಧಿಗೂ ಇರ್ತದೆ. ಇದನ್ನು ತಿನ್ನಬೇಕು ಇದನ್ನು ತಿನ್ನಬಾರ್ದು ಅಂತ ತಿಳಿತೇನ್ರಿ ನಮ್ಮ, ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ತಿಳಿತದಿಲ್ಲ, ಬುದ್ಧಿಗೆ ತಿಳಿತದೆ. ಬಟ್ ಒಳಗ್ನ ಹಿಂಗೆ ಮಾಡಲಿಕ್ಕಾಗವಲ್ತು, ಯಾಕೆ ಮಾಡಲಿಕ್ಕಾಗವಲ್ತು ಅಂದ್ರೆ ಇದಕ್ಕೊಂದು ಕಾರಣ, ಸೂಕ್ಷ್ಮ ಕಾರಣ ಹೇಳ್ತೇನೆ. ಏನಾಗ್ಯದ ನಮ್ಮೊಳಗೆ ಅಂದರೆ ಇಂದ್ರಿಯಗಳು ಮನಸ್ಸಿನ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡವು. ಏನಂತ ಕಾಂಪ್ರಮೈಸ್ ಮಾಡಿಕೊಂಡವು ಅಂತಂದರೆ, ನೀನು ಬುದ್ಧಿ ಮಾತು ಕೇಳಲಿಕ್ಕೆ ಹೋಗಬೇಡ. ಮನೆಯೊಳಗೆ ಅಂತಿರ್ತಾರಲ್ಲ ಅಜ್ಜ ಅಜ್ಜಿಗಳು ಮೂಲ್ಯಾಗ ಕೂತ್ಕೊಂಡು ಹೇಳ್ತಿರ್ತಾರೆ, ಮನ್ಯಾಗ ಕೂತ್ಕೊಂಡು ಮೊಮ್ಮಕ್ಕಳ್ರಿ ಹಂಗೆ ಮಾಡಬೇಡ್ರು, 24 ತಾಸು TV ನೋಡಬೇಡ್ರು, ಅಜ್ಜಗಳು ನೋಡ್ತಿರ್ತಾರೆ ಮತ್ತೆ ಏನು ಮಾಡ್ಬೇಕು ಇನ್ನು ಯಾರು ಹೇಳಿ. ಮನ್ಯಾಗ ಅಜ್ಜಗಳು ಬೆಳ್ತನಕ TV ಚೂಂಗ್ ಕೂತಿರ್ತಾರೆ, ಅಜ್ಜ ಅಜ್ಜಿ ಹೇಳ್ತಾರೆ TV ನೋಡಬೇಡ್ರಿ, 24 ತಾಸು ಕೈಯಾಗ ಮೊಬೈಲ್ ಹಿಡ್ಕೊಂಡು ಕೂಡಬೇಡ್ರಿ, ಸ್ವಲ್ಪ ಅಭ್ಯಾಸ ಮಾಡಿರಿ, ಅವ್ರ ಹೆಬ್ಬಳ್ಳಿ ಒಳಗೆ ಅವ್ರಿಗೆ ಎಷ್ಟು ಹೇಳ್ತಾರೆ ಒಂದು ಎರಡು ಮಾಲಿ ಜಪ ಮಾಡಿರಿ. ಅಜ್ಜ ನಿನಗೆಲ್ಲ ಗೊತ್ತಾಗ ಸುಮ್ಮನೆ ಕೂಡಿ, ನಿನ್ನ ಜಮಾನನ ಬೇರೆ ಈ ನಮ್ಮ ಜಮಾನನ ಬೇರೆ ಅಂತ. ಏನು ಜಮಾನ ಬುದ್ಧಿ ಹೇಳಿದ ಮಾತು ಮನಸ್ಸು ಕೇಳವಲ್ತು. ಯಾಕೆ ಕೇಳವಲ್ತು ಅಂದ್ರೆ ಮನಸ್ಸು ಇಂದ್ರಿಯ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಒಪ್ಪಂದ ಮಾಡಿಕೊಂಡು ಬುದ್ಧಿ ಏನದನೋ ಹೇಳಿದ್ದನ್ನು ಮನಸ್ಸು ಕೇಳೋದಿಲ್ಲ. ಹಂಗಾಗಿ ಉಪಾಯ ಏನು ಅಂದ್ರೆ ಮಹಾರಾಜರು ಹೇಳಿರೋದು ಹೇಳ್ತದೆ. ಏನು ಉಪಾಯ ಅಂದ್ರೆ, ಒಂದು ಉಪಾಯದ ಏನು ಅಂದ್ರೆ, ನಾವು ಯಾರ್ದು ಮಾತು ಕೇಳಬೇಕು, ನಾವು ಯಾರ್ದಾದರೂ ಮಾತು ಕೇಳಬೇಕು ಅಂದರೆ ಏನಾಗ್ತದೆ, ನಿಧಾನವಾಗಿ ಮನಸ್ಸು ಮಣಿತದ ನೋಡ್ರಿ, ಇಲ್ಲದೇ ಇದ್ರೆ ಮಣೆ ಹಂಗಿಲ್ಲ. ಅರ್ಥಾತ್ ಗುರುಗಳು ಹೇಳಿದರು ದಿನ 3,500 ಜಪ ಮಾಡಪ್ಪ, ಮನಸ್ಸು ಬೇಕಾದಷ್ಟು ಜಿಗಿದಾಡುವಂತೆ, ಇಂದ್ರಿಯಗಳು ಬೇಕಾದ ಸಂಕಲ್ಪ ಮಾಡಿದ್ರೂ ಸಹಿತ ಅದನ್ನೇನೇನು ಬಂದು ನೋಡ್ಕೋತ ಕೂಡ್ತಾರೇನು ಅವರೇ, ಒಂದೊಂದು ದಿವಸ ಬಿಟ್ಟರೆ ನಡೆಯಂಗಿಲ್ಲೇನು, ಹಿಂಗೆ ಬುದ್ಧಿ ಹೇಳ್ತಿರ್ತದ. ಅಥವಾ ಒಂದು ಇವತ್ತೊಂದು 5 ಮಾಲೆ ಆಗಲಿಲ್ಲ, ಏನು ದೊಡ್ಡ ಅಂತ ಫರ್ಕ ಆದಂಗೆ ಅವ್ರು ಹೇಳ್ಯಾರ ಅಂದ್ಕೊಳಕ್ಕೆ ಮುಗಿದೋದು. ಅಲ್ಲಿ ಸಂಕಲ್ಪ ಮಹಾರಾಜರ ಮುಂದೆ ಸಂಕಲ್ಪ ಮಾಡೀವಿ ಅಂದ್ಕೊಳಕ್ಕೆ ಪ್ರಾಣ ಹೋದರೂ ಬಿಡೋದಿಲ್ಲ, ನಾನು ಪ್ರತಿ ದಿವಸ 3,500 ಜಪ ಮಾಡಿ ಅವರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡೇ ಮಲಕೋತಕ್ಕವನು ಅಂತ ನಾವು ಅಂದ್ವಿ ಅಂದ್ರೆ ಮನಸ್ಸಮ್ಮತನ ಹೆಡಿ ಕೆಳಗೋಗಿತ್ತು. ಇಲ್ಲ ಹಿಂಗೆ ನಿಂದಿರ್ತು ಬಸ್ಸು ಅಂತ ಇರ್ಕೊಳ್ಳಿ. ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರೆ, ಮನಸ್ಸು ಕೇಳೋದಿಲ್ಲ ಅನ್ನೋದು ಒಂದು ಆಶ್ಚರ್ಯ. ಅರ್ಥಾತ್ ನಾ ಯಾಕೆ ಹೇಳಿ ಕತ್ತೀನಿ, ಬಹಿರ್ಮುಖ ವೃತ್ತಿ ಎತ್ತದೆ ಅದ ನೋಡ್ರಿ. ಜ್ಞಾನಿ ಜ್ಞಾನಿ ಅಂದ್ರೆ ಯಾರು ಅಂದ್ರೆ, ಯಾರಿಗೆ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನಾನು ಕೇವಲ ಇರುತ್ತೇನೆ, ನಾನು ಆತ್ಮಸ್ವರೂಪಿದ್ದೀನಿ, ಸತ್ ಸ್ವರೂಪಿದ್ದೀನಿ. ಚಿತ್ ಯಾವುದು ಸತ್ ಅದನೋ ಅದೇ ಚಿತ್. ಚಿತ್ ಅಂದ್ರೆ ಜ್ಞಾನ, ಅರಿವು, ಕಾನ್ಷಿಯಸ್ನೆಸ್. ಆ ಸತ್ ಏನದು, ಎಂಥ ಸತ್ ಅದ ಅಂದ್ರೆ ಅದು ಸಂಪೂರ್ಣ ವಿಶ್ವವನ್ನು ವ್ಯಾಪಿಸಿದೆ. ನಮ್ಮ ಮನಸ್ಸು ಅತ್ಯಂತ ಮಲಿನವಾಗಿರೋದ್ರಿಂದ ನಮಗೆ ಆ ಸತ್ವದ ಸ್ಪರ್ಶ ಬರುವಂತೆ. ನಮ್ಮ ಮನಸ್ಸು ಸ್ವಲ್ಪ ಶುದ್ಧ ಹಾಕೋತ ಹೋತು ಅಂದರೆ, ನಮ್ಮ ಮನಸ್ಸು ಶುದ್ಧ ಆಗೋದ್ರ ಅರ್ಥ ಏನು ಅಂದರೆ, ಅಗದಿ ಸಾಧಾರಣ ಭಾಷಾದಲ್ಲಿ ಹೇಳ್ತದೆ, ನಮ್ಮ ಮನಸ್ಸು ಶುದ್ಧ ಆಗೋದ್ರ ಅರ್ಥ ಏನು ಅಂದರೆ, ಕಾಮ ಕ್ರೋಧ ಲೋಭ ಮದ ಮೋಹ ಅವೆಲ್ಲ ಇರ್ಕೋ ಅಲ್ವ, ಅವೆಲ್ಲ ಭಾಳ ಸೂಕ್ಷ್ಮವಾಗಿ ನಮ್ಮ ಅಂತಃಕರಣದಲ್ಲಿ ತುಂಬಿರ್ತಕ್ಕಂಥವು. ಆ ಶುದ್ಧೀಕರಣದ ಮೊದಲನೇ ಲಕ್ಷಣ ಏನು ಅಂದರೆ, ಈಗ ನಮಗೊಂದು ಗಿಡ ಕಡಿಬೇಕಾಯ್ತು, ದೊಡ್ಡ ಮರ ಅದನ್ನು ಕಡಿಬೇಕಾಯ್ತು. ಮುಂಚೆ ನಾವೇನು ಮಾಡ್ತೀವಿ, ಅದ್ರ ಟೊಂಗಿ ಕಡಿತೀವಿ ನೋಡ್ರಿ, ಟೊಂಗಿ ಕಡಿದ ಬಡ್ಡಿಗೆ ಬರ್ತೀವಿ. ದೊಡ್ಡ ದೊಡ್ಡ ಟೊಂಗಿಗಳನ್ನ ಮುಂಚೆ ಸಣ್ಣ ಸಣ್ಣ ಟೊಂಗಿ ಕಡಿತೀವಿ, ಎಲ್ಲಿ ತೊಪ್ಪಲ ಅದು ಇದು ಎಲ್ಲ ಕಡಿತೀವಿ. ಇವತ್ತು ಯಾರೋ ಒಬ್ರು ಬಂದಿದ್ರು ನಮ್ಮ ಹಿತ್ತಲ್ದಾಗಿದೆ, ಒಂದು ಇನ್ನೊಬ್ರು ಹಿತ್ತಲ್ದಾಗ ಒಂದು ಹುಣಸೆ ಗಿಡ ಅದ, ಅದ್ರ ಟೊಂಗೆಲ್ಲ ನಮ್ಮ ಹಿತ್ತಲ್ದಾಗ ಬಂದಾವ, ಅದು ನಮಗೆ ಕಡಿಸ್ಬೇಕಾಗಿದೆ, ಏನು ಮಾಡ್ಬೇಕು ರೀ, ಅದಕ್ಕೆ ದೇವರು ಅಲ್ಲೇನೋ ಒಂದು ದೇವ್ರು ಅದ ಅಂತಾರ. ಮತ್ತು ದೇವ್ರು ಇದ್ರೆ ಇರ್ಕೋವಲ್ತಾಕೇನು ಕಾಳಜಿ ಮಾಡಬೇಡ್ರಿ, ಮತ್ತು ನೀ ಅವರು ಯಾರ ಮನೆ ಹಿತ್ತಲ್ದಾಗ ಅದನ್ನು ಅವ್ರು ಕಡಿಸ್ಲಿಕ್ಕೆ ಕಡ್ಡಿ ಇಲ್ಲ ಅಂದಾರೇನು ಅಂದಾರ್ರಿ, ಕಡೆಯವ್ರು ಒಪ್ಪು ಅಲ್ರಿ, ನಾ ಹೇಳಿ ಏನು ಕಾಳಜಿ ಮಾಡಬೇಡ್ರಿ, ಅದು ಅದನ್ನು ಪೂಜೆ ಮಾಡಿರಿ, ಅದ್ರ ಸುತ್ತಲೂ ಹಾಲು ಹಾಕಿರಿ, ಕಡೀರಿ, ಆದರೆ ಅದರ ಇನ್ನು ಒಂದು ಎಲೆನೂ ನೀವು ಮನೆಗೆ ಉಪಯೋಗ ಮಾಡ್ಕೋಬೇಡ್ರಿ, ಮಹಾರಾಜ್ ತಂದು ಕೊಡ್ರಿ, ಆ ಯಾವ ದೇವ್ರು ಏನು ಮಾಡೋದಿಲ್ಲ ಅಂತ. ಯಾರಿಗಾದ್ರೂ ನಾವು ಹಿಂಗೆ ಹೇಳ್ತೀವಿ, ಒಂದು ಗಿಡ ಕಡಿಸ್ಬೇಕಾಗಿ ತಂದು ಮಹಾರಾಜರಿಗೆ ಕೊಟ್ಟರೆ ಅದರದೇನು ಬಾಧಿಸೋದಿಲ್ಲ, ಅದು ನೀವು ಅಡ್ಡೇಕ್ಕೆ ಒಯ್ದ್ರಿ ಅಂದ್ರೆ ಮತ್ತೆ ಆಮೇಲೆ ಅಲ್ಲೇನು ಕೂತಿರ್ತಲ್ಲ ದೇವರು ಪಿಶಾಚೋ ದೆವ್ವೋ ಅವು ಬೆನ್ನು ಹತ್ತಾವ. ಸ್ವಾರ್ಥದಲ್ಲಿ ದೆವ್ವವರಿ, ನಿಸ್ವಾರ್ಥದಲ್ಲಿ ದೇವರಿದ್ದ. ಎಲ್ಲಿ ಸ್ವಾರ್ಥ ಶುರುವಾಯ್ತು ಅಲ್ಲಿ ದೆವ್ವ ಪಿಶಾಚಿ ಭೂತ ಬರ್ಲಿಕ್ಕೆ ಹತ್ತು ಅಂತ ತಿಳ್ಕೋಬೇಕು ಒಳಗೆ.
ಎಲ್ಲಿ ಸ್ವಾರ್ಥಕ್ಕೆ ಹೆಂಗೆಂಗೆ ಕಡಿಮೆ ಆಗ್ತದನೋ ಹಂಗಂಗೆ ಇವು ದೆವ್ವ ಅದು ಭೂತ ಪಿಶಾಚಿ ದೂರ ಹೋಗ್ತಾವ್ರಿ, ಒಳಗೆ ದೇವರು ಬರ್ಲಿಕ್ಕದ್ದು ಇರ್ಬಾರ್ದು. ಅರ್ಥಾತ್ ಇದು ಅರ್ಥ ಏನು ಅಂತಂದ್ರೆ, ಒಂದು ದೊಡ್ಡದೊಂದು ಮರ ಕಡಿಬೇಕಾಗಿ ಮುಂಚೆ ಟೊಂಗಿ ಕಡಿತೀವಿ, ಆಮೇಲೆ ದಪ್ಪ ದಪ್ಪನ್ನು ಟೊಂಗಿ ಕಡಿತೀವಿ, ಆಮೇಲೆ ಬಡ್ಡಿ ಕಡಿತೀವಿ, ಆಮೇಲೆ ಬೇರೆ ಕಿತ್ತೊಗಿತೀವಿ. ಹೆಂಗೋ ಹಂಗೆ ಇರದ ಅಂದರೆ, ಈ ನಮ್ಮ ಅಂತಃಕರಣದ ಮಾಲಿನ್ಯ ಅನ್ನುವಂಥ ಇದನ್ನು ತೆಗಿಬೇಕು ಅಂದರೆ, ನಿನ್ನ ನಾನು ಒಬ್ಬರು ಮುಂದೆ ಹೇಳಿಕತ್ತಿದ್ದೆ, ಒಂದು ದೊಡ್ಡದೊಂದು ಟಾಕಿ ತುಂಬ ಅತ್ಯಂತ ನಿನ್ನ ಪ್ರವಚನದ ರಾಡಿ ನೀರು ತುಂಬಿದೆ. ಎಂಥ ರಾಡಿ ಅಂದ್ರೆ, ಅದರಲ್ಲಿ ರಾಡಿ ತೆಗಿಲಿಕ್ಕೆ ಯಾವ ಸಾಧನೆಯೂ ಇಲ್ಲ ಅನ್ನುವಂಥ ರಾಡಿ ನೀರು ತುಂಬಿದೆ. ಅದನ್ನು ನಾವು ಸ್ವಚ್ಛ ಮಾಡಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಉಪಾಯ ಏನು ಅಂದರೆ, ಅಂಥದ್ದೊಂದು ಗುಳಿಗೆ ಶೋಧ ಮಾಡ್ಯಾರ ರೀ ನಮ್ಮ ಭಾರತೀಯ ಸಾಧು ಸತ್ಪುರುಷರು. ಒಂದು ಮಾತ್ರೆ, ಸಣ್ಣದೊಂದು ಮಾತ್ರೆ ಶೋಧ ಮಾಡ್ಯಾರ, ಆ ಹೋಮಿಯೋಪತಿ ಗುಳಿಗೆ ಅಂತ ಸಣ್ಣದೊಂದು ಗುಳಿಗೆ ಶೋಧ ಮಾಡ್ಯಾರ. ನಾವು ಭಕ್ತ ಆ ಗುಳಿಗೆ ಅದರೊಳಗೆ ಹಕ್ಕೋತ ಕೂತ್ರೆ ಸಾಕು, ಆ ಗುಳಿಗೆ ಅಷ್ಟು ಗಾತ್ರದ ನೀರೇನಾಗ್ತದೋ ಅತ್ಯಂತ ನಿರ್ಮಲ. ಆಮೇಲೆ ನಿಧಾನವಾಗಿ ಆ ಗುಳಿ ಹೆಂಗೆಂಗೆ ಹೆಂಗೆಂಗೆ ಟಾಕಿ ಒಳಗೆ ಹೆಚ್ಚು ಹಾಕೋತ ಹೋಗ್ತಾವನು, ಹಂಗೆ ನೀರು ತಿಳಿ ಹಾಕೋತ ಹೋಗ್ತದೆ, ರಾಡಿತನ ಕಡಿಮೆ ಆಗ್ತದೆ. ಒಮ್ಮೆಲೆ ಸ್ವಚ್ಛ ಆಗೋದ್ರೆ ಮುಂಚೆ ರಾಡಿತನ ಕಡಿಮೆ ಆಗ್ತದೆ. ಅದೇನು ಕಾನ್ಸಂಟ್ರೇಟೆಡ್ ಆಗಿರ್ತದನೋ ರಾಡಿ, ಅದು ಡೈಲ್ಯೂಟ್ ಆಗ್ತದೆ. ಆಮೇಲೆ ನಿಧಾನವಾಗಿ ಅದ್ರದ್ದು ಏನಾಗ್ತದೆ, ತಿಳಿತನ ರಾಡಿತನ ಕಡಿಮೆ ಹಾಕೋತ 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 ನೀರು ಸ್ವಚ್ಛ. ಹೆಂಗೋ ಹಂಗೆ ನಮ್ಮ ಅಂತಃಕರಣದ ಮಾಲಿನ್ಯ ಸ್ವಚ್ಛ ಆಗಬೇಕು ಅಂದ್ರೆ, ನಾವು ಏನು ಮಾಡಿದರೂ ಅದನ್ನ ಹೊರಗೆ ಹಾಕಬೇಕು ಅಂದರೆ ಶಕ್ಯ. ಆದ್ದರಿಂದ ಸಮರ್ಥ ಒಂದು ಕಡೆಗೆ ಹೇಳಿದರು, ಅನೇಕ ನಮೂನೆ ಹೇಳ್ತಾರೆ. ಸ್ವಾಮಿ ರಾಮದಾಸ್ ಅವರು ಮನ್ ಕಾನನಗಡಕ್ಕೆ ಹೋದಾಗ ಒಂದು ಮಾತಲ್ಲಿ ಓದಿದ್ದು ನಾನು, ಏನು ಅಂದರೆ, ನಾನು ನನ್ನ ಅಂತಃಕರಣದ ದೋಷಗಳನ್ನು ಹೊರಗೆ ಹಾಕುವ ಗೊಡವೆಗೆ ಬೀಳಲಿಲ್ಲ. ಮತ್ತು ಏನು ಮಾಡಿದೆ ಅಂದರೆ, ನಾನು ಅಖಂಡವಾಗಿ ನಾಮಸ್ಮರಣೆ ಮಾಡುವುದರ ಬೆನ್ನು ಹತ್ತಿದೆ ಅಂತ ವಾಕ್ಯ. ಎಷ್ಟು ಚಂದದ ನೋಡು, ನಾನು ನನ್ನ ಅಂತಃಕರಣದ ದೋಷಗಳನ್ನು, ದೌರ್ಬಲ್ಯಗಳನ್ನು, ವಿಕಾರಗಳನ್ನು, ವಾಸನೆಗಳನ್ನು ಹೊರಗೆ ಹಾಕುವ ಪ್ರಯತ್ನ ಮಾಡುವ ಗೊಡವೆಗೆ ಬೀಳಲಿಲ್ಲ. ನನಗೆ ಇರುವ ಸಂಪೂರ್ಣ ಸಮಯವನ್ನು ನನ್ನ ಅಂತಃಕರಣದಲ್ಲಿ ನಾಮ ತುಂಬುವ ಪ್ರಯತ್ನ ಮಾಡಿದೆ. ಅದರಿಂದ ನಿಧಾನವಾಗಿ ನನ್ನ ಅಂತಃಕರಣವು ತಾನಾಗಿಯೇ ಸ್ವಚ್ಛವಾಗತೊಡಗಿತು. ನಾನು ಬರೆದಿಟ್ಟಿನ ಡೈರಿ ಒಳಗೆ ಒಂದು ಇನ್ನೊಂದು ಸ್ವಲ್ಪ ಅದಕ್ಕಿಂತ ಸೂಕ್ಷ್ಮವಾಗಿ ಹೇಳಿದೆ. ಈಗ ಹೆಂಗದ ಅಂದ್ರೆ ರೀ, ನಮ್ಮಲ್ಲಿ ಮನಸ್ಸದ, ಮನಸ್ಸು ಅಂದರೆ ಶಕ್ತಿ, ಅದು ಪ್ರಚಂಡ ಶಕ್ತಿ ಮನಸ್ಸು ಅನ್ನುವಂಥ. ಇವತ್ತು ಟೈಮ್ ಆಯಿತು, ಇವತ್ತು ನಾಮಸ್ಮರಣ ಶುರು ಆಗುವಲ್ತಿನ್ನು ಮಾಡ್ತೀನಿ. ಅರ್ಥಾತ್ ಏನು, ಮನಸ್ಸು ಅನ್ನುವಂಥದ್ದೊಂದು ಪ್ರಚಂಡ ಶಕ್ತಿ ಅದು. ಈ ಶಕ್ತಿಯ ಒಂದು ವಿನಿಯೋಗವನ್ನು ನಾವು ತಪ್ಪು ಕೆಲಸದಲ್ಲಿ ಮಾಡ್ಕೊಳ್ಳಿಕ್ಕೆ ಹತ್ತೀವಿ. ಒಳಗೆ ಪ್ರಚಂಡ ಶಕ್ತಿ ಅದ ರೀ, ಆ ಶಕ್ತಿ ಹೆಂಗದ ಅಂದ್ರೆ ಅದು ಹೊಲಸಾಗ್ಯದ. ಹೆಂಗದ ಹೇಳ್ತೀನಿ, ಮನಸ್ಸಿನ ಒಂದು ಪ್ರಕಾರ ಡೈಮೆನ್ಷನ್ ಹೇಳ್ತೀನಿ. ಶುದ್ಧ ಮನಸ್ಸು, ಸತ್ಪುರುಷರ ಮನಸ್ಸು ಹೆಂಗಿರ್ತದೆ ಅಂದ್ರೆ ವೈಟ್ ಪೆಟ್ರೋಲ್ ಇದ್ದಂಗೆ ಇರ್ತದೆ. ಸತ್ಪುರುಷರ ಮನಸ್ಸು ವೈಟ್ ಪೆಟ್ರೋಲ್ ಗೊತ್ತದ ನಿಮಗೆ, ವಿಮಾನಕ್ಕೆ ಹಾಕೋ ಪೆಟ್ರೋಲ್ ಹೆಂಗಿರ್ತದೆ ಅಂದ್ರೆ ವೈಟ್ ಪೆಟ್ರೋಲ್ ಅಂತಾರೆ. ಬೆಳ್ಳನ್ ಪೆಟ್ರೋಲ್ ಇರ್ತದೆ, ಅಗ್ದಿ ಶುದ್ಧ ಪೆಟ್ರೋಲ್, ಅದರೊಳಗೆ ಏನೂ ಬಾಕಿದೇನೂ ಲೇಶ್ ಇರೋದಿಲ್ಲ, ವೈಟ್ ಪೆಟ್ರೋಲ್ ಅಂತ ವಿಮಾನಕ್ಕೆ ಉಪಯೋಗ ಮಾಡ್ತಾರೆ. ನಮಗೆ ಆಶ್ಚರ್ಯ ಆಗ್ತದೆ, ನಾವು ವಿಮಾನದಾಗ ಭಾಳ ಅಡ್ಡಾಡ್ತೀವಿ, ನಮಗೆ ಆಶ್ಚರ್ಯ ಆಗ್ತದೆ. ಮೊನ್ನೆ ಒಂದು ವಿಮಾನದಾಗ ಹೋಗಿದ್ವಿ, 300 ಜನರು ಕೂತಿದ್ರು. ನಾನು ವಿಚಾರ ಮಾಡಿದೆ, ಎವರೇಜು 50 kg ಅಂತ ಹೇಳೋಣ, ಎವರೇಜ್ 50 kg ಆದರೆ ಎಷ್ಟಾಯ್ತು, 150 ಕ್ವಿಂಟಲ್ ಆಯ್ತು. 150 ಕ್ವಿಂಟಲ್ ಅಂದರೆ ಎಷ್ಟಾಯ್ತು, 15 ಟನ್ ಆಯ್ತು. ದೊಡ್ಡ ಟ್ರಕ್ ಇರ್ತಾವಲ್ಲ ಈಗ 18-20 ಗಾಲಿವು, ಅದರಾಗ ಹೇರಿದಷ್ಟು ಸಾಮಾನು ಬರೇ ಈ ವಿಮಾನದಾಗಿನ ಮಂದಿ ಆಯ್ತು. ಇನ್ನು ಒಬ್ಬನ ಜೊತೆಗೆ 23 kg ಬಿಡ್ತಾರೆ ಒಳಗೆ, 15 kg ಕೆಳಗೆ, 7 kg ಮೇಲೆ ಬಿಡ್ತಾರೆ. ಒಬ್ಬನ ಜೊತೆಗೆ 20 kg ಹಿಡೀರಿ ನೀವು, 300 ಎಷ್ಟಾಯ್ತು, ಅದು ಒಂದು 6 ಇದು ಆತಿಲ್ರಿ. ಅರ್ಥಾತ್ ಏನು ಅಂದರೆ 60 ಕ್ವಿಂಟಲ್ ಆಯ್ತು, 60 ಕ್ವಿಂಟಲ್ ಏನು 6 ಕ್ವಿಂಟಲ್. ಇಷ್ಟೆಲ್ಲ ಹೊತ್ಕೊಂಡು ಅದು ಹೆಂಗೆ ಹಾರ್ತದು ಅಂತ ಅನ್ನಿಸ್ತು. ಇರ್ಕೋ ಆ ವಿಷಯ ಬೇರೆ. ನಾನೇನಂತೀನಿ, ಅದಕ್ಕೆ ಉಪಯೋಗ ಮಾಡೋ ಪೆಟ್ರೋಲ್ ಏನದ ಅಂದರೆ ವೈಟ್ ಪೆಟ್ರೋಲ್ ಅಂತ. ಹೆಂಗೋ ಹಂಗೆ ಪರಮಾತ್ಮನ ಮನಸ್ಸು ಅಂದರೆ ಹೆಂಗದ ಅಂದರೆ ವೈಟ್ ಪೆಟ್ರೋಲ್ ಇದ್ದಂಗೆ. ಆ ಪರಮಾತ್ಮ ಎಲ್ಲಿವರೆಗೂ ಅಂತರ್ಮುಖ ಆಗಿದ್ನೋ, ಅಥವಾ ಮೂಲ ಆ ಮನಸ್ಸು ಎಲ್ಲಿವರೆಗೂ ಅಂತರ್ಮುಖ ಆಗಿತ್ತೋ ಅಲ್ಲಿವರೆಗೂ ವೈಟ್ ಇತ್ತದು.
ಅದು ಸ್ವಲ್ಪ ಸ್ವಲ್ಪ ಬಹಿರ್ಮುಖ ಆಗ್ಲಿಕ್ಕೆ ಹತ್ತಿರಿ, ಹೊರಗಿನ ಹೊರಸು ತಿನ್ನೋ ರೂಢಿ ಶುರುವಾಗ್ತದಕ್ಕೆ. ಆ ಮನಸ್ಸಿಗೆ ಹೊರಗಿನ ಹೊಲಸು ತಿನ್ನೋ ರೂಢಿ ಶುರು, ತಪ್ಪು ಕಲ್ಪನೆ ಮಾಡ್ಕೋಬೇಡ್ರಿ. ಭಾಳ ಅರ್ಥದ ಅಂದರೆ ನಾವು ಒಂದು ರೂಪವನ್ನು ನೋಡ್ತೀವಿ ಅಂದರೆ ಹೊಲಸು ತಿನ್ಲಿಕ್ಕೆ ಹತ್ತಿವಿ. ಅದು ಎಷ್ಟು ಚಂದ ಇರ್ಕೋವಲ್ತಾಗ ಪ್ರಪಂಚದ ರೂಪ ಎಷ್ಟು ಚಂದಿದ್ರೂ ಅದು ಹೊಲಸದು. ಪ್ರಪಂಚದ ಶಬ್ದ ಎಷ್ಟು ನಮ್ಮ ಕಿವಿಗೆ ಮಧುರವಾಗಿದ್ದರೂ ಅದು ಹೊಲಸದು. ಒಂದ್ಸಲ ಲೋಕಮಾನ್ಯ ತಿಲಕರು, ತಿಲಕರಿಗೆ ಸಾಂಗ್ಲಿ ಒಳಗೆ ಅಬ್ದುಲ್ ಕರೀಂ ಖಾನ್ ಅವನ ಸಂಗೀತ ಇತ್ತು. ಅಬ್ದುಲ್ ಕರೀಂ ಖಾನ್ ಅಂದರೆ ಏನು, ಜಗತ್ ಪ್ರಸಿದ್ಧ ಸಂಗೀತಗಾರ. ಅವನ ಸಾಂಗ್ಲಿ ಒಳಗೆ ಅವನದು ಇದು ಇತ್ತು, ಮೈಫಿಲ್ ಇತ್ತು, ಗಾಯನ ಇತ್ತು. ಅದಕ್ಕೆ ಈ ಲೋಕಮಾನ್ಯ ತಿಲಕರನ್ನ ಅಧ್ಯಕ್ಷನ ಮಾಡಿತ್ತು. ನಾವು ಏನಾದರೂ ವಿಪರೀತ ಹೇಳಲಿಕ್ಕೆ ಹತ್ತೀವಂತಲ್ಲ, ಹೇಳ್ತೀನಿ ಅದರ ಅರ್ಥ ಏನು. ಆಮೇಲೆ ಇವರು ಅಧ್ಯಕ್ಷರಿದ್ದು, ಅವನು ಶುರು ಆಗೋಕ್ಕಿಂತ ಮುಂಚೆ ಅಧ್ಯಕ್ಷ ಭಾಷಣ ಅವೆಲ್ಲ ಇರ್ತಾವಲ್ಲ, ಅವರಿಗೆ ಹಾರ ಹಾಕಿದ್ವಿ, ಇವರಿಗೆ ಹಾರ ಹಾಕಿದ್ವಿ, ಅವೆಲ್ಲ ಸುಮ್ಮನೆ ಔಪಚಾರಿಕ. ದುಡ್ಡು ಕೂಡಿಸೋ ಸಲುವಾಗಿ ಅದೆಲ್ಲ ಇದು ಇರ್ತದೆ. ಅದೆಲ್ಲ ಆದ ಬಳಿಕ ಸಂಗೀತ ಶುರು ಆಗ್ತದೆ. ಶುರು ಆದ ಕೂಡಲೇ ಲೋಕಮಾನ್ಯ ತಿಲಕರು ಹೊರಗೆ ಬಂದು ಒಂದು ಗಿಡದ ಕೆಳಗೆ ಸುಮ್ಮನೆ ಕೂತು, ಆ ವ್ಯವಸ್ಥಾಪಕರು ಬಂದು ಹೇಳಿದ್ರು, ಅಲ್ರಿ ಅಬ್ದುಲ್ ಕರೀಂ ಖಾನ್ ಹಾಡ್ಲಿಕ್ಕೆ ಹತ್ತಾರಂದ್ರೇನು, ನಾವು ಎಷ್ಟು ಲಕ್ಷಾನುಗಟ್ಟಲೆ ಖರ್ಚು ಮಾಡಿದ್ದೆಲ್ಲ ಆರ್ಗನೈಸ್ ಮಾಡಿದ್ದೀವಿ, ನೀವು ಬಂದು ಇಲ್ಲಿ ಕೂತಿಲ್ಲ. ಆವಾಗ ಅವ್ರು ಹೇಳಿದ ಮುಗುಳ್ನ, ಮೀ ಭಗವಾನ್ ಶ್ರೀಕೃಷ್ಣನೇ ಗಾಯಲೇಲಿ, ಗೀತಾ ಐಕಲೇಲಿ ಆಯ್ತು. ತ್ಯಾನಂತರ ಅಂಕಿನಿ ಆ ಲೋಕಾನೆ ಗಾಯೋ, ಲೋಕಾಂಚೆ ಗಾಯನ್ ಐಕಣೆ ಕಾಯ ಅರ್ಥ ಆಯ್ತು. ಭಗವಾನ್ ಶ್ರೀಕೃಷ್ಣ ಹಾಡಿದ್ದನ್ನು ನಾನು ಕೇಳ್ತಾ ಇದ್ದೀನಿ. ಆದ್ದರಿಂದ ಈ ಪ್ರಪಂಚದ ಮಂದಿ ಹಾಡಿದ್ದನ್ನು ನಾ ಏನು ಕೇಳಲಿ ಅಂತ ನೋಡ್ರಿ. ಇದು ಖರೇ ಏನು ಅಂದ್ರೆ ಮಧುರವಾದದ್ದನ್ನು ಕೇಳೋದನ್ನ ಲಕ್ಷಣ. ಒಂದು ದಿವಸ ಗುರುದೇವರ ಆನಡೆಯವ್ರ ಹತ್ರ ಒಬ್ಬರು ಕಾಕ ಕಾರ್ಖಾನೀಸ್ ಅಂತಿದ್ರು. ಅವ್ರು ಯಾವುದೋ ಒಂದು ಪುಸ್ತಕ ಓದಿ ಆಮೇಲೆ ಸ್ವಲ್ಪ ಹಿಂಗೆ ಚೌಕಟ್ಟಿ ಕೈ ಹಿಡ್ಕೊಂಡು ಹಿಂಗೆ ಹೊರಗೆ ನೋಡ್ಕೋತ ನಿಂತಿದ್ರು. ಹಿಂದಿಂದ ಬಂದವರ ಬೆನ್ ತಟ್ಟಿ ಏನಂದರು, ಕಾಕ ಬಾಹಿರ್ ಕಾಯಪಾತ ಬಾಹಿರ್ ಘಾನ್ 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 ಆಹಿ ಆತ್ ಕೋಪ್ರಾತ್ ಬಸವನ್ ಭಗವಂತ ಚೇ. ನಾನು ಹೊರಗೆ ಏನು ನೋಡ್ತೀರಿ, ಬರೀ ಹೊರಗೆ ಹೊಲಸು ಹೊಲಸು ಹೊಲಸದು. ಒಳಗೆ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡಿ, ಹೊರಗಿನ ನೋಡೋದು ಹೊಲಸು, ಹೊರಗಿನ ಕೇಳೋದು ಹೊಲಸು, ಹೊರಗಿನ ತಿನ್ನೋದು ಹೊಲಸು, ಹೊರಗಿನ ಮುಟ್ಟೋದು ಹೊಲಸು. ಅರ್ಥಾತ್ ಏನು ಅಂದ್ರೆ ಹಂಗೆ ಅಲ್ರಿ ಅದು ಖರೆ ಅಂದರು. ಇದು ಅರ್ಥ ಏನು ಅಂದರೆ ಮನಸ್ಸು ಬಹಿರ್ಮುಖ ಆತು ಅಂತಂದ್ರೆ ಅಧೋಮುಖ ಆತು ಅಂತ, ಕೆಳಗೆ ಜಾರ್ಲಿಕ್ಕೆ ಶುರುವಾತು ಅಂತ. ಯಾಕೆ ಹೇಳಕತ್ತೀನಿ ಅಂದರೆ ಪೆಟ್ರೋಲು, ಶುದ್ಧ ಪೆಟ್ರೋಲ್, ವೈಟ್ ಪೆಟ್ರೋಲ್, ಅದು ಸ್ವಲ್ಪ ಕೆಳಗೆ ಬಂತು ನೋಡಿರಿ, ಸ್ವಲ್ಪ ಮಲಿನ ಆದ ಕೂಡಲೇ ಸಾದಾ ಪೆಟ್ರೋಲ್. ಅದು ಆ ವೈಟ್ ಪೆಟ್ರೋಲ್ನಾಗಿಂದ ಸ್ವಲ್ಪ ಕೆಳಗೆ ಬಂದ ಕೂಡಲೇ ಏನಾಯ್ತು ಅಂದರೆ ಮಲಿನ ಆದ ಕೂಡಲೇ ಸಾದಾ ಪೆಟ್ರೋಲ್ ಆದ. ಅದೇನದ ಪರಮಾತ್ಮನ ಮನಸ್ಸು ಇನ್ನಷ್ಟು ಕೆಳಗೆ ಬಂದ ಕೂಡಲೇ ಸಾಮಾನ್ಯ ಒಳ್ಳೆ ದೊಡ್ಡ ದೊಡ್ಡ ಸತ್ಪುರುಷರ ಮನಸ್ಸು ಆದರೂ ಅವರು ಮಾಲಿನ ಬಂತು. ಆಮೇಲೆ ಅದು ಇನ್ನಷ್ಟು ಕೆಳಗೆ ಬಂತು, ಇನ್ನಷ್ಟು ಮಲಿನ ಆಯ್ತು. ಏನಾಯ್ತು, ಡೀಸೆಲ್ ಆಯ್ತು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆದರೆ ಎಲ್ಲ ಅವು ನಿಮ್ಗೆ ಗೊತ್ತಾಗ್ತದೆ. ಇದ್ರದ್ದೆಲ್ಲ ನಾ ಏನು ಹೇಳ್ತೀನಿ, ಇವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರೋದ್ರಿಂದ, ಪೆಟ್ರೋಲಿಯಂದಿಂದ ತೆಗಿತಾ ಇರೋದ್ರಿಂದ ಅದಕ್ಕಿಂತಲೂ ಸ್ವಲ್ಪ ಮಲಿನವಾದ ಹಿಂಗೆ ಸಾಣಿಸೋತೆ ಬಂದರು ಅಂತ ಹಿಡ್ಕೊಳ್ತು. ಶುದ್ಧ ಪೆಟ್ರೋಲ್ ಸಾಣಿಸಿದ ಕೂಡಲೇ ಅದರಿಂದ ಏನು ಸ್ವಲ್ಪ ಹೊಲಸು ಬಿತ್ತು, ಅದು ಸಾದಾ ಪೆಟ್ರೋಲ್. ಅದು ಅದರೊಳಗಿಂದ ಏನು ಹೊಲಸು ಬಿತ್ತು, ಅದು ಡೀಸೆಲ್. ಅದು ಅದರೊಳಗಿಂದ ಏನು ಹೊಲಸು ಬಿತ್ತು, ಅದು ಕ್ರೂಡಾಯಿಲ್. ಅದು ಅದರೊಳಗಿಂದ ಏನು ಹೊಲಸು ಬಿತ್ತು, ಅದು ಮೊಬೈಲ್. ಅದು ಅದರೊಳಗಿಂದ ಏನು ಹೊಲಸು ಬಂತು, ಅದು ಡಾಂಬರ್. ಅದು ಕಲಿಕ ಡಾಂಬರ್ನೂ ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲೇನು ಅಗ್ನಿ ಮಲಿನವಾಗಿರ್ತಕ್ಕಂಥದ್ದೇನು, ಅದು ಹೆಂಗೆ ಡಾಂಬರ್ ಆಯ್ತು. ಹಂಗೆ ಏನದನೋ ಭಗವಂತಂದನೇ ಮನಸ್ಸು. ಆ ಶುದ್ಧ ಮನಸ್ಸು ಹೆಂಗೆ ಹೊರಗಿನ ಹೊಲಸು ನಾವು ಅದನ್ನು ಸೇವನೆ ಮಾಡ್ಕೋತ ಬಂದ್ವಿ, ಬಹಿರ್ಮುಖ ಹಾಕೋತ ಬಂದ್ವಿ. 24 ತಾಸು ನಾವು ಎಷ್ಟೆಷ್ಟು ಬಹಿರ್ಮುಖ ಹಾಕೋತ ಬಂದಿವೋ ಅಷ್ಟು ನಮ್ಮ ಮನಸ್ಸು ಹೊಲಸು ಹಾಕೋತ ನೋಡ್ತಿರ್ತೀವ್ರಿ. ನಾವು ವ್ಯವಹಾರ ನಿತ್ಯ ಜೀವನದೊಳಗೆ ಮುಂಜಾನೆ ಎದ್ದು ಕೂಡಲೇ ನಾವು ನೋಡ್ತೀವಲ್ಲ, ಇಷ್ಟು ದೊಡ್ಡದೊಂದು ಪೇಪರ್ ಹಿಡ್ಕೊಂಡು ಆ ತುದಿಯಿಂದ ಈ ತುದಿ ತನಕ ಓದ್ತಿರ್ತಾರೆ. ಆ ಓಣಿಯಲ್ಲಿ ನಳ ಬರಲಿಲ್ಲ, ಈ ಓಣಿಯಲ್ಲಿ ಒಂದು ಮರ್ಡರ್ ಆಯಿತು, ಅವನು ಹಂಗೆ ಮಾಡಿದ, ಇವನು ಹಿಂಗೆ ಮಾಡಿದ, ಅವ್ರ ಮನೆಯೊಳಗಿನೆಲ್ಲ ಸಾಮಾನುಗಳನ್ನು ಕದ್ದುಕೊಂಡು ಹೋದರು, ಆ ಮಂತ್ರಿ ಹಂಗೆ ಮಾಡಲಿಲ್ಲ, ಈ ಮಂತ್ರಿ ಜಗತ್ತಿಂದ ಎಲ್ಲ ಹೊಲಸು ಮುಂಜಾನೆ ಅದು ಕೂಡಲೇ ತಲೆಯಾಗಿ ತುಂಬಿಕೊಳ್ಳೋದಕ್ಕೆ ಏನಂತಾರಂದ್ರೆ ಪೇಪರ್ ಓದೋದು ಅಂತ. ಪೇಪರ್ ಅಂದರೆ ಇದರ ಅರ್ಥ ಏನು ಅಂದರೆ ಕಲಿ ಪುರಾಣ ಅಂತ. 18 ಪುರಾಣವು ನೋಡಿ, ಇದು 19ನೇ ಪುರಾಣ. ಮೊನ್ನೆ ಒಂದು ಕಡೆ ಹೇಳಿದ್ವಿ,
ಮುಂಚೆ ಆರೋ ವಿಕಾರ ಇದ್ದು ರೀ, ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ, ಎಷ್ಟು ವಿಕಾರ ರೀ ಅಂತ ಒಬ್ಬನ ಕೇಳಿ, ಆರು ರೀ ಅಂದ. ಹೌದು ರೀ, ಇತ್ತೀಚೆಗೆ 8 ವಿಕಾರ ಆಗ್ಯಾವ ಗೊತ್ತೇನು? ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಫೇಸ್ಬುಕ್ಕು ವಾಟ್ಸಾಪು. ಏನು ನಿನ್ನೆ ನನಗೇನು ಅನ್ನಿಸ್ತು, ನಿನ್ನೆ ಎಲ್ಲೋ ಒಂದು ಕಡೆ ಹಿಂಗೆ ಬರ್ಲಿಕ್ಕೆ ಹತ್ತಿದ್ವಿ, ರಾತ್ರಿ ಹೊಂಟಿದ್ದು ನಾನು ಇಲ್ಲಿಂದ, ಎಷ್ಟು ಹೊಡೆದಿರ್ಬೋದು ಹೇಳಿ ನೋಡು, ರಾತ್ರಿ ಇಲ್ಲಿಂದ ಹೋಗು ಮುಂದೆ 5 ಹೊಡೆದಿತ್ತು. ಒಬ್ಬ ಹುಡುಗ ಅಲ್ಲಿ ಕಟ್ಟಿ ಮೇಲೆ ಕೂತ್ಕೊಂಡು ಹಿಂಗೆ ನೋಡ್ಕೋತ ಕೂತಿದ್ದ. ನನಗನ್ನಿಸ್ತು ಮನುಷ್ಯನಲ್ಲಿ ಏಕಾಗ್ರ ಆಗೋ ಶಕ್ತಿ ಎಷ್ಟರ ಪ್ರಚಂಡ ಅದ. ಮನಸ್ಸು ಮನುಷ್ಯನಲ್ಲಿ ಏಕಾಗ್ರತೆಯ ಪ್ರಚಂಡ ಶಕ್ತಿ ಅದ. ನಾವು ಅದನ್ನು ಸದುಪಯೋಗ ಮಾಡ್ಕೋವಲ್ವಿ ಅಷ್ಟು. ಈಗ ನಾವು ನೋಡ್ತೀವಿ ಅಲ್ಲಿ ಈಗ ಭಾಳ ಕಡಿಮೆ ಆಗ್ಯದ ರೀ. ಹಿಂದಿನ ಕಾಲದಲ್ಲಿ ಅಂದ್ರೆ ಸುಮಾರು ಒಂದು 25-30-50 ವರ್ಷದ ಹಿಂದೆ ಈ ಪ್ಯಾಟಿ ಒಳಗೆ ಒಂದು ಟೇಬಲ್ ಇಟ್ಕೊಂಡು ಒಂದು ಲೈಟ್ ಇಟ್ಕೊಂಡು ಆ ಕಣ್ಣಾಗ ಒಂದು ಇಂಥದ್ದು ಒಂದು ಕಾಜಿನ ಒಂದು ಇದನ್ನು ಹಾಕ್ಕೊಂಡು ಡಬ್ಬಿ ಹಾಕ್ಕೊಂಡು ಆ ವಾಚ್ ರಿಪೇರಿ ಮಾಡೋರು ಕೂತಿರ್ತಾರೆ ನೋಡಿರ. ಅವ್ರು ಆ ರಸ್ತೆದಾಗ ಪ್ಯಾಟ್ಯಾಗ ಏನೋ ದೊಡ್ಡದೊಂದು ಮೆರವಣಿಗೆ ಹೋಗ್ತಿದ್ರು, ಅವ್ರು ಅದರಾಗಿಂದ ಕಣ್ ತೆಗಿದ್ರು ರೀ ಅವ್ರು. ಎಷ್ಟದ ಮನುಷ್ಯ ಕಾನ್ಸಂಟ್ರೇಟೆಡ್ ಆಗಿಶ್. ಆದರೆ ನಾಮಸ್ಮರಣೆ ಜಪ ಮಾಡಬೇಕು ಒಂದು ಕೂಡಲೇ ಶುರು ರೀ. ಅದೇನು ಒಂದು ಎರಡು ಒಂದು ಮಾಲೆ ಆಗೋ ತನಕ ಮನಸ್ಸು ಕಾನ್ಸಂಟ್ರೇಟೆಡ್. ನಮಗೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ಇರ್ಕೋ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಮನಸ್ಸು ಹೆಂಗೆ ಮಲಿನ ಅಕ್ಕೋತ ಬಂತು ಹಂಗಂಗೆ ಏನಾಗ್ಲಿಕ್ಕೆ ಹತ್ತು, ಜಗತ್ತಿಂದ ಎಲ್ಲ ಹೊಲಸು ತುಂಬಿ 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 ಅದು ಕೊನೆಗೆ ಡಾಂಬರ್ ಆಗುವಂಥ ಪರಿಸ್ಥಿತಿ ಬಂತು. ಅದನ್ನು ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತಂದರೆ, ಜ್ಞಾನಿಗಳಂದ್ರೆ ಹೆಂಗಿರ್ತಾರೆ ಅಂದರೆ, ಇವು ಯಾವುದೂ ನಾನಲ್ಲ, ನಾನು ಕೇವಲ ಅರಿವಿನ ಸ್ವರೂಪನಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥವನು. ಯಾವುದು ಸತ್ ಅದನೋ ಅದು ಚಿತ್ ಅಂದ್ರೆ ಅರಿವು, ಯಾವುದು ಅರಿವು ಕಾನ್ಷಿಯಸ್ನೆಸ್ ಅದನೋ, ಯಾವುದು ತನ್ನನ್ನು ತಾನು ತಿಳ್ಕೊಂಡಿರ್ತಕ್ಕಂಥ ಅರಿವು ಅದನೋ, ಅದೇ ಆನಂದ ಸ್ವರೂಪವಾಗಿರುತ್ತೆ. ಸತ್ ಬೇರೆ ಚಿತ್ ಬೇರೆ ಆನಂದ ಬೇರೆ ಅಲ್ಲ. ಇಟ್ಕೊಂಡು ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ನಾನು ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂಥವ ಅನ್ನುವಂಥ ಭಾವ ಯಾರಿಗದನೋ ಅವರು ಜ್ಞಾನಿಗಳು. ಇನ್ನು ಅಜ್ಞಾನಿಗಳು ಅಂದ್ರೆ, ಈ ದೇಹನ ನಾನು, ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕದ್ದೆಲ್ಲ ನಂದು, ಈ ದೇಹ ಸುಖಿ ಆದ ನಾನು ಸುಖಿ, ಈ ದೇಹ ದುಃಖಿ ಆದ ನಾನು ದುಃಖಿ, ಈ ದೇಹಕ್ಕೆ ಸಂಬಂಧಪಟ್ಟದ್ದಾದರೆ ಸಂಯೋಗದಲ್ಲಿ ಸುಖ ವಿಯೋಗದಲ್ಲಿ ದುಃಖ, ಜನ್ಮದಲ್ಲಿ ದುಃಖ ಮರಣ, ಜನ್ಮದಲ್ಲಿ ಸುಖ ಮರಣದಲ್ಲಿ ದುಃಖ, ಇದೆಲ್ಲ ಅಜ್ಞಾನಿಗಳ ಲಕ್ಷಣ. ಈ ದೇಹವನ್ನು ಸುಖವಾಗಿಡಬೇಕು ಅನ್ನೋ ಒಂದೇ ಒಂದು 24 ತಾಸಿನ ಅನುಸಂಧಾನದಿಂದ ಬರೀ ಕೂಡಿ ಹಾಕುವುದು ನಮ್ಮ ಸುಖಕ್ಕೆ ಯಾವುದರಿಂದ ಧಕ್ಕೆ ಉಂಟಾಗ್ತದನೋ ಅದರ ಬಗ್ಗೆ ನಮಗೆ ತಿರಸ್ಕಾರ ಉಪೇಕ್ಷಾ ತಿರಸ್ಕಾರ ಕ್ರೋಧ ದ್ವೇಷ ಇವೆಲ್ಲ ಅಜ್ಞಾನಿಗಳ ಲಕ್ಷಣ. ಇದು ಮುಖ್ಯ ಮೊದಲೇ ವಿಭಾಜನೆ, ಜ್ಞಾನಿಗಳು ಅಜ್ಞಾನಿ. ಈ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ, ಯಾರಿಗೆ ಈ ದೇಹ ನಾನು, ಯಹ ದೇಹ ಹೀ ಮೈ ಹೂ ಯಹ ಸಬ್ ಪಾಪೋಂ ಕಾ ಬಾಪ್ ಹೈ. ಈ ದೇಹನ ನಾನು ಅಂತ ತಿಳ್ಕೊಳ್ಳೋದೆ ಬಹಳ ದೊಡ್ಡ ಪಾಪ ರೀ. ಅವ್ರ ಪಾಪ ತೋಯಿಸ್ಕೆ ಬಚ್ಚೆ ಹೈ ಅಂತ. ಯಹ ದೇಹ ಹೀ ಮೈ ಹೂ ಯಾ ಸಬ್ ಪಾಪೋಂಕ ಬಾಪ್. ನೋಡಿ ಎಷ್ಟು ದೊಡ್ಡ ಪಾಪ ಮಾಡ್ಲಿಕ್ಕತ್ತೀನಿ. ಈ ದೇಹನ ನಾನು ಅನಿಸೋದೆ ಅಜ್ಞಾನದ ಲಕ್ಷಣ ಇರ್ಕೋ. ಇನ್ನು ಮುಂದಿನದು ಇದು ಏನು ಅಂತಂದರೆ, ಈ ದೇಹ ನಾವು ಅಜ್ಞಾನಿ ಇದ್ದೀವಿ ಅಲ್ಲಿ. ಈ ದೇಹ ನಾನು ಅಂತ ಅನಿಸೋರು ಎಲ್ಲರೂ ಅಜ್ಞಾನಿಗಳು. ಅವರೇನು MA PhD ಆಗಿರಲಿ, 10 ಡಿಗ್ರಿ ಆಗಿರಲಿ, 20 ಡಿಗ್ರಿ ಬೇಕಾದ ಶ್ರೀಮಂತ ಇರಲಿ, ಬಾಕಿ 108 ಅವನೊಳಗೆ ಕಲಾಕೌಶಲ್ಯ ಇರಲಿ, ಪರಾಕ್ರಮ ಇರಲಿ, ಅಥವಾ ಮಾನ ಮರ್ಯಾದೆ ಇರಲಿ ಸಮಾಜದೊಳಗೆ, ಅದು ಇದು ಏನು ಬೇಕಾದಿರ್ಕೋ, ಈ ದೇಹ ನಾನು ಅನಿಸುವಂಥ ಕಾನ್ಸಿಯಸ್ನೆಸ್ ಯಾರಿಗದನೋ ಅವನು ಅಜ್ಞಾನಿ ಅಂತ. ಈ ಅಜ್ಞಾನದೊಳಗೂ ಮತ್ತೆ ಡೈಮೆನ್ಷನ್ ಅವ ಹೇಳ್ತೀನಿ, 5 ಡೈಮೆನ್ಷನ್ ಅವ. ಮೊದಲೇದ್ದೇನು ಅಂದರೆ ಬದ್ಧ, ಆಮೇಲೆ 2ನೇದ್ದೇನು ಅಂದರೆ ಜಿಜ್ಞಾಸು, 3ನೇದ್ದೇನು ಅಂದರೆ ಮುಕ್ಷು, 4ನೇದ್ದೇನು ಅಂದರೆ ಸಾಧಕ, 5ನೇದ್ದೇನು ಅಂದರೆ ಸಿದ್ಧ. ಮೊದಲೇದು ಬದ್ಧ. ಬದ್ಧದ ಅರ್ಥ ಏನಂದ್ರೆ ಕಟ್ಟಲ್ಪಟ್ಟವನು. ಎದಕ್ಕಂದ್ರೆ ಪ್ರಪಂಚಕ್ಕೆ, ನನ್ನ ಮನೆ, ನನ್ನ ಹೊಲ, ನನ್ನ ದುಡ್ಡು, ನನ್ನ ಆಸ್ತಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪ್ರಪಂಚ, ನಾ ಬರೀ 24 ತಾಸು ಅವು ಎಲ್ಲದರ ಜೊತೆಗೂ ಕಟ್ಟಿಕೊಳ್ಳ. ನಾವು ಅನೇಕರಿಗೆ ಅಂತಿರ್ತೀವಿ ರೀ,
ಒಂದ್ಸಲ ಹೆಬ್ಬಳ್ಳಿಗೆ ಬಂದಿಲ್ಲ, ಇಲ್ರಿ ನಮಗೆ ಸೌಡ ಆಗಂಗಿಲ್ಲ ಹಗ್ಗ. ಅಂಥದ್ದೇನು ಮಾಡ್ತೀರಿ, 24 ತಾಸು ಕಟ್ಟಲ್ ಪಟ್ಟೀವಿ. ಎದರ್ಕರೆ ಏನ್ರಿ ಆಫೀಸ್ನಾಗ ಭಾಳ ಕೆಲಸ ಸೌಡ ಆಗ. ಒಬ್ಬ ಅಂತಾನ ಇಲ್ರಿ ಭಾಳ ಏನ್ರಿ ಅಷ್ಟು ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಮಗೆ, ಹಿಂಗಾಗಿ ಸೌಡ ಆಗ. ಬೀಜಿ ಇದ್ದೀವಿ ಎಲ್ಲರೂ, ಒಂದು ದೊಡ್ಡ ಮೊದಲೇ ಇದ್ದಿದ್ದು ಏನಾದ್ರು ಇಲ್ರಿ ಬೀಜಿ ಇದ್ದೀವಿ. ನಾವು ಇದನ್ನ ರಾತ್ರಿ 12-4 ಭಜನೆ ಮಾಡ್ತೀವಿ. ಮೊನ್ನೆ ಇನ್ನೊಬ್ಬರಿಗೆ ಹೇಳಿದೆ, ಭಜನೆ ಮಾಡೋರೊಂದು ಗ್ರೂಪ್ ಮಾಡೋಣ. ಇನ್ನು ಆಯುಷ್ಯ ತುಂಬ ನಮಗೆಲ್ಲಿ ಮಾಡ್ಕೋ ಕೂಡ್ಲಿಕ್ಕೆ ಆಗ್ತದೆ. 12-2, 2-4 ಒಂದು ಗ್ರೂಪ್ ಮಾಡಿ ಭಕ್ತಿಭಾವದಿಂದ. ಯಾಕಂದರೆ ಮುಂಜಾನೆ ಇಡೀ 24 ತಾಸಿನೊಳಗೆ ರಾತ್ರಿ 12 ತನಕ ನಡೀತದೆ, 4 ಮುಂದೂ ನಡೀತದೆ. ಬೆಳಗ್ಗೆ 4 ರಾತ್ರಿ 12 ತನಕ ಭಜನೆ ಮಾಡ್ತಾರೆ ಬಂದವ್ರು ಹೋದವರೆಲ್ಲ. ಮುಖ್ಯ ಪಿರಿಯಡ್ ಇರೋದ ರಾತ್ರಿ 12-4, ಅದು ಕತ್ತಲು ರಾತ್ರಿ ಇದ್ದಂಗೆ. ಅದು ಈ ಕತ್ತಲು ರಾತ್ರಿ ಅಂತಿರ್ತಲ್ಲ ಹಾಗೆ ನಮಗೆ ಭಾಳ ಡೇಂಜರ್ ಪಿರಿಯಡ್ ಅದು. ಆವಾಗ ಯಾರೂ ಕೂಡ್ಲಿಕ್ಕೆ ತಯಾರಾಗಂಗಿಲ್ಲ. ಆದ್ರೆ ಖರೇ ಮರ್ಮಿರೋದ ಅದು ಮಹಾರಾಜರದ್ದು. ಏನಾದರೂ ಅಸ್ತಿತ್ವದ ಅರಿವು ನಮಗೆ ಆಗಬೇಕು, ಮಹಾರಾಜರ ದಿವ್ಯವಾಗಿರ್ತಕ್ಕಂಥ ಭಾವದ ಅನುಭವ ನಮಗೇನಾದರೂ ಬರಬೇಕು ಅಂದರೆ ಜಗತ್ತೆಲ್ಲ ಸುಪ್ತವಾಗಿರುವಾಗ ಶಾಂತವಾಗಿ ಆ ಸದ್ಗುರುಗಳ ಮುಂದೆ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಹತ್ತಿವಿ ಅಂದರೆ ಆ ಒಳಗೆ ನಮಗೆ ಆಗ್ತಕ್ಕಂಥ ಸಮಾಧಾನ ಏನದನು ಅದನ್ನು ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ತಿ. ಉಳಿದ ಪ್ರಪಂಚದ ವ್ಯವಹಾರಗಳಲ್ಲಿ ಇರ್ಕೋ. ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ, ಬದ್ಧರು ಅಂದರೆ 24 ತಾಸು. ಇನ್ನೊಂದು ಉತ್ತರ ಕೊಡ್ತಾರೆ, ಭಾಳ ಚಂದ ಇರ್ತದೆ ಇದಕ್ಕೂ. ಅದು ನಾವು ಬೀಜಿ ಇದ್ದೀವಿ ಅಂತ, ಸಮಯ ಇಲ್ರಿ, ರಜಾ ಇಲ್ರಿ, ರಜಾ ಇಲ್ರಿ ಅಂತ ಸ್ವಲ್ಪ ಹೇಳಬಾರ್ದು, ಅನ್ಪಾರ್ಲಿಮೆಂಟರಿ ಆಗ್ತದೆ. ಆದರೂ ಹೇಳ್ತದೆ, ಹೆಂಡತಿ ಮೈಯಾಗ ಆರಾಮ ಇದ್ದಿದ್ದಿಲ್ಲ, ಆಪ್ರೇಷನ್ ಗಿಪ್ರೇಷನ್ಗೆ ಹೋಗ್ಬೇಕಾಗಿತ್ತು, ರಜಾ ಇಲ್ರಿ ಅಂತಾರೇನು. ಏಯ್ ನನಗೆ ರಜಾ ಇಲ್ಲ, ನೀನೇ ಹೋಗಿ ಆಪ್ರೇಷನ್ ಮಾಡಿ. ಮಗನಿಗೆ ತ್ರಾಸಾಗಲಿಕ್ಕೆ ಹತ್ತಿತ್ತು, ರಜಾ ಇಲ್ಲ ಅಂತಾರೆ. ಮನೆಯೊಳಗೆ ಏನಾದರೂ ಅಡಚಣೆ ಇದ್ದ ರಜಾ ಇಲ್ಲ ಅನ್ನಂಗಿಲ್ರಿ. ಸಾಹೇಬನ ಕಾಲು ಹಿಡ್ಕೊಂಡು, ಇಲ್ರಿ ನಾಳೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಆಪ್ರೇಷನ್ಗೆ ಹೋಗ್ಬೇಕಾಯ್ದ, ಸೀರಿಯಸ್ ಅದ ರೀ. ಇತ್ಲಾಗ ಬಾ, ಇತ್ಲಾಗ ಮಹಾರಾಜರ ಕಡೆ ಬರು. ಪಾಪ ಮಹಾರಾಜರು ಯಾ, ಅವ್ರು ಏನು ಪಾಪ ದಯಾಳು ಇದ್ದಾರೆ ರೀ ಭಾಳ. ನೀ ಯಾಕೆ ಬಂದಿಲ್ಲ ಅಂತ ಅವ್ರೇನು ಸಿಟಿ ಅದು ಮೀಸಿ ಮೇಲೆ ಕೈ ಇಟ್ಟು ಹೇಳೋದು ಕೇಳೋದು ನಮ್ಮ ನೋಡಿ ಇನ್ನೊಮ್ಮೆ ಬರಲಿಲ್ಲ ಅಂತ ಅಂತಾರೇನ್ರಿ ಪಾಪ ಮಹಾರಾಜ. ಅರ್ಥಾತ್ ಏನು ಅಂತಂದ್ರೆ, ಪ್ರಪಂಚದೊಳಗೆ ಏನೇ ಅಡಚಣೆ ಇದ್ರೂ ನಮಗೆ ರಜಾ ಇಲ್ಲ ಅಥವಾ ನಮಗೆ ಅನುಕೂಲ ಇಲ್ಲ ಅಂತ ಅನ್ನೋ ಅನ್ಲಿಕ್ಕೆ ಬರ. ಒಂದು ಉದಾಹರಣೆ ಹೇಳ್ತೀನಿ ಅಷ್ಟು ಚಂದ. ಮಹಾರಾಜ ಹೇಳಿದ್ದ ಹೇಳ್ತ, ಒಬ್ಬರು ಗುರುಚರಿತ್ರೆ ಅಗ್ದಿ ಇದ್ರ ಜೋಕ್ ಅಂತ ತಿಳ್ಕೊಡು ಸುಮ್ಮನೆ ಹಂಗೆ. ಆದ್ರೆ ಇಷ್ಟು ವಸ್ತುಸ್ಥಿತಿ ಅದ, ಆದರೂ ವಿನೋದ. ಒಬ್ಬರು ಗುರುಚರಿತ್ರೆ ಪಾರಾಯಣ ಮಾಡ್ತೀವಿ, ದಿನ ಒಂದು ಅಧ್ಯಾಯ ಪಾರಾಯಣ ಮಾಡೋದು. ಮುಂಜಾನೆ ಎದ್ದು ಕೂಡಲೇ ಲಘುನ ಎದ್ದು ಸ್ನಾನ ಮಾಡೋದು. ಸ್ನಾನ ಮಾಡಿದವ್ರು ತಮ್ಮದೇನು ಒಂದು ಸಂಧ್ಯಾ ವಂದನೆ ಪಂದ್ಯಾ ವಂದನೆ ಪೂಜೆ ಗೀಜಿ ಮಾಡಿ ಒಂದು ಅಧ್ಯಾಯ ಗುರುಚರಿತ್ರೆ ಓದಿ ಆಮೇಲೆ ಆಫೀಸ್ ಹೋಗ್ತಿದ್ರು. ಬರೋ ಮುಂದೆ ಏನು ಮಾಡ್ತಿದ್ರು ಅಂತಂದ್ರೆ, ದಿನ ಬರೋ ಮುಂದೆ ಪ್ಯಾಟಿ ಒಳಗೆ ಆ ಹೂವಿನ ಅಂಗಡಿಯವ್ರ ಕಡೆಗೆ ಹೋಗಿ 2 ಪುಡುಕಿ ಹೂ ಕಟ್ಸೋತಿದ್ರು. ಒಂದೇನದ ಅಂದ್ರೆ ದತ್ತ ಮಹಾರಾಜನಿಗೆ, ಒಂದೇನದ ಅವ್ರ ಮನೆಯವರಿಗೆ ಅಂತ. ಹಿಂಗೆ ಅವಳು 35 ನಡೆದಿತ್ತು. ಗುರುವಾರಕ್ಕೊಮ್ಮೆ ಉಪವಾಸ ಮಾಡಿದ್ರು ಸಂಜೆನಾಗ. ಅದೇನು ಒಟ್ಟು ಒಂದು ಪದ್ಧತಿ ಹಾಕೊಂಡಿದ್ರು. ಒಂದ್ಸಲ ಮಹಾರಾಜರು ಸಹಜ ಮಹಾರಾಜರ ದರ್ಶನ ಆದಾಗ, ಏನು ಮಹಾರಾಜ 35 ಆತು ಗುರುಚರಿತ್ರೆ ಓದ್ಲಿಕ್ಕೆ ಹತ್ತೀನಿ, ನನ್ನ ಕಡೆಗೆ ಭಗವಂತ ದತ್ತ ಮಹಾರಾಜ ನನ್ನ ಕಡೆ ಕಣ್ಣು ತೆಗೆದು ನೋಡೇ ಇಲ್ಲ ಅಂತ. ಮಹಾರಾಜರಂದ್ರು ದತ್ತ ಮಹಾರಾಜ ಇಷ್ಟು ಇದು ಆಗಿದ್ದೇನು ಅಂತಂದ್ರು. 35 ಓದಿದ್ರು ನಿಮ್ಮ ಕಡೆ ಕಣ್ಣು ತೆಗೆದು ನೋಡವಲ್ಲ, ಏನ್ರಿ ಒಮ್ಮೆ ಕಣ್ಣು ತೆಗೆದು ನೋಡವಲ್ಲ, ಏನು ಮಾಡ್ತೀರಿ ನೀವು? ನಾನು ನಶಿಕ್ಲಿ ಹೇಳ್ತೀನಿ ರೀ, 4 ಅದು ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿದವನ ಮನೆ ಸಂಧ್ಯಾ ವಂದನೆ ಪೂಜೆ ಜಪ ಅದೇನದು ಅದನ್ನಷ್ಟು ಮಾಡಿ ಒಂದು ಅಧ್ಯಾಯ ಗುರುಚರಿತ್ರೆ ಓದೇನೆ, ಆಮೇಲೆ ನಾನು ಊಟ ಗೀಟ ಮಾಡಿಕೊಂಡು ನಾನು ಆಫೀಸಿಗೆ ಹೋಗ್ತೀನಿ. ಮಹಾರಾಜರಂದರು ಆಮೇಲೆ ಮತ್ತೇನು ಮಾಡ್ತೀರಿ? ಆಫೀಸಿಗೆ ಹೋಗಿ ಬರೋ ಮುಂದೆ ಒಂದು ಬರೋ ಮುಂದೆ ಏನು ಮಾಡ್ತಾರೆ ಅದು ಎಲ್ಲ ಗೊತ್ತಿತ್ತು ರೀ ಮಹಾರಾಜರಿಗೆ. ನಮ್ದು ಏನೂ ಆಟ ನಡೆಯಲಿಲ್ಲ, ಸುಮ್ಮನೆ ನಾವು ಬಚಾವಾಗಿ ಅಷ್ಟು ಅವ್ರು ದಯಾಳು ಇದ್ದಾರಂತ ಬಚಾವಾಗಿ. ನಮ್ಮ ಒಳಗಿಂದು ಹೊರಗಿಂದು ಮ್ಯಾಲಿಂದು ಕೆಳಗಿಂದು ಎಲ್ಲ ಅವರಿಗೆ ಅಗದಿ ಸ್ವಚ್ಛ ಕನ್ನಡ ಕಾಣಿಸ್ದಂಗೆ ಕಾಣಿಸ್ತದೆ. ಮಹಾರಾಜರು ಆಮೇಲೆ ಆಫೀಸ್ನಿಂದ ಬರೋ ಮುಂದೆ ಏನು ಮಾಡ್ತೀವಿ? ಬರೀ ಮುಂದೆ ಮಾರ್ಕೆಟ್ಗೆ ಹೋಗಿರ್ತೀನಿ ರೀ, ಅಂಥ ಇಂಥ ಕಾಯಿ ತರಕಾರಿ ಪರಕಾರಿ ತೊಗೋತೀನಿ, ಮತ್ತು ಬರೋ ಮುಂದೆ ಹಂಗೆ ಹೂವಿನ ಅಂಗಡಿಗೆ ಹೋಗಿ 2 ಪುಡುಕಿ ಮಾಲಿ ತೊಗೊಂಬರ್ತೀನಿ. 2 ಪುಡುಕಿ ಯಾಕೆ
ಒಂದು ದತ್ತ ಮಹಾರಾಜರಿಗಿದೆ, ಮತ್ತು ನಮ್ಮ ಮನೆಯವರು ಅಂತಾರೆ ಒಂದು ಪುಡುಕಿ ಹೂವಿನ ಮಾಲೆ ತೊಗೊಂಬರ್ರಿ ಅಂತಾರೆ, ಮತ್ತು ಅವ್ರಿಗೆ ಹಳ್ಳಾಗ ತಲೆಯಾಗಿ ಹಾಕೊಳಿಕ್ಕೆ ಒಂದು ಹೂವಿನ ಪುಡುಕಿ. ಮಹಾರಾಜರು ಏನಂದರು, ಅಡ್ಡಿಲಿ, ಏನು ತಪ್ಪಿಲ್ಲ, ಚಲೋ ಆಯ್ತು, ನೀವು ಒಮ್ಮೊಮ್ಮೆ ಒಂದೊಂದು ಹೂವಿನ ಪುಡುಕಿ ಬಿಚ್ಚಿ ನೋಡ್ತೀರಿ, ಯಾರು ಹೂವಿನ ಪುಡುಕಿ ಬಿಚ್ಚಿ ನೋಡ್ತೀರಿ ಅಂತ ಕೇಳಿ. ದತ್ತ ಮಹಾರಾಜರಿಗೆ ಕೊಟ್ಟದ ಹೂವಿನ ಪುಡುಕಿ ಬಿಚ್ಚಿ ನೋಡ್ತಿರೋ, ಏನು ಮನೆಯವ್ರಿಗೆ ತೊಗೊಂಡದ ಹೂವಿನ ಪುಡುಕಿ ಬಿಚ್ಚಿ ನೋಡ್ತಿರು? ಅಯ್ಯೋ ಅಂದರು, ಇಲ್ಲಿ ತನಕ ಬಂದ್ರೆ ಮಹಾರಾಜರು ಒಳಗೆ. ಫೋನ್ ಬರಲಿಕ್ಕಿಲ್ಲ ಅಷ್ಟು ಒಳಗೆ ಬರ್ತಾರ್ರಿ ಅವರು. ಅಂದ್ಕೊಳ್ಳಿ, ಹೌದ್ರಿ, ಒಮ್ಮೊಮ್ಮೆ ನಾನು ನನ್ನ ಹೆಂಡತಿಗೆ ಏಕಂದ್ರೆ ಸ್ವಲ್ಪ ಅಕ್ಕಿ ಇದು ಇದ್ದಾಳ್ರೆ, ಡೇಂಜರ್ ಇದ್ದಾಳ್ರೆ, ಮಾಡಿದೀನಿ ಸ್ವಲ್ಪ ಬಾಡಿದ್ದು ಪಾಡಿದ್ದು ಇದ್ರೆ ತೆಗೆದು ನನ್ನ ಮಾದಿ ಮೇಲೆ ಹೋಗದ್ ಬಿಡ್ತಾಳ್ರಿ, ನೀವೇ ಹಾಕ್ಕೊಡ್ರಿ ಅಂತ. ಹಿಂಗಾಗಿ ಪಾಪ ದತ್ತ ಒಂದೊಂದ್ಸಲ ಹೆಂಡತಿ ಪುಡುಕಿ ಬೀಚಿ ನೋಡಿ ಮಾಲು ಚಲೋ ಅದನ್ನೋ ಇಲ್ಲೋ ನೋಡಿಕೊಂಡು ಆಮೇಲೆ ಮತ್ತು ಮಹಾರಾಜ ಹೇಳಿದ್ರು, ಇನ್ನು 35 ವರ್ಷ ಹಿಂಗೆ ಮಾಡಿದ್ರು ದತ್ತ ಮಹಾರಾಜ ನಿಮ್ಮ ಕಡೆ ಕಣ್ಣು ತೆಗೆದು ನೋಡೋದಿಲ್ಲ. ಇನ್ನು 35 ವರ್ಷ ಪಾರಾಯಣ ಮಾಡಿ ಆ ದತ್ತ ಮಹಾರಾಜನ, ಒಂದು ದಿವಸ ದತ್ತ ಮಹಾರಾಜನ ಮಾಲು ಚಲೋ ಅದನ್ನೋ ಇಲ್ಲೋ ಕಣ್ಣು ತೆಗೆದು ನೋಡಿ ಪುಡುಕಿ ಬೀಚಿ ನೋಡಿರಿ. ಏನು ರೀ ದತ್ತ ಮಹಾರಾಜ ನಡೀತದ, ತಂದಾಗ ಮುಗಿದೋತು, ತಾವು ಹಿಂಗಿರುವುದು ನಡೀತದ ಅಂತ. ಎಷ್ಟರೇ ನಮ್ಮದು ಅಜ್ಞಾನದ ನೋಡ್ರಿ, ಇದು ಬದ್ಧತನದ ಲಕ್ಷಣ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾವೊಂದ್ಸಲ ಮುಂಬೈಗೆ ಹೋಗಿದ್ವಿ, ಖರೆ ಅನ್ನ ಅವ್ರ ಅಡ್ಡೆಸ್ ಖರೆ ಅಂತ ಅವ್ರ ಅಡ್ಡೆಸರು ಅವ್ರ ಮನೆಗೆ ನಮ್ಮ ಕಡೆ ಬರ್ತಿದ್ರು. ಪಾಪ ಅವರು ಭಾಳ ಚಲೋ ಇದ್ರು ಸ್ವಭಾವದಲ್ಲೇ, ಮುದುಕರು. ಒಂದ್ಸಲ ಅವ್ರ ಮನೆಗೆ ಹೋಗಿದ್ವಿ, ಹಳ್ಳಿ ಖತ್ತು ಯಾಕ್ರಿ ಅದು ನನ್ನ ಹೆಂಡತಿ ತೀರಿಕೊಂಡು ಒಂದು 8 ತಿಂಗಳಾಯ್ತು, ಇಲ್ಲ ನನ್ನ ಹೆಂಡತಿ ತೀರ್ಕೊಂಡು 2 ವರ್ಷ ಆಯ್ತು ರೀ, ಹೆಚ್ಚಾಗಿದ್ದಿಲ್ಲ 2 ವರ್ಷ. ಭಾಳ ಚಲೋ ಇದ್ಲು ರೀ, ಭಾಳ ಚಲೋ ಇದ್ಲು. ಹೌದೇನ್ರಿ ಅಂತ ಆಮೇಲೆ ನೋಡ್ರಿ ಇಲ್ಲಿ ಅಂತ ತಮ್ಮ ತಲೆದಿಂಬೆ ಎತ್ತಿದ್ರು. ತಲೆದಿಂಬೆ ಎತ್ತಿದ ಕೂಡ ನೋಡ್ರಿ, ಅಲ್ಲೊಂದು ಸೀರೆ ಇತ್ತಲ್ಲಿ, ನಾನು ಇಲ್ಲಿ ಸೀರೆ ಹಾಕದ್ರಿ ಹಾಕಿದ್ರಿ ಅಂತಂದ. ಮತ್ತು ಇಲ್ಲಿ ಯಾಕೆ ಇಟ್ಕೊಂಡಿದ್ದು? ಇಲ್ಲರಿ ರಾತ್ರಿ ನೆನಪಾಗ್ಕೊಳ್ಳ ಸೀರೆ. ಅಷ್ಟು ಆರಾಮ ಅನಿಸ್ಕೊಂಡ್ರಿ. ನಾವು ಹೇಳಿದ್ವಿ ಧಾರವಾಡದಲ್ಲಿ ಒಬ್ಬರು ಹೆಣ್ಮಗಳು ನನ್ನ ಪ್ರವಚನ ಕೇಳಿ ಬರ್ತಿದ್ರು. ಅವ್ರು ಒಂದು ದಿವಸ ಏನಂದರು, ನಮ್ಮ ಮನೆಗೆ ಬರ್ರಿ ಅಂದರು, ಹ್ಞೂನ್ರಿ ಅಂದರು. ಅವ್ರ ಮನೆಗೆ ಹೋದೆ ಧಾರವಾಡದಲ್ಲೇ, ಮನೆ ಮುಂದೆ ಗಾರ್ಡನ್ ಗೀರ್ಡನ್ ಎಲ್ಲ ಚಲೋ ಇತ್ತು. ಒಳಗೆ ಹೋದ ಕೂಡಲೇ ಅವ್ರ ಮನೆಯವರು ಇದ್ದರು, ನಮ್ಮ ಮನೆಯವರು ಸ್ವಲ್ಪ ಭೇಟಿ ಆಗ್ಬೇಕ್ರಿ ಅಂದರು. ಹಳ್ಳಿಗೆ ಹತ್ರ ಯಾಕ್ರಿ ಅಂದೆ. ನಿಮ್ಗೆ ಯಾರಿಗಾದರೂ ಪರಿಚಯ ಇದ್ದರೂ ಇರಬಹುದು, ಭಾಳ ವರ್ಷ ಆತು, ಸುಮಾರು ಒಂದು 25 ವರ್ಷ. ಯಾಕ್ರಿ ಅಂತ ಕೇಳಿದೆ. ನನ್ನ 2 ಮಕ್ಕಳು ಸತ್ತು ರೀ ಅಂತೇಳಿ, ಗಂಡಸು ಮಕ್ಕಳು. ಒಂದು ಹುಡುಗ ಹೋಳಿ ಹುಣ್ಣಿಮೆ ದಿವಸ ಬಣ್ಣ ಆಡಿ ಅರ್ಥಾತ್ ಏನು ಒಂದು ಸ್ನಾನ ಮಾಡಲಿಕ್ಕೆ ಹೋಗಿದ್ರು, ಅಲ್ಲಿ ನೀರಾಗಿ ಮುಣಿಗೆ ಸತ್ತ. ಆ ಹುಡುಗ ಸತ್ತದ್ದನ್ನು ತಮ್ಮ ಅಣ್ಣೋ ಸತ್ತದ್ದಕ್ಕೆ ಇವು ಹೊಟ್ಟೆಬ್ಯಾಲಿ ಹೆಚ್ಚಿಕೊಂಡು ಮುಂದೊಂದು ಸ್ವಲ್ಪ ದಿವಸಕ್ಕೆ ಇವನು ಸುಸೈಡೋ ಏನೋ ಮಾಡಿಕೊಂಡು ಇವನು ಸತ್ತ. ಹಿಂಗಾಗಿ ನನಗೆ ಬಹಳ ಮನಸ್ಸಿಗೆ ಅದು ಆಘಾತ ಆಗಿಬಿಟ್ಟದ ರೀ. ನಾನು KEB ಒಳಗಿದ್ದೀನಿ, ಬೆಳಗಾವಿಗೆ ನೌಕರಿಗೆ ಹೋಗ್ತೀನಿ, ದಿನ ಮುಂಜಾನೆ ಹೋಗ್ತೀನಿ, ವಾರಕ್ಕೆ ಒಂದು ದಿವಸ ಬರ್ತೀನಿ, ಶನಿವಾರ ಬರ್ತೀನಿ ಅಂತೆಲ್ಲ ಹೇಳಿದರು. ಆಮೇಲೆ ಅವರು ಪಾಪ ಇಲ್ಲಿ ನೋಡಿ ಬರಲಿ ಅಂತಂದು ಕರ್ಕೊಂಡು ಹೋದ್ರು. ಖೋಲಿ ನಾನು ಜೀವನ ಹೇಳಿಕತ್ತೀನಿ, ಜೀವನ ಜಿಜ್ಞಾಸೆ ಬೇಕು ನಮ್ಗೆ, ಜೀವನ ತಿಳ್ಕೊಳ್ಳಿಕ್ಕೆ ಬರಬೇಕು. ಆಮೇಲೆ ನಾನು ಕರ್ಕೊಂಡು ಹೋದ್ರು ಅವ್ರ ಕಾಟಿನ ಹತ್ತಿರ ಅವರಿಬ್ಬರು ಮಕ್ಕಳ ಫೋಟೋ ಹಾಕಿದ್ರು. ಅವ್ರು ಏನು ಹೇಳಿದ್ರು ನನಗೆ, ಇವರು ಶನಿವಾರ ದಿವಸ ಅರ್ಥಾತ್ ಏನು ಅಂದ್ರೆ ನೌಕರಿ ಮುಗಿಸ್ಕೊಂಡು ಬಂದರು ಅಂದ್ರೆ ಕಾಟ್ ಮೇಲೆ ಅತ್ಕೋತ ಮಲ್ಕೊಂಡ್ರು ಅಂದರೆ ಸೋಮವಾರ ದಿವಸ ಮುಂಜಾನೆ ಹೋಗೋ ತನಕ ಅಳ್ತಾರೆ. ಆ ಮಕ್ಕಳು ಸಲ ಮಕ್ಕಳು ನೋಡ್ಕೊಂಡು ನಾ ಹೇಳಿ ಖರೆ ಅದ ಏನು ಮಾಡಲಿಕ್ಕಾಗ್ತದೆ? ಸಂಯೋಗ ವಿಯೋಗ ಅವು ನಮಗೆ, ಅವು ಏನು ಪ್ರಾರಬ್ಧಾನುಸಾರವಾಗಿ ಇದು ಆಗಿಬಿಟ್ಟಿರ್ತಾವೆ, ನಿಶ್ಚಿತ ಆಗಿಬಿಟ್ಟಿರ್ತಾವೆ, ಏನು ಮಾಡಲಿಕ್ಕೆ ಬರೋಂಗಿಲ್ಲ. ನೀವು ಭಾಳ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ್ರಿ, ಭವಿಷ್ಯದ ಜೀವನದ ಮುಂದೆ ಆಯುಷ್ಯದ ನಾವು ಕಳೆಯೋದಿರ್ತದೆ, ಅದನ್ನು ಹಚ್ಕೊಂಡು ಕೂಡೋದ್ರೆ ಏನು ಅವ್ರೇನು ತಿರುಗಿ ಬರ್ಲಿಕ್ಕೆ ಶಕ್ತಿ ಹಂಗೆ ಹಿಂಗೇನು ಇವೆಲ್ಲ ನಾವು ಭಾಷೆ ಕಲ್ತಾ ಬಿಟ್ಟಿನ್ರಿ, ಸಮಾಧಾನ ಹೇಳೋ ಭಾಷೆ ನಾವು ಬಾಯ್ಪಾಠ ಮಾಡ್ಕೊಂಡ್ಬಿಟ್ವಿ.
ಮತ್ತು ಹೋದಲ್ಲೆಲ್ಲ ಕನ್ನಡ ಭಾಳ ಕಡೆಗೆ ಹೋಗಿ ಸಮಾಧಾನ ಹೇಳಬೇಕಾಗ್ತದೆ. ಆ ಒಂದು ಅದನ್ನು ಗದ್ಯ ಪದ್ಯ ಅವನ್ನೆಲ್ಲ ನಡಕ್ಕೆ ಶ್ಲೋಕ ಮರಾಠಿ ಕನ್ನಡ ಹಿಂದಿ ಉರ್ದು ಎಲ್ಲ ಹಾಕಿ ಹಾಕಿ ಸಮಾಧಾನ ಹೇಳೋದನ್ನು ಒಂದು ಬೈಪಾಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ವಿ ನಾವು. ಹೋದ ಕೂಡಲೇ ಅದನ್ನು ಬಿಚ್ಚೆ ಬಿಡ್ತೀವಿ ಪೂರ್ತಿ. ಅದನ್ನು ಏನು ಕಾಳಜಿ ಮಾಡಬಿಡಲಿ, ಆಯುಷ್ಯದ್ದು ಭರವಸೆ ಇರೋಂಗಿಲ್ಲ. ಆದ್ದರಿಂದ ಏನು ಮಾಡಬೇಕು, ಯಾರ್ದು ಯಾವ ಆಯುಷ್ಯ ಸರತ ಸಂಚಿತಾಚ ಶೇಷ ಹಿಂಗೆಲ್ಲ ಹೇಳ್ತೀವಿ ನೂರಾಯಿ. ಪಾಪ ಮನುಷ್ಯ ನಮ್ಮ ಸಮಾಧಾನ ಆಯ್ತು. ಮುಂಚೆ ಫೋಟೋ ತೆಗೀರಿ, ಆ ಫೋಟೋ ಜಗದಾಗ ಮಹಾರಾಜರದು ಬ್ರಹ್ಮಾನಂದರದು ಫೋಟೋ ಹಾಕಿರಿ, ನೋಡಿದರೆ ನಿಮ್ಮ ಮನಸ್ಸಿ ಸಮಾಧಾನ. ಇದಕ್ಕೆ ಬದ್ಧತನದ ಲಕ್ಷಣ. ಇನ್ನೊಂದು ಹೇಳ್ತೀನಿ, ನಾನು ಪ್ರತ್ಯಕ್ಷ ನೋಡಿರೋ ಉದಾಹರಣೆ ಹೇಳ್ತೀನಿ, ಬರೀ ಅದರೊಳಗೆ ಅಲ್ಲೇ ಇಲ್ಲಿ ಕಲ್ಪನೆ ಅಲ್ಲ. ಒಂದು ಒಬ್ಬರು ಮನೆಯಲ್ಲಿ ಇಳ್ಕೊಂಡಿದ್ವಿ, ಮುಂಜಾನೆ ಎದ್ದು ಕೂಡಲೇ ಸಹಜ ನಾನು ಅಕಸ್ಮಾತ್ ಅವ್ರ ಖೋಲಿಗೆ ಹೋದೆ, ಏನ್ರಿ ನಾವು ಇವತ್ತು ಹೋಗ್ಬೇಕು ಅಂತ ಹೇಳಲಿಕ್ಕೆ ಹೋದೆ. ಅವ್ರು ಸ್ನಾನ ಗಿನ ಮಾಡಿ ಅಗ್ದಿ ಏನೋ ಭಸ್ಮನೋ ಏನೋ ಹಚ್ಕೊಂಡಿದ್ರು ಹಣಿ ಮೇಲೆ ಹಚ್ಕೊಂಡು, ಅವ್ರು ಬಡ ಬಡ ತಮ್ಮ ಪಾಸ್ಬುಕ್ ತೊಗೊಂಡು ಆ ಪಾಸ್ಬುಕ್ ಹಿಂಗೆ ಹಣಿಗೆ ಎದಿಗೆ ಹಿಂಗೆ. ನಾನು ಏನ್ರಿ ಭಗವದ್ಗೀತಾ ಏನ್ರಿ ಅದು ಅಂಕಿ ಅಲ್ರಿ, ಪಾಸ್ಬುಕ್ ಅಲ್ರಿ ಅದು, ಸ್ವಲ್ಪ ಡೆಪಾಸಿಟ್ ಅದರೆ ಅದ್ರ ಬಗ್ಗೆ ಮನಸ್ಸಿಗೆ ಭಾಳ ಸಂತೋಷ ಆಗ್ತಿರ್ತದ್ರೆ ಹಿಂಗಾಗಿ ಅದು. ಇದು ಬದ್ಧತನದ ಲಕ್ಷಣ. ನಾವು ಸಹಜ ಒಬ್ಬರನ್ನ ಭೇಟಿ ಆಗಲಿಕ್ಕೆ ಹೋಗಿದ್ವಿ, ಒಬ್ಬರು ಮನೆಯಾಗಿದ್ವಿ, ಮುಂಜಾನೆ ಎದ್ದು ಕೂಡಲೇ ಅವ್ರು ಯಾರಿಗೋ ದುಡ್ಡು ಕೊಡಬೇಕಾಗಿತ್ತು ಅಥವಾ ದುಡ್ಡು ಬಂದಿತ್ತು ಯಾರೋ ಕೊಟ್ಟಿದ್ರು, ಅವ್ರಿಗೆ ಹೊಸ ನೋಟಿನ ಕಟ್ಟಕ್ಕೆ ಕೊಟ್ಟಿದ್ರು. ಅವ್ರು ಅವ್ನು ಎಣಿಸ್ಲಿಕ್ಕೆ ಹತ್ತ, ಅವ್ನು ಒಂದು ಎಣಸು ಹೊತ್ತಿನಾಗ ಬಾಯಾಗಿಂದ ಜ್ವಲ್ಲ ಸೋರ್ಲಿಕ್ಕೆ ಹತ್ತಿತ್ತು. ಎಷ್ಟನೇ ಪ್ರಪಂಚಕ್ಕೆ ಪ್ರಪಂಚದ ಅಟ್ಯಾಚ್ಮೆಂಟು, ಯಾವ ಪ್ರಪಂಚದೊಳಗೆ ನಮಗೇನೂ ನಡೆಯಂಗೆ, ನಮ್ದು ಏನೂ ನಡೆಯಂಗಿಲ್ಲ, ಯಾರೂ ನಮ್ಮ ಮಾತು ಕೇಳಂಗಿಲ್ಲ, ಏನೂ ನಡೆಯಂಗಿಲ್ಲ, ಮನೆಯಾಗ ಹೆಂಡತಿ ಮಕ್ಕಳು ಮಾತು ಕೇಳಂಗಿಲ್ಲ, ಆಜುಬಾಜುದವ್ರು ಮಾತು ಕೇಳಂಗಿಲ್ಲ, ಅವ್ರದ್ದಂತೂ ಪಾಪ ಇರ್ಕೋವಲ್ತಾಗ ಬಿಟ್ಕೋವಲ್ತಾಗ ನಮ್ಮ ದೇಹ ನಮ್ಮ ಮಾತು ಕೇಳ್ತೇ, ನಮಗೆ ಜಲ್ದು ಬರಬೇಕನ್ನಿಸ್ತದೆ, ನಮಗೆ ಜ್ವರ ಬರಬೇಕನ್ನಿಸ್ತದೆ, ನಮ್ಮ ಹೊಟ್ಟೆ ನೋಯ್ಬೇಕನ್ನಿಸ್ತದೆ ನಮಗೆ. ಮುಂಜಾನೆ ಎದ್ದು ಕೂಡಲೇ ಏನಕ್ಕೇನಾದ್ರು ಶುರು ಆಗ್ತಾವೆ, ನಮ್ಮ ದೇಹ ನಮ್ಮ ಮಾತು ಕೇಳೋದಿಲ್ಲ, ಹೆಂಡತಿ ಮಕ್ಕಳು ಮಾತು ಕೇಳೋದಿಲ್ಲ, ಪ್ರಪಂಚದಾಗ ಯಾರೂ ಮಾತು ಕೇಳ, ಆದರೂ ಸಹಿತ ಅವ್ರಿಗೆ ಹೆಂಗಾಗಬೇಕು, ಇವ್ರ ಕಲ್ಯಾಣ ಆಗಬೇಕು, ಅವ್ರು ಏನಿಲ್ಲರಿ ನಮ್ಮ ಮಕ್ಕಳ ಸಲುವಾಗಿ ಅವ್ರ ಭವಿಷ್ಯದ ಸಲುವಾಗಿ ಒಂದಿಷ್ಟು ದುಡ್ಡು ಏನದ ಡೆಪಾಸಿಟ್ ಇಟ್ಟುಬಿಡ್ಬೇಕಂತ ಮಾಡೀನಿ, ಇವನ ಹೆಸರಲ್ಲೇ ಒಂದು 25 ಲಕ್ಷ, ಇವನ ಹೆಸರಲ್ಲಿ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಹಾಕಿದ್ರೇ ಅವರು 25 ಲಕ್ಷ ಅವ್ರ ಹೆಸರಲ್ಲೇ ಬಂದ ಕೂಡಲೇ ಅಪ್ಪ ಅಮ್ಮ ಬಾಡಿಗೆ ಮನೆ ನೋಡಿನಿ ನೀವು ಹೋಗಿಬಿಟ್ರಿ, ಇವಾಗ ಹೋಗಿ ಕೂತೀರಿ ಒಂದು ಸಣ್ಣ ಕೋಲಿಯಾಗ ಎರಡು 25 ಇವನ ಹೆಸರಲ್ಲೇ 25 ಅವನ ಹೆಸರಲ್ಲೇ 25,000 ಸಹಿತ ಇವ್ರ ಕೈ ಹಾಕ್ಕೊಡು ಅಂಥ ಉದಾಹರಣೆ ಏನ್ರಿ. ಎಲ್ಲ ಅವ್ರ ಹೆಸರಲ್ಲೇ ಮಾಡಿದರೆ ಮರುದೂಸನ ನಮ್ಮನ್ನು ಹೊರಗೆ ಹಾಕಿಬಿಟ್ಟು. ನಾನು ಈ ದೊಡ್ಡ ಮಠ ಅದರಿ, ಯಾಕೆ ಕಾಳಜಿ ಮಾಡ್ತೀವಿ. ಅಲ್ಲೇ ಒಂದು ಕಡೆಗೆ ಹೋಗಿದ್ವಿ ನಾವು ಹುಬ್ಬಳ್ಳಿಯಾಗ, ಅಲ್ಲಿ ಗೌಳಿಗಲ್ಲಿ ವಿಠೋಬ್ದೇವ್ರ ಗುಡಿಯಾಗ ಹೋಗಿದ್ವಿ, ಅಲ್ಲಿ ವರ್ಕನ್ಯಾ ಜೋಡಿಸೋ ಆಫೀಸ್ ಅದ, ಅಲ್ಲೊಂದು ಬೋರ್ಡ್ ಬರೆದಿದ್ರು, ಏನಂದ ಅವ್ರು ಯಾರು ಇದ್ದಿದ್ದಿಲ್ಲ, ಬೋರ್ಡ್ ಬರೆದಿದ್ದಿತ್ತು, ಓದಿದ್ವಿ. ಏನಂತಿತ್ತು ಅಂದರೆ BA BSc ಬಿಕಾಮ್ ಆದ ಹುಡುಗರ ಅದೇ ರೀತಿಯಾಗಿ ಪ್ರೈವೇಟ್ ನೌಕರಿ ಇರುವ ಹುಡುಗರ ಹೆಸರನ್ನು ನೋಂದಾಯಿಸಿಕೊಳ್ಳುವುದಿಲ್ಲ. ಹಾಂ, ನಮಗೆ ಆಶ್ಚರ್ಯ ಆಯ್ತು. BA BSc ಬಿಕಾಮ್ ಆದ ಹುಡುಗರ ಅಲ್ಲ, ಮ್ಯಾಲೇನು ಬರೆದಿತ್ತು, ಇತ್ತೀಚಿನ ಹೆಣ್ಣು ಮಕ್ಕಳು ಹುಡುಗಿಯರು ಬಹಳಷ್ಟು ಶಿಕ್ಷಣ ಪಡೆದುಕೊಂಡಿರುತ್ತಾರೆ, ಬಹಳಷ್ಟು ದೊಡ್ಡ ದೊಡ್ಡ ಡಿಗ್ರಿ ಮಾಡಿಕೊಂಡಿರ್ತಾರೆ, ಮತ್ತು ಹುಡುಗಿಯರದೇನಿದೆ ಅಂದರೆ ಟಂಚಾಯಿ ಅಂತಾರೆ ಮಹಾರಾಷ್ಟ್ರದಲ್ಲಿ, ಹುಡುಗಿಯರ ಸಂಖ್ಯೆ ಕಡಿಮೆ ಇರುವುದರಿಂದ, ಹುಡುಗರ ಸಂಖ್ಯೆ ಹೆಚ್ಚಿಗೆ ಇರುವುದರಿಂದ BA BSc ಬಿಕಾಮ್, ನಾವು ಫೋಟೋ ತಗೊಂಬಂದಿವಿ ಅದರಲ್ಲಿ, BA BSc ಬಿಕಾಮ್ ಆದ ಹಾಗೂ ಪ್ರೈವೇಟ್ ನೌಕರಿ ಮಾಡುವ ಹುಡುಗರ ಹೆಸರನ್ನು ನೋಂದಾಯಿಸಿಕೊಳ್ಳುವುದಿಲ್ಲ. ನಾ ಕೆಳಗೆ ಸಂತೋಷ ಹೇಳಿದೆ ಪೆಂತು ಅಂತೇಳಿ, ಕೆಳಗೆ ಒಂದು ಲೈನ್ ಬರೆದು ಬಿಡು ಹೋದೆ ಸರ್, ಅಂಥವರ ಹೆಸರನ್ನು ನಾವು ಚೈತನ್ಯಾಶ್ರಮ ಹೆಬ್ಬಳ್ಳಿಯಲ್ಲಿ ಬರೆದುಕೊಳ್ಳುತ್ತೇವೆ ನೋಂದಾಯಿಸಿಕೊಂಡು. ಪಾಪ ಬರುವಲ್ವಕ್ಕೆ ಮತ್ತೆ ಏನು ಮಾಡ್ತಾವೆ, ನೀನು ಘಂಟಿಯರೆ ಬಾರಿಸಿ ಊಟ ಮಾಡ್ಕೊಂಡೇ ಇರ್ತಾರೆ ಸರ್. ಏನು ಪರಿಸ್ಥಿತಿ ಅದ ಸಮಾಜದ್ದು, ಎಷ್ಟರೇ ಬಹಿರ್ಮುಖತನ, ಎಷ್ಟರೇ ನಾವು ಮಟೀರಿಯಾಲಿಸ್ಟ್ ಆಗಿವಿ. ಬದ್ಧತನದ ಲಕ್ಷಣ ಏನು ಅಂದರೆ ಮಟೀರಿಯಾಲಿಸಮ್. ಎಷ್ಟನೇ ಪ್ರಪಂಚವನ್ನು ನಾವು ಅವಲಂಬಿಸ್ಕೊಂಡಿದ್ದೀವಿ, ಇಲ್ಲ ಅಂದರೆ ನಾವು ಜೀವನ. ಇವತ್ತು ನಮಗೆ ಭಾಂಡಿ ತೊಳ್ಯಾಕಿ ಬರಲಿಲ್ಲ ಅಂದರೆ ಮನೆಯಾಗ ನೋಡಬೇಕು ಕೋಲಾಹಲ, ನೀ ತೊಳಿ ನೀ ತೊಳಿ, ಅಕ್ಕಿ ಹೊರತು ಜೀವನ ಇಲ್ಲ. ಇದ್ಕೊಳ್ಳಿ ನಾ ಯಾಕೆ ಹೇಳ್ಕೊಂಡು, ಸ್ವಲ್ಪ ಲೈಟ್ ಊಟಕ್ಕೆ ಕೂತಿರ್ತಾರೆ 10 ಮಂದಿ, ಸ್ವಲ್ಪ ಕರೆಂಟ್ ಹೋದ ಕೂಡಲೇ ಹಾ ಮಾಡ್ತಾರೆ,
ಮತ್ತು ಸ್ವಲ್ಪ ಕರೆಂಟ್ ಬಂದ ಕೂಡಲೇ ಹಾ ಮಾಡಿ ಇದು ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದರೆ ನಾವು ಈ ಒಂದು ಇದು ಇದಕ್ಕೆ ಬದ್ಧತೆ ಅಂತ ಬಾಕಾದ ಶಾಣ್ಯರಾಗಿರಲಿ ದೊಡ್ಡವರಾಗಿರಲಿ ಮಿನಿಸ್ಟರ್ ಆಗಿರುವಲ್ಲಿ ಇದರೊಳಗಿಂದ ಒಂದು ಏನಾಗ್ತದೆ ನಿರ್ಮಾಣ ಜನ್ಮ ಕರ್ಮ ಅರ್ಥಾತ್ ಏನು ಅಂದರೆ ಸಂಯೋಗದಿಂದ ಪುಣ್ಯದಿಂದ ಏನೋ ಒಂದು ಯಾವುದೋ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸತ್ಪು ಅರ್ಥಾತ್ ಸಾಧು ಸಂತರ ಸಹವಾಸದಿಂದ ತಂದೆ ತಾಯಿ ಆಶೀರ್ವಾದದಿಂದ ಪೂರ್ವಜರ ಆಶೀರ್ವಾದದಿಂದ ಚೂರ್ಚಾರ ಅವನಿಗೇನಾದರೂ ಸತ್ಸಂಗ ಅಥವಾ ಏನಾದರೂ ಸಾಧು ಸಜ್ಜನರ ಸಹವಾಸ ಏನಾದರೂ ಧಾರ್ಮಿಕ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು ಅಂದರೆ ಅದರೊಳಗಿಂದ ನಿಧಾನವಾಗಿ ನಮ್ಮ ಅಂತಃಕರಣದಲ್ಲಿ ಜಾಗೃತಿ ಆಗ್ತದೆ, ಜಿಜ್ಞಾಸ ನಿರ್ಮಾಣ. ಏನದ ಈ ವಿಶ್ವ, ಈ ಪ್ರಪಂಚದ ಹಿಂದೆ ಯಾವ ಶಕ್ತಿ ಅದ, ಯಾವ ಶಕ್ತಿ ಇದನ್ನು ನಡೆಸ್ಲಿಕ್ಕೆ ಹತ್ತೇವೆ? ಕಲ್ಪನೆ ಮಾಡಿ, ಸಮುದ್ರದಲ್ಲಿ ಹೋಗಿ ನಿಂದರೆ ನೀವು ಆಶ್ಚರ್ಯ ಆಗ್ತದೆ. ಲಕ್ಷ ಲಕ್ಷಗಟ್ಟಲೆ ವರ್ಷದಿಂದ ನಾವು ಹೋಗಿರ್ತೀವಿ ಕಾರವಾರ ಅಲ್ಲೇ ಇಲ್ಲಿ ಹೋದಾಗ ಸಮುದ್ರದಲ್ಲಿ ಹೋಗಿ ನಿಂತ ನಾವು ವಿಚಾರ ಮಾಡ್ತೀವಿ, ಲಕ್ಷ ಲಕ್ಷಗಟ್ಟಲೆ ವರ್ಷದಿಂದ ಈ ಜಲಾಶಯ ಏನು ಅದ್ಭುತದೆ, ಇದ್ರ ಹಿಂದೆ ಯಾವ ಸತ್ತ ಅದು? ಒಂದು ಸಣ್ಣ ನದಿ ಒಂದು ಸ್ವಲ್ಪ ಮಹಾಪೂರ್ ಬಂದ ಕೂಡಲೇ ಅತ್ಲಾ ಇತ್ಲಾ ದಂಡಿಯೆಲ್ಲ ಕೊಚ್ಚಿಕೊಂಡು ಹೋಗ್ತದೆ. ಆದರೆ ಆ ಸಮುದ್ರದ ನೀರು ಏನಾಗೋದಿಲ್ಲ ಅಂದರೆ ತಂದೇನು ಒಂದು ಮರ್ಯಾದೆ ಅದ, ಅದನ್ನು ಮೀರಿ ಮ್ಯಾಲ ಬರೋದು ಎಲ್ಲಿ ಅಷ್ಟು ನೀರು. ಮಳೆಗಾಲದಲ್ಲಿ ನಾವು ನೋಡ್ತೀವಿ ದೊಡ್ಡ 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 ನದಿಗಳು ಅರ್ಥಾತ್ ಗಂಗಾ ಯಮುನಾ ಸರಸ್ವತಿ ನರ್ಮದಾ ಅಂಥವು ಇಂಥವು ನದಿಗಳು ಅರ್ಥಾತ್ ಎಂಟೆಂಟು ಹತ್ತತ್ತು ಮೈಲ್ ಅಗಲು ನೀರು ಬಂದು ಆ ಸಮುದ್ರದಲ್ಲಿ ಸೇರಿದ್ರೂ ಸಮುದ್ರದ ನೀರು ಮ್ಯಾಲ ಬರೋದು. ಯಾವ ಶಕ್ತಿಯನ್ನು ಧಾರಣೆ ಮಾಡಿ ಬೆಳಗ್ಗೆ ಬರೋಬ್ಬರಿ ಪಂಚಾಂಗದಾಗ ಇಡೀ ವರ್ಷದ ಕೊಟ್ಟಿರ್ತಾರೆ, ನಾಳೆ ಬೆಳಗ್ಗೆ ಇಷ್ಟು ಗಂಟೆಗೆ ಸೂರ್ಯೋದಯವಾಗುತ್ತದೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಯಾವ ಒಂದು ಸತ್ತಾಕ್ಕೆ ಮಣದು, ಯಾವ ಒಂದು ಸತ್ಯ ಒಂದು ಇದಕ್ಕೆ ಅನುಸಾರವಾಗಿ ಅಧಿಕಾರಕ್ಕೆ ಅನುಸಾರವಾಗಿ ಅಥವಾ ಸತ್ಯ ಒಂದು ಆಧಾರದಿಂದ ಸೂರ್ಯ ಸರಿಯಾದ ಸಮಯಕ್ಕೆ ಉದಯ ಆಗ್ತಾನೆ, ಸರಿಯಾದ ಸಮಯಕ್ಕೆ ಅಸ್ತ ಆಗ್ತಾನೆ, ಪ್ರಪಂಚದ ಎಲ್ಲ ಚಟುವಟಿಕೆಗಳು ನಡೆದವನು, ಆ ಶಕ್ತಿ ಯಾವುದು? ನನ್ನ ಪ್ರಪಂಚವು ಇಷ್ಟೊಂದು ದುಃಖ ಇಷ್ಟೊಂದು ಸುಖ ಇವು ಹೆಂಗೆ ಬರ್ತಾವೆ? ಇವರೆಲ್ಲರೂ ನನ್ನ ಸಹವಾಸದಲ್ಲಿ ಹೆಂಗೆ ಬಂದರು? ಇದ್ರ ಹಿಂದೆ ಯಾವ ಸತ್ತ ಅದ, ಯಾವ ಒಂದು ಶಕ್ತಿ ಅದ, ಅದನ್ನು ನಾನು ನೋಡಬೇಕು, ತಿಳ್ಕೋಬೇಕು, ಜಿಜ್ಞಾಸ ಶುರುವಾಗಿ ಆ ಭಗವಂತನ ದರ್ಶನ ಆಗು. ಆಮೇಲೆ ನಿಧಾನವಾಗಿ ಅದು ಏನಾಗ್ತದೆ, ಆ ಭಾವ ಬರಲಿಕ್ಕೆ ಹತ್ತು ಕೂಡಲೇ ನಾವು ಅದರದ್ದು ಅನ್ವೇಷಣೆ ಶುರು ಮಾಡ್ತೀವಿ. ಎಲ್ಲಿ ಇದ್ರ ಬಗ್ಗೆ ಹೇಳೋರಿದ್ದಾರೆ, ಎಲ್ಲಿ ಇದ್ರ ಬಗ್ಗೆ ಮಾತಾಡೋರಿದ್ದಾರೆ, ಎಲ್ಲಿ ಇದ್ರ ಬಗ್ಗೆ ನನಗೇನಾದರೂ ಚೂರ್ಚಾರ ಏನಾದರೂ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತದೆ. ಆಮೇಲೆ ಅದು ನಿಧಾನವಾಗಿ ಅದು ಬೆಳಕೋತ ಹೋದ ಕೂಡಲೇ ಮುಮುಕ್ಷುತ ಬಂತು. ನಾನು ಅದನ್ನು ನೋಡೇ ತೀರಬೇಕು, ನಾನು ಅದನ್ನು ಮಾಡೇ ತೀರಬೇಕು, ನಾನು ಅದನ್ನು ಪಡ್ಕೊಂಡೇ ತೀರಬೇಕು. ಹೆಂಗಂದ್ರೆ ರೀ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ಬೇತಿ ತತ್ವ. ಲಕ್ಷ ಲಕ್ಷಗಟ್ಟಲೆ ಜನರಿಗೆ ಯಾರಿಗೋ ಕೆಲವರಿಗಿದೆ ತಿಳ್ಕೋಬೇಕು ಅನ್ನೋ ಭಾವನೆ, ಅದನ್ನು ಪಡ್ಕೋಬೇಕು ಅನ್ನೋ ಭಾವನೆ ಇನ್ನೂ ಮತ್ತು ಆ ಲಕ್ಷಗಟ್ಟಲೆ ಮಂದಿ ಪೈಕಿ ಯಾರಿಗೋ ಕೆಲವರು. ಆವಾಗ ಅವರಿಗೆ ಚಡಪಡಿಗೆ ಶುರುವಾಗ್ತದೆ. ಆವಾಗ ಅವ್ರ ಮನಸ್ಸಿನ ನಾನು ಅದನ್ನು ಮಾಡಬೇಕು, ಜಪ ಮಾಡಬೇಕು, ತೀರ್ಥಾಟನೆ ಮಾಡಬೇಕು, ಸತ್ಸಂಗ ಮಾಡಬೇಕು, ಗ್ರಂಥಗಳನ್ನು ಪಾರಾಯಣ ಮಾಡಬೇಕು, ಅದು ಇದು ಶುರು ಆಗ್ತದೆ, ಸಾಧಕ ಆಗ್ತದೆ. ಆಮೇಲೆ ಅವ್ರದ್ದು ಈ ತನ್ನ ಕಠೋರ ಸಾಧನೆ ಅಥವಾ ಆ ಸಾಧನೆ ಒಳಗೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋತ ಕೊನೆಗೆ ಅವನೇನು ಮಾಡ್ತಾನಂದ್ರೆ ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಅಂದರೆ ಸಿದ್ಧ. ಇದು ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಡೈಮೆನ್ಷನ್ ಹೆಂಗೋ ಹಂಗೆ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಗರ್ಭದೊಳಗಿದ್ದಾಗನೇ ಜಾಗೃತಿ ಆಗ್ತಕ್ಕಂಥದ್ದು. ಶುಕ ಮಹರ್ಷಿಗಳ ಬಗ್ಗೆ ಹೇಳ್ತಾರೆ, ಶುಕ ಮಹರ್ಷಿಗಳು 16 ವರ್ಷ ತಮ್ಮ ತಾಯಿ ಹೊಟ್ಟೆಗೆ ಕೂತಿದ್ರು, 16 ವರ್ಷ ಹೊರಗೆ ಬರಲಿಲ್ಲ. ಈ 9 ತಿಂಗಳಾಗಿ 9 ದಿವಸ ಆಗಿ ಮುಂದೊಂದು ಒಂದು 5-6 ದಿವಸ 6-8 ದಿವಸ ಆಗಲಿಕ್ಕೆ ಹತ್ತು ಕೂಡಲೇ ಪಾಪ ಹೆಣ್ಮಕ್ಳಿಗೆ ಎಷ್ಟು ತ್ರಾಸ ಆಗ್ತದೆ. ತುಳಸಿದಾಸರ 12 ತಿಂಗಳು ತಮ್ಮ ತಾಯಿ ಗರ್ಭದೊಳಗಿತ್ತು. ನಮ್ಮಲ್ಲಿ ಪೂರ್ಣಿಮಾ ಅಂತ ಇದ್ದ ಆಕೆಯೂ 12 ತಿಂಗಳು ಇದ್ದಂತ ಅವ್ರ ಅಮ್ಮನ ಗರ್ಭದು. ಆ ಬಾಳಂತನ ಮಾಡಲಿಕ್ಕೆ ಬಂದವ್ರು ಬ್ಯಾಸದ ತಿರುಗಿ ಹೋಗ್ಲಿಕ್ಕೆ ಹತ್ತಿರ ನೀ ಹಡದಾಗ ಬರ್ದಿವ್ ತಗೋ ಅಂತ. ಬರೇ ಇಷ್ಟಕ್ಕನ ಒದ್ದಾಡಿ ಹೋಗ್ತಾರೆ. 16 ವರ್ಷ ಅವ್ರು ತಮ್ಮ ತಾಯಿ ಗರ್ಭದೊಳಗಿತ್ತು. ವ್ಯಾಸರ ದಿನ ಹೇಳ್ತೀವಿ ಶುಕ ಅವಾಗ ಅವನಿಗೆ ಶುಕ ಅಂದ್ಬಿಟ್ಟಿದ್ದೀವಿ ಹೊರಗೆ ಬಾ ನಿಮ್ಮ ಅಮ್ಮ ಎಷ್ಟು ತ್ರಾಸ ಆಗ್ತದೆ ನಾ ಬರಂಗಿಲ್ಲ ರೀ. ಯಾಕೆ ಬರಂಗಿಲ್ಲ, ನಾ ಹೊರಗೆ ಬಂದೆ ಅಂದರೆ ಈ ಹೊಲಸು ಸಂಸಾರದಾಗ ಬೀಳ್ತೀನಿ, ನಾನು ಬರಂಗಿಲ್ಲ ನೋಡ್ರಿ. ನಾವು ಹ್ಯಾಪಿ ಬರ್ತ್ಡೇ ಟು ಯು,
ಏನು ಹುಟ್ಟಿ ಬಂದು ಮಾಡಿದ್ದು ಅಷ್ಟರಾಗ ನಮಗೆ ಪತ್ರ ಬರೀತಿರ್ತಾರೆ, ನಾಳೆ ನಂದು ಹ್ಯಾಪಿ ಬರ್ತ್ಡೇ ಅದ ರೀ. ಈಗ ಒಬ್ಬರು ಬಂದಿದ್ದರು ಇಲ್ಲಿ, ಅವ್ರ ಮಗಂದು ಹ್ಯಾಪಿ ಬರ್ತ್ಡೇ ಅಂತ ಇಲ್ಲಿ ಕುರುಬರು ಪೈಕಿ ನನಗೆ ಆಶ್ಚರ್ಯ ಆಯ್ತು. ಅವನು ಬಂದು ತನ್ನ ಮಗನ ಕರ್ಕೊಂಬಂದ, ಸಣ್ಣ ಹುಡುಗಿದ್ದ, ಅವನಿಗೆಲ್ಲ ಚಲೋ ಡ್ರೆಸ್ ಹಾಕಿದ್ದ ಕೂಡ. ಅವನ ಹೇಳ್ದ, ಇವತ್ತು ನನ್ನ ಮಗಂದು ಬರ್ತ್ಡೇ ರೀ ಅಂದ. ಹೂ ಅಂದ ಕೂಡಲೇ ಮತ್ತು ಅವನ ಪಾಪ ಅವನಿಗೂ ಒಂದು ಬಟ್ಟೆ ವಸ್ತ್ರ ಕೊಟ್ವಿ, ಅವ್ರ ಅಪ್ಪಗೂ ಒಂದು ವಸ್ತ್ರ ಕೊಟ್ವಿ, ಸಿಹಿ ಪದಾರ್ಥ ಕೊಟ್ವಿ. ಎಷ್ಟು ಸಂತೋಷ ಆಗೋ ವಿಷಯ ಇಲ್ಲ. ನಾವು ಫೋನ್ ಮಾಡ್ತಿರ್ತಾರೆ, ನಾಳೆ ನನ್ನ ಬರ್ತ್ಡೇ ರೀ, ನಿಮ್ದು ಏನಾದರೂ ಒಂದೆರಡು ಸಂದೇಶ ಹೇಳ್ರಿ. ನಾವು ಫೋನ್ನಾಗ ಹೇಳ್ತಿರ್ತೀವಿ, ನಾಳೆ ನಿಮ್ಗೆ ಏನಾದರೂ ಸ್ವಲ್ಪ ಸಮಯ ಸಿಕ್ಕರೆ ಎಲ್ಲರೂ ಒಂದು ಕಡೆ ಮೂಲೆ ಕೂತು ಗಳ 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 ಅಳ್ರಿ ಅಂತೀವಿ. ಏನ್ರಿ ಗುರುಗಳು ಅಳುವ ದಿವಸ ಏನ್ರಿ ಅದು, ಮತ್ತೇನು ನಗು ದಿವಸ ಏನ್ರಿ. ಕಬೀರ ಜಬ ಹಂ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ, ಐಶೀಕರಣಿ ಕರ್ ಚಲೋ ಹಮ್ ಹಸೆ ಜಗ ರೋಯೆ. ಏನು ನಾವು ಅಂಥದ್ದು ಮಾಡೀವಿ ಅಂತ ಹೇಳ್ಕೊಂಡು ಜಗತ್ತು ನಮ್ಮ ವಿಯೋಗದಲ್ಲಿ ದುಃಖ ಪಡ್ತದೆ, ನಾವು ನಕ್ಕೋತ ನಕ್ಕೋತ ಹೋಗ್ಲಿಕ್ಕೆ ಶಕ್ಯ. ಆ ಭರತ್ ಸಿಂಗ್ ಅವರೆಲ್ಲ ನೋಡಿದ್ರಿಂದ ಹೆಂಗೆ ಅಗ್ದಿ ಖುಷಿಲೇ ಹೋಗ್ತದೆ. ಏನು ನಾವು ಅಂಥದ್ದು ಮಾಡೀವಿ ಅಂತ ತಿಳ್ಕೊಂಡು ನಾವು ಸತ್ತದ್ದಕ್ಕೆ ಅರ್ಥಾತ್ ಏನು ಅಂತಂದ್ರೆ ಸಾರ್ಥಕ ಆಗುವಂಥದ್ದು. ಐಶೀಕರಣಿ ಕರ್ ಚಲೋ ಹಮ್ಮ ಹಸೆ ಜಗರೋಯ್. ತುಕಾರಾಮ್ ಮಹಾರಾಜರು ಹೇಳಿದರು ವೈಕುಂಠಕ್ಕೆ ಹೋಗೋ ಮುಂದೆ, ಯಾಜಿ ಸಾಠಿ ಕೇಳ ಹೋತ ಅಟ್ಟಹಾಸ ಶೇವಟ್ಸ ದಿವಸ ಗೋಡಭಾವ. ಇಷ್ಟಕ್ಕಾಗೇ ನಾನು ವಯಸ್ಸಿನ 27ನೇ ವರ್ಷದಿಂದ 42ನೇ ವರ್ಷದ ತನಕ 15 ವರ್ಷ ನಾನು ಪ್ರಪಂಚಕ್ಕೆ ಬೆಂಕಿ ಹಚ್ಚಿ ಅಂಗಳದಾಗ ಬಂದು ಕೂತಿದ್ದೆ. ಪಾಂಡುರಂಗಗೆ ಹೇಳಿದೆ, ಮೀ ಮಾಜಾ ಪ್ರಪಂಚ ಅಲ್ಲ ಆಗಲ ಅವನು ಅಂಗನಾತಿ ಇವನು ಬಸ್ಲೇಲೋ ಆಹೇ ತೂ ಕಸೇ ದರ್ಶನ್ ದೇಡ ಅನ್ನೈ ಮೀ ಹೇ ಭಕ್ತ. ನಾನು ಪ್ರಪಂಚಕ್ಕೆ ಬೆಂಕಿ ಹಚ್ಚಿ ಅಂಗಳದಾಗ ಬಂದು ಕೂತೀನಿ, ನೀ ಹೆಂಗೆ ದರ್ಶನ ಕೊಡೋದು ನಾನು ನೋಡ್ತೀನಿ. ವಾ ತಾಕತ್ತದೆ ನಮಗೆ ಭಗವಂತನ ಮುಂದಿಂತ ಅನ್ನೋದು. ಭಗವಂತಂದ ತುಕ ಏನಾದರೂ ಕೇಳ್ಕೊಡ್ತೀನಿ. ತುಕಾರಾಮ್ ಮಹಾರಾಜರು ಪಾಂಡುರಂಗ, ನಿನ್ನ ಹತ್ರ ಏನದ ಅಂತ ಕೇಳಿ ನಾನು. ಅರೆ ನಿನ್ನ ಹತ್ರ ಏನದ ಅಂತ ಕೇಳಿ. ವೈಕುಂಠ ಬೇಡ, ಲಕ್ಷ್ಮೀ ಬೇಡ, ನಾಲ್ಕು ಮೋಕ್ಷ ಬೇಡ, ಅಷ್ಟ ಸಿದ್ಧಿ ಬೇಡ, ನವನಿಧಿ ಬೇಡ. ಪಾಂಡುರಂಗ ಅಂದ ತುಕ ಹಂಗನ್ನು ಬೇಡ, ನಿನಗೇನಾದರೂ ಕೊಟ್ಟೆ ಅಂತ ನಾನು ಸಮಾಧಾನ ಮಾಡಿಕೊಳ್ಳೋ ದೃಷ್ಟಿಯಿಂದ ಏನಾದರೂ ಕೇಳಿ. ಭಗವಂತ ಎಷ್ಟು ದೀನ ಆದ್ನು, ನಾವು ಎಷ್ಟು ದೇವ ಮಹಾರಾಜ್ ನನಗದಿಲ್ರಿ ನನಗಿದಿಲ್ರಿ. ಒಂದ್ಸಲ ಒಂದು ಪ್ರಶ್ನೆ ಬಂತೇನು ಅಂದ್ರೆ, ಭಾವು ಸಾಹೇಬ್ರಂದು ಮಹಾರಾಜರು ಶಿಷ್ಯರಿದ್ದ, ಅವ್ರ ದೇಹ ಬಿಟ್ಟಿದ್ದು, ಅವ್ರ ದೇಹ ಅಲ್ಲೇ ಇತ್ತಿನ್ನು. ಮಹಾರಾಜರು ಪೇಟಿ ಮೇಲೆ ಪ್ರಗಟಾಗಿ ಹೇಳಿದ್ರು, ಆ ಭಾವು ಸಾಹೇಬ ನಿಮ್ಮಲ್ಲ ಋಣಿ ಕೇಳಿದ್ರು, ಈ ಭಾವು ಸಾಹೇಬರು ನನ್ನ ಋಣಿ ಮಾಡಿದರು. ನಾನು ಬೆಳೆಸರೆ ಅವ್ರನ್ನ ಕೇಳಿದೆ, ಸದ್ಗುರುಗಳನ್ನು ಅಥವಾ ಭಗವಂತನ ಹೆಂಗೆ ಋಣಿ ಮಾಡಲಿಕ್ಕೆ ಶಕ್ಯ. ಅವ ಬೆಳೆಸರೆ ಅವ್ರು ಹೇಳಿದರು, ನಾವು ಒಂದು ವೇಳೆ ಸದ್ಗುರುಗಳನ್ನು ಋಣಿ ಮಾಡಬೇಕಿದ್ರೆ ಅವ್ರ ಹತ್ರ ಏನೂ ಕೇಳಬಾರ್ದು ಅಂದ್ರೆ ಅವ್ರು ಋಣಿ ಆಗ್ತದೆ. ನನ್ನ ಪ್ರಪಂಚ ಹೆಂಗದ್ರು ನನ್ನ ಪ್ರಾರಬ್ಧ ಅನುಸಾರವಾಗಿ ಹಂಗೆ ಇರ್ಕೋ ಅಲ್ಲ. ಭಾವು ಸಾಹೇಬರು ಏನೂ ಕೇಳಲಿಲ್ಲ. 9 ಜನ ಮಕ್ಕಳನ್ನು ಕಟ್ಟಿಕೊಂಡು, 5 ಜನ ಹೆಣ್ಮಕ್ಕಳು, 4 ಜನ ಗಂಡು ಮಕ್ಕಳನ್ನು ಕಟ್ಟಿಕೊಂಡು ಗೋಂದಾವಲಿ ಒಳಗೆ ಒಂದು ಟ್ರಂಕು, ಒಂದು ಸ್ಟೋವ್, ಒಂದು ಹಾಸಿಗೆ ಸುಳ್ಳಿ ಇಟ್ಕೊಂಡು ಒಂದು ಸಣ್ಣ ಕೋಲಿ ಒಳಗೆ 9 ಅರ್ಥಾತ್ 12 ವರ್ಷ ಇದ್ರೂ ಒಂದು ದಿವಸ ಅವರು ಮಹಾರಾಜರ ಮುಂದೆ ಹೋಗಿ, ಮಹಾರಾಜ ನನ್ನ ಹೆಣ್ಮಕ್ಳು ಮದುವೆ ಆಗಿಲ್ಲ, ಗಂಡು ಮಕ್ಕಳಿಗೆ ನೌಕರಿ ಇಲ್ಲ, ಒಂದು ದಿವಸ. ತಾತ ಸಾಹೇಬ್ರದ್ದು 1904 ಇಸ್ವಿಯಲ್ಲಿ ಮದುವೆ ಆದ ಕೂಡಲೇ ರಾತ್ರಿ ಮುಂಜಾನೆ 10:00 ಬೀಳು ಅಕ್ಕಿಕಾ ಸಂಜೆನ 7:00 ಬಿದ್ದು, ಆಮೇಲೆ ಏನು ಅಂದರೆ ಮೆರವಣಿಗೆ ಕುದುರೆ ಮೇಲೆ ಕೂಡಿಸಿ, ಬತ್ತಾಶ ಕುದುರೆ ಮೇಲೆ ಸ್ವತಃ ಮಹಾರಾಜರ ಲಗಾಮ್ ಹಿಡ್ಕೊಂಡು, ಭಾವು ಸಾಹೇಬ್ರದ್ದು ಋಣ ಇತ್ತು ಅವ್ರ ಮೇಲೆ. ಸ್ವತಃ ಅವರ ಲಗಾಮ್ ಹಿಡ್ಕೊಂಡು ಊರು ತುಂಬ ಏನು ಮಾಡಿದ್ರು ಅಂದ್ರೆ ಸಾಡೆ ಅಂತಾರೆ, ಸಾಡೆ ನಮ್ಮ ಕಡೆಗೆ, ಆ ಸಾಡೆ ತೆಗೆದು ಮೆರವಣಿಗೆ ಮಾಡ್ಕೊಬಂದು, ಆಮೇಲೆ ರಾತ್ರಿ 11 ಗಂಟೆಗೆ ಭಾವು ಸಾಹೇಬ್ಗಳು, ಭಾವು ಸಾಹೇಬ್ರು ಅಲ್ಲ ಮಹಾರಾಜರೇ, ಭಾವು ಸಾಹೇಬ್ ತಮ್ಮ 9 ಜನ ಮಕ್ಕಳು ಹೆಂಡತಿ ಕಟ್ಟಿಕೊಂಡು ಮಹಾರಾಜರ ಖೋಲಿ ಒಳಗೆ ಹೋಗಿ ನಮಸ್ಕಾರ ಮಾಡಿದ್ರು. ಅವಾಗ ಮಹಾರಾಜರು ಹೇಳಿದರು, ಭಾವು ಸಾಹೇಬ್ ಅಥಾ ಪುಡೇ ಯಾ ಮುಲಾಂಚಿ ಕಾಯಿ ಕಾಳಜಿ ಕೊಡೋಣ, ಇನ್ನು ಮುಂದೆ ಮಕ್ಕಳದ್ದು ಏನೂ ಕಾಳಜಿ ಮಾಡಬೇಡ. ಹೋಯ್ ಮಹಾರಾಜ ಆಗಲಿ ಅಂತ ಬೆಳೆಸರೆ ಒಂದು ದಿವಸ ಒಂದು ಚೂರು ಕಾಳಜಿ ಮಾಡಲಿ. ನಾನು ಇನ್ನು ಹೇಳಿದೆ ಶರಣಾಗತಿ ಶರಣಾಗತಿ ಅಂತ ಎದಕ್ಕೆ ಅನ್ನಬೇಕು ಅಂದ್ರೆ, ಸದ್ಗುರುಗಳ ಪಾದದ ಮೇಲೆ ತಲೆ ಇಟ್ಟು ಸ್ವಸ್ಥ ಆಗಲಿಕ್ಕೆ ಬರೋದಕ್ಕೆ ಶರಣಾಗತಿ. ಸುಸುಳ್ಳು ಆತ್ಮೇ ವಮಾತಾ ಚಪಿತಾತ್ಮೇ, ಭಗವಂತನ ಪಾದದ ಮೇಲೆ ತಲೆ ಇಟ್ಟು ಸ್ವಸ್ಥ ಆಗಲಿಕ್ಕೆ ಬರೋದಕ್ಕೆ ಶರಣಾಗತಿ.
ಯಾಕೆಂದ್ರೆ ಅವನ ಅವನಿಗೆ ನಾನು ಮಹಾರಾಜ ಬೆಲ್ಸರ್ ಅವ್ರು ಕೇಳಿದ್ರು ಬಹುಶಃ ನಿಮಗೆ ಮಕ್ಕಳ ಬಗ್ಗೆ ಕಾಳಜಿ ಅನಿಸ್ಲಿಲ್ಲೇನು. ಕುಂದಾವಲೆ ಅಂಥ ಒಂದು ಸಣ್ಣ ಹಳ್ಳಿ ಒಳಗೆ ಇಷ್ಟು ಮಕ್ಕಳನ್ನ ಕಟ್ಟಿಕೊಂಡು ಬಂದಿರೋದಂದ್ರೆ ಏನದು? ಆವಾಗ ಮಹಾರಾಜರು ಏನಂದ ಬಹುಶಃವ್ರು ಏನಂದರು ಅಂದ್ರೆ ಬಲ್ಸರೆ ಅವರಿಗೆ, ಕೇಶವರಾವ್ ನಾವು ಯಾರನ್ನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಅಂತ ಕರಿತೀವೋ ಅಂಥ ಮಹಾರಾಜರಿಗೆ ನನ್ನ ನಾಲ್ಕು ಮಕ್ಕಳ ಯೋಗಕ್ಷೇಮ ನೋಡಲಿಕ್ಕೆ ಆಗೋದಿಲ್ಲ, ನಾ ಯಾಕೆ ಕಾಳಜಿ ಮಾಡಿದೆ? ಇದಕ್ಕೆ ಪರಮಾರ್ಥ ಅಂತ, ಇದಕ್ಕೆ ಶರಣಾಗತಿ ಅಂತ, ಇದಕ್ಕೆ ಅಧ್ಯಾತ್ಮ ಅಂತ. ಜಪ ಮಾಡ್ತೀವಿ ರೀ 24 ತಾಸು ಚಿಂತಿ, ಈ ಹುಡುಗಿ ಮದುವೆ ಹೆಂಗಾದಿತ್ತು, ಆ ಹುಡುಗಿ ನೌಕರಿ ಹೆಂಗಾದಿತ್ತು, ಈ ಪ್ರಪಂಚದ್ದು ಹೆಂಗಾದಿತ್ತು, ಆ ಪ್ರಪಂಚದ್ದು ಇದು. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದರೆ, ನಮ್ಮ ಅಂತಃಕರಣದಲ್ಲಿ ಭಗವಂತನ ದಿವ್ಯವಾಗಿರ್ತಕ್ಕಂಥ ಒಂದು ಅನುಸಂಧಾನವನ್ನು ಇಟ್ಟುಕೊಂಡು ಅವನ ನಾಮಸ್ಮರಣೆ ಮಾಡ್ಕೋತ ನಮಗೆ ಈ ಪ್ರಪಂಚದಲ್ಲಿ ಸ್ವಸ್ಥ ಇರ್ಲಿಕ್ಕೆ ಬರಬೇಕು. ಇಂಥದ್ದೊಂದು ಬೇಕು ಅಂತ ಅನಿಸ್ತೀವಿ ಅಂದರೆ ಕೆಟ್ಟಿವೆ ಅಂತ. ಚಾಹಗೈ ಚಿಂತಾ ಮಿಟಿ ಮನುವಾ ಬೇಪರ್ವಾ ಜಿಸ್ಕೋ ಕಚೂನ ಚಾಯಿಯೇ ಓನರ್ ಶಾಹನ್ ಶಾಹನ್. ಯಾವನಿಗೇನೂ ಬೇಕಾಗಿಲ್ಲ, ಅವನು ಸಮ್ರಾಟನು. ಬೇಕು ಬೇಕು ಅಂತ ಅನಿಸೋದು ಭಿಕಾರಿತನದ ಲಕ್ಷಣ, ಸಾಕು ಸಾಕು ಅನಿಸೋದು ಖರೆ ಶ್ರೀಮಂತಿ ಲಕ್ಷಣ. ಕಬೀರ ಸಬ್ ಜಗ ನಿರ್ಧನ ಧನವಂತ ನಹಿ ಕೋಯ್. ಈ ಪ್ರಪಂಚ ದರಿದ್ರನ ತುಂಬಿಕೊಂಡು ಧನವಂತ ಸೋ ಜಾನಿಯೇ ಜಾಕೆ ರಾಮನಾಮ ಧನ ಹೋಯ್. ಯಾವನು ರಾಮನಾಮ ಅನ್ನುವಂಥ ಧನವನ್ನು ಕೋಟಿಗಟ್ಟಲೆ ಸಂಪಾದನೆ ಮಾಡಿದಾನೋ ಅವನು ನಿಜವಾದ ಶ್ರೀಮಂತನೇ ಹೊರತು ಇವು ತಿರುಗಿ ಮರಿಗೆ ನಾಲ್ಕು ದುಡ್ಡು ಅರ್ಥಾತ್ ಏನು ಅಂದರೆ ಟ್ರಂಕ್ನಾಗೋ ಅಥವಾ ಏನಪ್ಪ ಬ್ಯಾಂಕಿನಾಗೋ ಎಲ್ಲೋ ಹತ್ತು ಇಟ್ಟುಕೊಂಡು ನಾವು ಶ್ರೀಮಂತರು ಶ್ರೀಮಂತರು ಅನ್ನೋರು ಮಹಾ ದರಿದ್ರವು. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಜನ್ಮ ಸಾರ್ಥಕ ಆಯ್ತು ಅನಿಸ್ಬೇಕು. ನಾನು ಅವ್ರಿಗೆ ಹೇಳ್ತಿರ್ತೀನಿ, ಎಲ್ಲಾದರೂ ಏಕಾಂತಲ್ಲಿ ಕೂತ್ಕೊಂಡು ಗಳಗಳಗಳಗಳ ಅಳ್ರಿ, ಏನು ಮಾಡಿದೆ ನಾನು? ನಾನು 30, 40, 50, 60, 70 ವರ್ಷ, ಅದು 84 ವರ್ಷ ಮಂದಿ ಬಂದು ಹೇಳಿದರು ನಮ್ದು ಇವತ್ತು ರೀ ಹುಟ್ಟಿದ ಹಬ್ಬ ರೀ ಅಂದ್ರು. ಭಾಳ ಚಲೋ ಅದು. ಏನು ಮಾಡಿದೀವಿ ನಾವು, ಏನು ಮಾಡೀವಿ ಅಂತ ತಿಳ್ಕೊಂಡು ನಾವು ಹುಟ್ಟಿದ್ದನ್ನು ಹಬ್ಬ ಅಂತ ನಾವು ಆಚರಿಸ್ಲಿಕ್ಕೆ ಬರುವಂಗದ ಹೇಳಿ ನೋಡು. ಇದ್ಕೊಳ್ಳಿ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಈ ಪ್ರಪಂಚದ ಅಟ್ಯಾಚ್ಮೆಂಟು ಇದು ನಿಧಾನವಾಗಿರೋದ್ರಿಂದ ಮ್ಯಾಲೆ ಕೇಳಲಿಕ್ಕೆ ಬರಬೇಕು. ಆಮೇಲೆ ನಿಧಾನವಾಗಿ ಮನುಷ್ಯ ಭಗವಂತರಲ್ಲಿ ತುಕಾರಾಮ್ ಮಹಾರಾಜರಿಗೆ ಪಾಂಡುರಂಗ ಹೇಳಿದ ತುಕ ಏನಾದರೂ ಕೇಳು. ಛತ್ರಪತಿ ಶಿವಾಜಿ ಅವರ ಪರಿಸ್ಥಿತಿ ನೋಡಿ, ನಾಲ್ಕು ದಿವಸ ಆದರೂ ಮಕ್ಕಳಿಗೆ ಒಂದು ಮುಷ್ಟಿ ಗಂಜಿಗೆ ಹಿಟ್ಟಿಲ್ಲದ್ದು ನೋಡಿ, ಮನೆ ಛಾಪ್ರೆಲ್ಲ ಬಿದ್ದು ಹೋದದ್ದು ನೋಡಿ, ಮೈಮ್ಯಾಲ ಹರಕು ಬಟ್ಟಿ ನೋಡಿ, ತುಕಾರಾಮ್ ಮಹಾರಾಜರಿಗೆ ಅದ್ರ ಕಡೆಗೆ ಲಕ್ಷ ಇಲ್ಲ. 24 ತಾಸು ಆ ಭಂಡಾರ ಡೋಂಗರ್ ನಾನು ಮುಂಜಾನೆ ಹೋಗಿ ಕೂತಿರೋ ರಾತ್ರಿ ತನಕನೂ ಪಾಂಡುರಂಗ ಪಾಂಡುರಂಗ ಅನ್ಕೋತು ಕೂತಿರ್ತಕ್ಕಂಥವ್ರು ಅವ್ರು ನೋಡಿ ಶಿವಾಜಿಗೆ ಅನಿಸ್ತೇ ಏನು ಅಂದ್ರೆ, ಏನಾದರೂ ಒಂಚೂರು ನಾ ಕೊಡಬೇಕು ಅಂತನಿಸಿ ಪರಾತ ತುಂಬಿ ತುಂಬಿ ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ವಸ್ತು ಒಡವಿ ವಸ್ತ್ರ ಆಭೂಷಣ ಕೊಟ್ಟು ಕಳಿಸಿ ತುಕಾರಾಮ್ ಮಹಾರಾಜರ ಮನೆಯಾಗಿದ್ದಿದ್ದರು. ಸುಮ್ಮನೆ ಕೇಳಿ ಇಟ್ಕೊಂಡ್ರಿ ಶ್ರುತಂ ಹರತಿ ಪಾಪ ಅನ್ನಿ, ಇಂಥ ಅವು ಕೇಳಿದ್ರೆ ನಮ್ಮ ಪಾಪನೇ ನಷ್ಟ ಆಗ್ತದೆ. ಆವಾಗ ಅವರು ಭಂಡಾರ ಡೋಂಗರ್ ಮೇಲೆ ಅಂದರೆ ಗುಡ್ಡದ ಮೇಲೆ ಹೋಗಿ ಕೂತ್ಬಿಟ್ಟಿರು ಒಬ್ಬರು ನಾಮಸ್ಮರಣೆ ಮಾಡಿ ಕೂತ್ಕೊ. ಮುಂದೆ ಅವ್ರು ಬರೋದು ಅಷ್ಟೊತ್ತಿಗೆ ಅವರೆಲ್ಲ ತೊಗೊಂಡು ಬಂದು ಕೂಡ ಅವ್ರ ಹೆಂಡತಿ ಮಕ್ಕಳು ಇದ್ದವು ಜೀಜಿ ಬಾಯಿ ಅಂತ ಹೆಂಡತಿ, ಮಹಾ ಕರ್ಕಶ ಲೋಭಿ, ಬರೇ ಪ್ರಪಂಚದ ಬಗ್ಗೆನೇ ಆಕೆ ಇದು ಇದು ಅಂಥಾಕಿನ ಕಟ್ಟಿಕೊಂಡು ಪರಮಾರ್ಥ ಮಾಡಿ ಮಕ್ಕಳು ಎರಡು ಮಹಾದೇವ ಕಾಶಿ ಅಂತ ಎರಡು ಮಕ್ಕಳು ಸತ್ತಿದ್ದು ಮದ್ದೆ ಹೇಳಿ ಸತ್ತಿದ್ಲು ಮನೆಯೆಲ್ಲ ಹೋಗಿತ್ತು. ಆವಾಗ ಅವರು ಆಕೆ ಹಾವಳಿಯಾಗಿ ಯಾರು ನೀವು ಇಲ್ಲಾಗಿ ಬಂದಿರಿ ಏನು ಏನಿದೆಲ್ಲ ಇಲ್ಲ ಶಿವಾಜಿ ನಿಮಗೆ ನಜರಾಣ ಅಂದ್ರೆ ಭೇಟು ಕಾಣಿ ಕೊಡಿ ಇದೆಲ್ಲ ಕೊಟ್ಟು ಕಳಿಸಿದಾನು ತೆಗೆದು ತೋರಿಸಿದ್ರೆ ಮಟ್ಟಿ ಮ್ಯಾಲಿನ್ನು ಗಾಬರಿ ಅಲ್ಲಕ್ಕಿ. ಪುಣೆದಾಗ ಒಂದು 60 ವರ್ಷದ ಹಿಂದೊಂದು ನಾಟಕ ಆತು, ತುಕಾರಾಮ್ ಮಹಾರಾಜರದ್ದು ಒಂದು ನಾಟಕ ಆತು. ಅವಾಗೆಲ್ಲ ಬರೀ ಗಂಡಸರ ಸ್ತ್ರೀ ಆಗ್ತಿದ್ರು ನೋಡ್ರಿ ಕುಮಾರ ಗಂಧವ ಅವರೆಲ್ಲ. ಹಂಗೆ ಒಬ್ಬವ ಏನಾಗಿ ತುಕಾರಾಮರ ಹೆಂಡತಿ ಆಗಿದ್ದ, ಅವರೆಲ್ಲ ತೊಗೊಂಬಂದಿರೋ ಪದಾರ್ಥದಾಗ ಎಲ್ಲ ಅವು ಇದು ರೀ ನಕಲಿ, ಅವು ಇದ್ರು ಕರ್ಪುರದ್ದು ಅಂಥವು ಇಂಥವೆಲ್ಲ ಅವೆಲ್ಲ ವಸ್ತು ಒಡವಿ ಅವನ್ನೆಲ್ಲ ತೊಗೊಂಬಂದಿದ್ರು. ಅದನ್ನು ನೋಡಿ ಅವು ಹಿಂಗೆ 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 ನೋಡಿ ಹೆಸರು ಮಲಕ ಇವೆಲ್ಲ ನಮಗೇ ಏನಿವು ಅಂತಂದು ಅವನು ಎಷ್ಟು ಸಂತೋಷ ವ್ಯಕ್ತ ಮಾಡಲಿಕ್ಕೆ ಧರ್ಪಡಿಸಿದ ಅಂದ್ರೆ ಹಾರ್ಟ್ ಫೇಲ್ ಆಗಿಬಿತ್ತು. ಅವರ ನಕಲಿ ನೋಡಿ ಸ್ಟೇಜ್ ಮೇಲೆ ಹಾರ್ಟ್ ಫೇಲ್ ಆಗ್ತದೆ, ಈಕಿಗೆ ಏನಾಗಿರ್ಬೋದು ಕಲ್ಪನೆ ಮಾಡಿ. ನಮ್ಮ ದಾರ್ಯಾಗ ಹೋಗ್ತಾ ಅಕಸ್ಮಾತ್ ಏನೋ ಒಂದು ಚಕ ಚಕ ಹೊಳಿತಿತ್ತು, ಅವ್ರ ಬಗ್ಗೆ ತೊಗೊಂಡ್ವಿ ಒಂದು ಅರ್ಧ ತೊಲಿದು ಒಂದು ಏನಾದರೂ ಉಂಗುರಿತ್ತು ಪಂಗುರಿತ್ತು ಅಂದ್ರೆ ಏನು ಬ್ಯಾಡ ಸುದ್ದಿ ಅವತ್ತು.
ಏನು ತೋರಿಸಿದ್ದ ತೋರಿಸಿದ್ದೆಲ್ಲ ನೋಡಿಲ್ಲ ಉಂಗ್ರು ನೋಡಿಲ್ಲ ಉಂಗ್ರು. ಇದಕ್ಕೆ ವಿರುದ್ಧವಾಗಿ ಒಬ್ಬ ದಾರಿಲಿ ಹೊಂಟಿದ್ದ, ಒಂದು 10 ರೂಪಾಯಿದ್ದು ಒಂದು ನಾಣ್ಯ ಬಿದ್ದಿತ್ತಲ್ಲೇ ನೋಡಿದ, ಅಲ್ಲಿ 10 ರೂಪಾಯಿ ಯಾರೋ ಒಂದು ತಿಳ್ಕೊಂಡು ಕಿಸೆದ ಹಾಕ್ಕೊಂಡ. ಮನೆಗೆ ಹೋಗಿ ಏನು ಖುಷಿಲೇ ಹೇಳಬೇಕು, ಕಿಸೆದ ಕೈ ಹಾಕಿ ಅದನ್ನು ತೆಗೆದು ತೋರಿಸ್ಬೇಕು. ಒಂದು ಕಿಸೆಗೆ ಕೈ ಹಾಕಿದ, ಕಿಸೆಗೆ ತೂತು ಬಿದ್ದಿತ್ತು, ಅದು ಬಿದ್ದು ಹೋಗಿತ್ತು ಎಲ್ಲೋ. ಮಾರಿ ಇಷ್ಟು ಸಾಣರಾತ್ರಿ ಪಾಪ. ಒಮ್ಮೆ ಹೆಂಡತಿ ಮಕ್ಕಳು ಮುಂದೆ ಹೇಳಿದ್ರು, ಎಂಥ ಚಲೋ ಸಿಕ್ಕಿತ್ತು, ಬಿದ್ದು ಹೋತು, ಹೋಲಿ ಬಿಡಿರಿ, ಎದ್ದು ನಿಮ್ಮದು ಬೇರೆ ಅಲ್ಲ. ಆದರೆ ನಾವು ಅನಾಯ ಸಿಕ್ಕಿದ್ದು ಬಿದ್ದು ಹೋದ್ರೆ ದುಃಖ ಆಗೋದಿಲ್ಲ ಮನುಷ್ಯನಿಗೆ. ಎಲ್ಲ ಅನಾಯಾಸ ಸಿಕ್ಕಿದ್ರೆ ಹುಟ್ಟಿ ಬರೋ ಮುಂದೆ ಏನೇನು ತಂದಿಲ್ಲ ನಾವು. ಅನಾಯಾಸ ಸಿಕ್ಕಿದ್ರೊಳಗಿಂದ ಒಂದು ಚೂರು ಅತ್ಲಾಗಬಾರ್ದು ಇತ್ಲಾಗಬಾರ್ದು. ನಮಗೇನದ ಅದೆಲ್ಲ ಅನಾಯಾಸ ಸಿಕ್ಕಿದ್ದು. ಅದು ಇಕ್ಕೋದ ತುಕಾರಾಮ್ ಮಹಾರಾಜರು ಅಷ್ಟೊತ್ತಿಗೆ ಬಂದ ಕೂಡಲೇ ಅವರು ಇವೆಲ್ಲ ಯಾರಿಗೆ ಇವೆಲ್ಲ ನಿಮಗೆ, ಅವನ್ನೆಲ್ಲ ಮೈ ಮೇಲೆ ಹಾಕ್ಕೊಂಡ್ರಿ. ಪಾಪ ಹೆಣ್ಮಗಳು ಯಾವ್ದು ಎಲ್ಲಿ ಹಾಕ್ಕೋಬೇಕು ಗೊತ್ತಿಲ್ಲ. ತಲೆಯಾಗ ಹಾಕ್ಕೊಳ್ಳಿ, ಕಾಲ ಹಾಕ್ಕೊಳ್ಳ, ಕಾಲ ಹಾಕ್ಕೊಳ್ಳಿ, ತಲೆ ಹಾಕ್ಕೊಂಡಾಳ. ಅವನ್ನೆಲ್ಲ ಹಾಕ್ಕೊಂಡು ಅವನ್ನೆಲ್ಲ ಸುತ್ತಿಕೊಂಡು ಬಟ್ಟೆ ಗಿಟ್ಟಿ ಎಲ್ಲ ತಯಾರಾಗಿ ಆ 3 ಮಂದಿ ನಿಂತು ಅಷ್ಟೊತ್ತಿಗೆ ಅವರು ತುಕಾರಾಮ್ ಮಹಾರಾಜರು ಏನು ದಿವ್ಯ ವ್ಯಕ್ತಿ ರೀ ಅದೊಂದು ಹೇಳ್ತೀನಿ. ಪಾಂಡುರಂಗ 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 ಶಾಲಿ ಕಲ್ತಿರಂಗಿಲ್ಲ ಇಂಥವ್ರು. ಅವ್ರಿಗೇನು ಓದಲಿಕ್ಕೆ ಬರ್ಲಿಕ್ಕೆ ಸಹಿತ ಬರ್ತಿರಂಗಿಲ್ಲ. ಅದು ಆದರೆ ಇಡೀ ಜಗತ್ತು ಆಶ್ಚರ್ಯ ಪಡುವಂಥ ದಿವ್ಯ ಜೀವನ ಬಾಳು ತೋರಿಸ್ತು. ನಾವು ಇಷ್ಟು ಓದ್ತೀವಿ, ಕಲ್ತೀವಿ, ತಿಳ್ಕೊಂಡೀವಿ, ಮತ್ತು ಅದರ ಮೋಹದ ಪರಿಸ್ಥಿತಿ ಎರಡವರೆ ಅಗದೀಶ್ ವಿನೋದವಾಗಿದೆ. ಎರಡು ಪರಿಸ್ಥಿತಿ ಹೆಂಗೆ ನಮ್ಮ ಪರಿಸ್ಥಿತಿ ಆಗಿದೆ. ಎರಡರ ಪೈಕಿ ಒಂದ್ರೆ ಒಂದು ಸ್ವಲ್ಪ ಜೇನುತುಪ್ಪ ಬಿದ್ದಿತ್ತರೆ ಅಲ್ಲೇ ಅಷ್ಟೊತ್ತಿ ಅಥ್ಲ ಮಗ್ಗಲ್ದಾಗ ಒಂದು ಹುಡುಗಂದು ಅರ್ಥಾತ್ ಏನು ಅಂದ್ರೆ ಸುಂಬಳು ಬಿದ್ದಿತ್ತು. ಎರಡು ನೊಣ ಬಂದು ಒಂದು ನೊಣ ಜೇನುತುಪ್ಪದಾಗ ಇಳಿತು, ಒಂದು ನೊಣ ಸುಂಬಳದಾಗ ಇಳಿತು. ಹಂಗಾಗಿದ್ದು ನಮ್ಮ ಪರಿಸ್ಥಿತಿ. ಕೆಲವು ನೊಣ ಜೇನುತುಪ್ಪದಾಗ ಬಿದ್ದವ್ರೆ ಅವಕ್ಕೆ ಜೇನುತುಪ್ಪ ತಿಂತಾವ, ಖರೆ ಹೊರಗೆ ಬರ್ಲಿಕ್ಕೆ ಬರವಲ್ಪ ಜೇನುತುಪ್ಪದಾಗ, ಕಾಲು ಬಿಡಿಸ್ಕೊಳಿಕ್ ಬರವಲ್ಲ. ಇನ್ನೊಂದು ನೊಣ ಅದಕ್ಕೆ ಸುಂಬಳ, ನೆಕ್ಕಲಿಕ್ಕೂ ಆಗೋಲ್ತು, ಸುಂಬಳದಾಗಿಂದ ಹೊರಗೆ ಬರಲಿಕ್ಕೂ ಆಗೋಲ್ಲ. ಕೆಲವು ಸುಖದ ರೂಪಿ ಏನವ ಅಂತಂದ್ರೆ ಕೈಯಾಗ ಭಂಗ ರತ್ನ ಖಚಿತ ಬೇಡಿ ಹಾಕ್ಕೊಂಡವರಿದ್ದ, ಕೈಯಾಗ ಬೇಡಿ ಅದು ರತ್ನ ಖಚಿತದ, ಚಕ 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 ಹೊಳಿತದ್ರಿ, ಸರಿ ಏನು ಮಾಡೋ ಬೇಡಿ. ಇನ್ನೊಬ್ಬರು ಕಬ್ಬಣ ಬೇಡಿ ಕೈಯಾಗ ಹಾಕ್ಕೊಂಡು ಕೂತ. ಎರಡಕ್ಕೂ ಬಂಧನ, ಎರಡೂ ಬದ್ಧ. ಇದು ಇತ್ಲಾಗ ಬದ್ಧ, ಅದು ಅತ್ಲಾಗ ಬದ್ಧ. ಅರ್ಥಾತ್ ತುಕಾರಾಮ್ ಮಹಾರಾಜ ಬಂದು ಗುರ್ತು ಹತ್ತಲಿಲ್ಲ, ತಾವು ಯಾರು ಹಿಂತಿನ ಕೇಳ್ತಾರೆ ದೊಡ್ಡ ಮನುಷ್ಯ ಯಾರು ದೊಡ್ಡವ್ರು ಬಂದು ತಾವು ಯಾರು ಏನು ಹೇಳಿದ್ರು. ಮೀ ನಾನು ನಾ ಧನಿ ಗುರ್ತು ಹತ್ತಿರಿ. ಅವಲೇ ಈ ಕಾಯಿ ಇದೆಲ್ಲ ಏನಿದು, ಶಿವಾಜಿನಿ ಅಪ್ಲೆಲ್ಲ ನಜರಾಣ ಪಾಠವಲ್ಲೇ ಶಿವಾಜಿ ನಿಮಗೆ ಇದನ್ನೆಲ್ಲ ಕೊಟ್ಟು ಕಳ್ಸೋಣ. ಅದೇ 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 ಅಪ್ಲೆಲ್ಲ ಹೇ ವಿಷ, ಇದು ನಮಗೆ ವಿಷ ಇದು, ಇದೆಲ್ಲ ನಮಗೆ ವಿಷ ಇದು. ಅವಾಗ ಏನಲ್ಲ ನಿಮಗೆ ವಿಷ ಇರ್ಬೋದು, ಖರೆ ನನಗೆ ಬೇಕಿಲ್ಲ. ಅವಾಗ ಅವ್ರು ಹೇಳಿ ನೀ ನನ್ನ ಏನು ತಿದ್ದಿದ್ದೀನಿ, ನಿನ್ನ ಮ್ಯಾಲೆ ನನಗೆ ಪ್ರೀತಿ ಅದ, ನಾನಾಗಿ ನಿನಗೆ ಹೆಂಗೆ ವಿಷ ತಿನ್ನಿಸ್ಲಿ ಹೇಳಿ ನೋಡು. ತೆಗೆದಿದ್ದವ್ರು ಸಿಟ್ಟು ಎದ್ದು ಬಡ ಬಡ ತೆಗೆದು ಒಗಿದ್ಲು. ಅವ್ ಬಂದಿರತಕ್ಕಂಥ ಅಮಾತ್ಯರು ನೋಡಿ ಗಾಬರಿ ಆದರು. ಒಂದು ಮಹಾರಾಜ್ ಶಿವಾಜಿ ಹಿಂದೆ ನೋಡ್ಲಿಕ್ಕೆ ಹತ್ತಿದ್ದ, ಅವನೂ ಬಂದ ಮಹಾರಾಜ್ ಅಪ್ಪನ ಹೀಗೆ. ಆವಾಗ ಅವ್ರು ಹೇಳಿದರು, ಶುಭ ಅಮಿ ಏಥೆ ಭಿಕಾರಿ ತರಿ ವೈಕುಂಠಾಚೆ. ಅದು ನಾವಿಲ್ಲಿ ಪ್ರಪಂಚ ದೃಷ್ಟಿಯ ಭಿಕಾರಿಗಳಗತ್ತೆ ಕಾಣಿಸ್ತೀವಿ, ಆದರೆ ನಮ್ದೆಲ್ಲ ಅಲ್ಲಿ ವೈಕುಂಠದಾರ. ಅಮ್ಮ ವಿಷ್ಣುದಾಸನ ಅಲ್ಲ, ಹೇ ಮೃತ್ತಿಕಾಸಮ, ಭಗವಂತನ ಭಕ್ತರಾಗಿರೋ ನಮಗಿದೆಲ್ಲ ಮಣ್ಣಿದ್ರು. ನಮಗೆ ಈ ಕೇಳಿದ್ರೆ ಗಾಬರಿ ಆದಂಗೆ ಆಗ್ತದೆ ರೀ. ನಮಗೆಲ್ಲರೂ ಅನಿಸಿ ಗಿನಿಸಿತ್ಲ ಅಂತ, ನಮಗೆಲ್ಲರೂ ಅನಿಸ್ತಂದ್ರೆ ಹೆಂಗೆ ಮಾಡ್ಬೇಕು ರೀ. ಆಮೇಲೆ ಈ ಬಂಗಾರ ಮನ್ಯಾಗಿನ ಬಂಗಾರ ಬೆಳ್ಳಿ ಎಲ್ಲ ನೋಡಿ ಇದೆಲ್ಲ ಮಣ್ಣಿದು ಅಂತ ಅನಿಸ್ಲಿಕ್ಕೆ ಹತ್ತು. ಪ್ರವಚನದಾಗ ಕೇಳಿದ್ವಿ ರೀ, ಒಂದು ನಮ್ಮನ್ನು ನಮಗೂ ಹಂಗೆ ಅನಿಸ್ಲಿಕ್ಕತ್ತದ ರೀ ಅಂತ ತಾಯಿ ಬಿಟ್ಟರು ಫಜೀತಿ ಅದು ಹಂಗೇನು ಅನಿಸಿದ್ರು ಕಾಜಿ ಮಾಡ. ಇದು ನಮ್ಮ ಮಣ್ಣಿದ್ದಂಗೆ ಶಿವಾಜಿ ಹೇಳ್ದ, ತಾವು ಅದ್ರ ಮನೆಗೆ ಬರಬೇಕು. ತೇಥೆ ಕಾಯವಸೆ ಸಮಾಧಾನ, ಅಲ್ಲೇನು ಸಮಾಧಾನ ಅದ. ನಾವಿಲ್ಲಿ ಸುಮ್ಮನೆ ಅಂಗಳದಾಗ ಮಣ್ಣಾಗ ಉಳ್ಳಾಡ್ಕೋತ ಭಗವಂತ ನಾಮಸ್ಮರಣೆ ಮಾಡಿಕೊಂಡಿರ್ತಕ್ಕಂಥವು, ನಮಗೇನು ಮಾಡೋದು ತೊಗೊಂಡು ಅಲ್ಲಿ ಅರಮನೆ ತೊಗೊಂಡು ಏನು ಮಾಡೋದು, ಅರಮನೆ ವೈಭವ ತೊಗೊಂಡು. ನಮ್ಮನ್ನು ಯಾರು ದೊಡ್ಡ ಮನುಷ್ಯ ಕರೆದಾರ ಅಂದ ಕೂಡಲೇ ಇಲ್ಲರಿ ನಿಮ್ಮನ್ನು ಮಿನಿಸ್ಟರ್ ಕರೀತಾರೆ. ಯಾವ ಮಿನಿಸ್ಟ್ರು? ಗೃಹಮಂತ್ರಿ. ಹಾಂ,
ಎಷ್ಟು ಅಗ್ದಿ ಖುಷಿಯಾಗ್ಬಿಡ್ತು. ಏನದು, ಏನು ತಯಾರಿ ಬ್ಯಾಡ ಸುದ್ದಿ ಅದು. ಬಿಕಾಸ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದರೆ, ಇದು ನಿಜವಾದ ಜೀವನದ ಲಕ್ಷಣ. ಹೆಂಗೋ ಹಂಗೆ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಪರಮೋಚ್ಚ ಅವಸ್ಥೆಯನ್ನು ಹೊಂದಿರತಕ್ಕಂಥವ್ರದ್ದೊಂದು ಪರಂಪರಾನ ಅದ. ಅಂಥವರಲ್ಲಿ ಸಮರ್ಥ ರಾಮದಾಸ್ ಸ್ವಾಮಿಗಳು ಅಗ್ರಪಂಕ್ತಿಯಲ್ಲಿ ಶೋಭಿಸ್ತಕ್ಕಂಥವ್ರು. ಅರ್ಥಾತ್ ಸಾಮಾನ್ಯ ಅಲ್ಲರಿ, ತಮ್ಮ ವಯಸ್ಸಿನ ಬರೀ 12 ವರ್ಷ ಅಂತರ್ಪಟದ ಮುಂದೆ ನಿಂತಾಗ ಸುಮೂರ್ತೆ ಸಾವಧಾನದ್ದನ್ನು ಕೇಳಿ ಮನಿ ಮಾರು ಎಲ್ಲ ಬಿಟ್ಟು ಓಡಿ ಹೋಗಿ ಆ ನಾಸಿಕದ ಹತ್ರ ತಂಬ, ಅರ್ಥಾತ್ ಏನು ತಾಕಳಿ ಅನ್ನುವಂಥ ಊರಿನಲ್ಲಿ ಗೋದಾವರಿ ನೀರಿನಲ್ಲಿ ನಾಭಿಪರ್ಯಂತ ನೀರಿನಲ್ಲಿ ನಿಂತುಕೊಂಡು 12 ವರ್ಷ ತಪಶ್ಚರ್ಯ ನಾಮಸ್ಮರಣೆ ಮಾಡಿದ್ರು. ತಪಶ್ಚರ್ಯ ಅಂತೇಳಿ ಅದಕ್ಕೆ ತಪಶ್ಚರ್ಯದ ಸ್ವರೂಪ ಬಂತು. ನಾಮಸ್ಮರಣೆ ಮಾಡಿದ್ರು, 13 ಕೋಟಿ ಜಪ ಮಾಡಿದರು, ಭಗವಂತನ ಸಾಕ್ಷಾತ್ಕಾರ ಆಯಿತು. ಅರ್ಥಾತ್ ಏನು ಅಂದರೆ ಭಗವಂತ ಅವರಿಗೆ ಅನುಗ್ರಹ ಮಾಡಿದ. ಆಮೇಲೆ ತೀರ್ಥಾಟನೆ 12 ವರ್ಷ ತೀರ್ಥಾಟನೆ ಮಾಡಿ 36ನೇ ವರ್ಷ ಮನೆಗೆ ಬಂದರು ಅನ್ನುವಂಥ ಒಂದು ಕಥಾಪ್ರಸಂಗವನ್ನು ನಾಳೆ ನಾವೆಲ್ಲರೂ ಶ್ರವಣ ಮಾಡೋಣ. ಆಮೇಲೆ ನಿಧಾನವಾಗಿ 25 ಓವಿಗಳನ್ನು ಅವರಿಗೆ ನಾಮಸ್ಮರಣೆ ಬಗ್ಗೆ ಬರೆದಿರೋದನ್ನು ನಾವು ನೋಡಿದರೆ ನಿಜವಾಗಿಯೂ ನಮಗೆ ಅವ್ರು ಎಷ್ಟು ಕಳಕಳಿಯಿಂದ ಬರೆದಾರಪ್ಪ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ. ಮುಖ್ಯವಾಗಿ ನಾವು ಏನು ಹೇಳಬೇಕಾಗಿದೆ ಅಂದರೆ, ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಈ 106ನೇ ಪುಣ್ಯತಿಥಿ ಆರಾಧನಾ ಮಹೋತ್ಸವದ ದಿವ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗ್ಯವಂತರು. ಇನ್ನೊಂದು ಹೇಳೋದು ಉಳಿದಿತ್ತಿದೆ, ನಾನು ಹೇಳುವಾಗ ಹೆಬ್ಬಳ್ಳಿಗೆ ಬರ್ರಿ ಅಂದ ಕೂಡಲೇ ಬೀಜಿ ಇದ್ದೀವಿ ಅಂತ ಇನ್ನೊಂದು ಮಾತು ಹೇಳ್ತಾರೆ. ಏನು ಅಂದರೆ, ಇಲ್ಲರಿ ನಾವು ಮಹಾರಾಜರು ಕರೆಸಿಕೊಂಡಾಗ ಬರ್ತೀವಿ, ಹಬ್ಬ ಮಹಾರಾಜರು ಕರೆಸಿದಾಗ ಬರ್ತೀವಿ. ನಾನು ಕೇಳಿದೆ, ಅಲ್ರಿ ನಿಮ್ಗೆ ಏನು ಫೋನ್ ಮಾಡಬೇಕು ಅವರು, ಏನು ಟೆಲಿಗ್ರಾಮ್ ಕೊಡಬೇಕು, ಏನು ಪತ್ರ ಬರೀಬೇಕು, ಏನು ಯಾರನ್ನಾರು ಕೊಟ್ಟು ಕಳಿಸ್ಬೇಕು ನಿಮ್ಮ ಮನೆಗೆ, ಮಹಾರಾಜರು ಕರೆಸಿದಾಗ ಬರ್ತೀವಿ. ಇದ್ರ ಹಿಂದಿರೋ ಭೂಮಿಕಾ ಏನು ಅಂದ್ರೆ, ನಾವು ಪ್ರಪಂಚವನ್ನು ಪ್ರಪಂಚದ ವಿಷಯದಾಗ ಹಿಂಗೆ ಮಾಡ್ತೀವೇನ್ರಿ? ಏ ಹೋಗಬೇಕ್ರಿ, ನಮಗೆ ಅಲ್ಲಿ ಹೋಗಬೇಕು, ಅಕ್ಕಿ ಕಾಳಿಗೆ ಹೋಗಬೇಕು. ಅಲ್ರಿ ನೀವು ದಿಲ್ಲಿ ಒಳಗೆ, ಅಕ್ಕಿ ಕಾಳಿರೋದು ಬೆಂಗಳೂರೊಳಗೆ, ಆದರೆ ನಾತ್ರಿ ನಾವು ಫ್ಲೈಟ್ಲೆ ಹೋಗಿ ಫ್ಲೈಟ್ಲೆ ಬರ್ತೀವಿ, 20-25 ಸಾವಿರ ರೂಪಾಯಿ ಖರ್ಚಾದರೂ ಅಡ್ಡಿ ಇಲ್ಲ. ಆಮೇಲೆ ಬರೋ ಮುಂದೆ ಒಬ್ರಿಗೊಬ್ಬರು ಮಾತಾಡ್ಕೋತ ಬರ್ತಾರೆ, ಮ್ಯಾಲ ಬಾ ಮ್ಯಾಲ ಕರೆದು ಒಂದು ಕುಂಕುಮ ಹಚ್ಚಿ ಕಳಕ್ ಬರಲಿಲ್ಲ, ಹೋದದ್ದಲ್ಲಿ ಹುಳ ಹುಯ್ಯಿ ಅಂತ ಹೋದ್ವಿ. ಒಂದು 25-30 ಸಾವಿರ ರೂಪಾಯಿ ಖರ್ಚು ಮಾಡಿ ನಿನಗೆ ನಾ ಎಷ್ಟು ಹೇಳಿದೆ, ಬ್ಯಾಡ ಬ್ಯಾಡ ಅಂತ ಹೇಳಿ ನೀ ಕೇಳಿಲ್ಲ. ಇಲ್ರಿ ಅಣ್ಣನ ಮನೆ ಹೆಂಗೆ ಬಿಡ್ತಾರೆ ಅದು, ಕಲಿಕ ಬೈನಿ ನನಗೆ ಕಲಿತನಕ ಇಲ್ಲ, ನಾನು ಕೂತು ಕೂಡ್ತಾಳೆ ನೀವು ಬರಲಿಲ್ಲ ಬರಲಿಲ್ಲ ಅಂತ. ಆಕೆ ಏನು ಅನ್ನೋದಿಲ್ಲ, ಅವರು ಏನು ಅನ್ನೋದಿಲ್ಲ, ಇವ್ರು ಬಿಟ್ಟರೆ ಯಾರು ಏನು ಅವ್ರಿಗೆ ಯಾಕೆ ಬರಲಿಲ್ಲ ಅಂತ ಯಾರೂ ಕೇಳೋದಿಲ್ಲ. ಇಷ್ಟು ದಡಪಡಿಸಿ ಹೋಗಿ ಅಲ್ಲಿ ಅತ್ತೆಲ್ಲೋ ಒಂದು ಕಡೆ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಿ ಅವು ಏನು ಮಾಡಿದ್ದು ಕಮರು ಯಾವುದು ಇದು ಅಂತ ಇಂಥ ತಿಂದು ಆಮೇಲೆ ಏನಪ್ಪ ಅಂದ್ರೆ ಬರುವ ಮುಂದೆ ಎಲ್ಲಿ ಬರೀ ಹುಯ್ಯಿ ಏನು ಮನೆ ತನಕ ಜಗಳಾಡ್ಕೋತ ಬಂದು ಇಷ್ಟು ಪಡ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಮಹಾರಾಜರ ಪುಣ್ಯತಿಥಿ ಉತ್ಸವ ನಡೆದದ, ಒಂದು ದಿವಸ ಬರಬೇಕ್ರಿ ಅಂತಾರೆ. ಇಲ್ರಿ ಸೌಡ ಇಲ್ರಿ ನಮಗೆ ಇಕ್ಕೋ. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ, ಗಂಗಾ ಹರಿಲಿಕ್ಕೆ. ಅರ್ಥಾತ್ ಏನು ಅಂದರೆ, ಯಾರು ಗಂಗಾ ನದಿ ಏನು ಫೋನ್ ಮಾಡ್ತಾರೇನ್ರಿ, ಬರ್ರಿ ನಾನು ಇಂಥ ಪವಿತ್ರವಾಗಿರ್ತಕ್ಕಂಥ ನದಿ ಹರಿಲಿಕ್ಕೆ ಹತ್ತೀನಿ, ನೀವು ಬಂದು ಸ್ನಾನ ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಡ್ರಿ ಅಂತ ಗಂಗಾ ನದಿ ಫೋನ್ ಮಾಡಿ ಮಾಡಿ ಹೇಳ್ತಾರೆ. ಹೆಂಗೋ ಹಂಗೆ ಪ್ರತ್ಯಕ್ಷ ಗಂಗಾ ಹರಿಲಿಕ್ಕೆ ಹತ್ತ. ತ್ರಿವೇಣಿ ಸಂಗಮದ ಜ್ಞಾನ ಕರ್ಮ ಭಕ್ತಿಗಳ ತ್ರಿವೇಣಿ ಸಂಗಮದ ಗಂಗಾ ಯಮುನಾ ಸರಸ್ವತಿ ಇನ್ನು ಸದ್ಗುರು ಅಂದರೆ ಏನು ಸಾಮಾನ್ಯ ಏನು. ನಮ್ಮ ಪ್ರಪಂಚ, ನಮ್ಮ ಮನೆ ಮಾರು ಹೆಂಡತಿ ಮಕ್ಕಳು ಆಯುಷ್ಯ ದುಡ್ಡು ಬೆಳ್ಳಿ ಬಂಗಾರ ವಸ್ತು ಒಡವಿ ಇವೆಲ್ಲ ಎಷ್ಟು ಜನ್ಮದಿಂದ ಅನುಭವಿಸಿ 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 ಬಂದರೂ ಸಹಿತ ನಮಗೆ ಅದ್ರ ವಾಸನಾದಾಗಿಂದ ಹೊರಗೆ ಬರಲಿಕ್ಕೆ ಬರುವಲ್ತು. ಇಂಥ ಸದ್ಗುರುಗಳ ದಿವ್ಯ ದರ್ಶನ ಒಂದ್ಸಲ ಮಾಡಿ ಅವ್ರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಎಷ್ಟು ಜನ್ಮ ಜನ್ಮಾಂತರದ ಪಾಪ ಎಲ್ಲ ನಷ್ಟ ಆಗಿ ಜೀವನ ಕೃತಾರ್ಥ ಆಗ್ತದೆ ಅಂಥ ಒಂದು ಭಾಗ್ಯ ಮಹಾರಾಜ ನಮಗೆ ಒದಗಿಸಿಕೊಡ್ತಾರೆ. ಆದ್ದರಿಂದ ನಾವು ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ, ಒಬ್ಬ ಅವ್ನಿಗೆ ಕಣ್ಣು ಕಟ್ಟಿ ಒಂದು ಖೋಲ್ಯಾಗ ಬಿಟ್ರಲ್ಲ, ಹಿಂಗೆ ಕೈ ಹಚ್ಕೋತ ಹೋಗಪ್ಪ ನಿನಗೆ ಬಾಗಿಲು ಹತ್ತಿದ ಕೂಡ ಬಾಗಿಲ ತೆಗೆದು ಹೊರಗೆ ಬಾ, ಅವ್ನು ಗಾಡಿ ಕೈ ಹಚ್ಕೋತ ಹೋದ ಪಾಪ. ಆ ಬಾಗಿಲು ಬರೋದಕ್ಕೆ ತಲೆ ಕೆಲಸಲಿಕ್ಕೆ ಹತ್ತಂತ, ಹಿಂಗೆ ಕೆಲಸೋತ ಎರಡು ಹೆಜ್ಜೆ ಇಡೋದಕ್ಕೆ ಮತ್ತೆ ಮುಂದೆ ಗಾಡಿಸೋದು ಬಾಗಿಲು ಹೋಗಿಬಿಡ್ತ. ಹಂಗಾಗ್ತದೆ ಪ್ರಪಂಚದು. ಪುರುಷತ್ನ ಮಿಲೇಗಿ ಕಾಮಸೆ ಜಿಂದಗಿ ಮೇ, ಪುರುಷತ್ನ ಮಿಲೇಗಿ ಕಾಮಸೆ ಕುಚ್ ಐಸಾ ಸಮಯ ನಿಕಾಲೋ ಪ್ರೇಮ ಕರ್ಲೋ ಭಗವಾನ್. ಸಮಯ ತೆಗಿಬೇಕ್ರಿ ನಾವು, ನನಗೆ ಹೋಗಲೇಬೇಕು ಯಾವುದೇ ಪರಿಸ್ಥಿತಿಯಲ್ಲಿ. 9-10 ದಿನಗಳಲ್ಲಿ ನಾನು ನನಗೆ ಎಷ್ಟು ಶಕ್ಯದ ಅಷ್ಟು ಹೋಗಿ
ಆ ಸದ್ಗುರುಗಳ ದಿವ್ಯವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಒಂದು 5 ನಾಮಸ್ಮರಣೆ ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತ ನಮಗನಿಸ್ಬೇಕು. ಇದರೊಳಗೆ ನಮ್ಮದು ಏನದರಿ ವೈಯಕ್ತಿಕವಾಗಿ ಅಥವಾ ನಾವು ಅರ್ಥಾತ್ ಏನು ಅಂದರೆ ಈ ಸಂಸ್ಥೆಯನ್ನು ಈ ಒಂದು ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಅವ್ರದ್ದು ವೈಯಕ್ತಿಕ ಸ್ವಾರ್ಥ ಏನದ ಇದ್ರಾಗೆ ಅಥವಾ ನಮ್ಮದೇನು ವೈಯಕ್ತಿಕ ಸ್ವಾರ್ಥ ಇದೆ. ಸದ್ಗುರುಗಳ ದಿವ್ಯ ಸಾನ್ನಿಧ್ಯ ಜನ್ಮ ಜನ್ಮಗಳ ಒಂದು ದುಃಖವನ್ನು ಅನುಭವಿಸೋದು ಬರ್ಲಿಕ್ಕತ್ತೀವಿ. ಬಂದವ್ರಿಗೆ ಎಲ್ಲರದು ಗೋಳ ನಾವು ಕೇಳಿ 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 ನಮಗೆ ಹಂಗೆ ತ್ರಾಸದ ರೀ, ಹಿಂಗೆ ತ್ರಾಸದ ರೀ. ನಾವು ಅಂತೀವಿ ಭಗವಂತ ಒಂದು ಮಾತಾಡ್ತಾರೆ, ಯು ಲುಕ್ ಮೀ ಐ ಲುಕ್ ಯು, ನೀವು ನನ್ನ ಕಡೆ ನೋಡಿದ್ರೆ ನಾನು ನಿಮ್ಮ ಕಡೆ ನೋಡಿ. ಆದ್ದರಿಂದ ನಾವು ಅಗ್ರಿ ಅಂತಃಕರಣದಿಂದ ಬರಬೇಕು, ಮಹಾರಾಜರ ಸಾನ್ನಿಧ್ಯದಲ್ಲಿ ನಾಮಸ್ಮರಣೆ ಮಾಡಬೇಕು. ಇಡೀ ದಿವಸ ನಾಮಸ್ಮರಣೆ ಭಜನೆ ನಡೆದಿರ್ತದೆ, ನಮಗೂ ಒಂದು ತಾಸು ಅವಕಾಶ ಕೊಡಿ ಅಂತ ಕೇಳಿಕೊಂಡು ಮಾಡಿ ಕೂತು ಅಥವಾ ಅಲ್ಲಿ ಇಲ್ಲದೇ ಇದ್ದರೂ ಸಹಿತ ಬೇಕಾದಷ್ಟು ದೊಡ್ಡ ಗುಡಿ ಅದ, ಮಂದಿರ ಅದ, ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ನಾವು ನೋಡ್ತಿದ್ವಿ ಬೃಂದಾವಲಿಯಲ್ಲಿ. ನಾವು ಅಲ್ಲಿದ್ದಾಗ ಒಬ್ಬರು ಭಗವಾನ್ ರಾವ್ ಅಂತ ಬರ್ತಿದ್ರಲ್ಲಿ, ಅವ್ರ ಮಕ್ಕಳಿಲ್ಲೆಲ್ಲ ಬಂದು ಹೋಗಿದ್ದಾರೆ. ಅವ್ರೇನು ಮಾಡ್ತಿದ್ರು, ಸ್ಟೇರ್ ಕೇಸ್ ಕೆಳಗೆ ಅರ್ಥಾರ್ಥ ನೋಡಿ ಹೆಂಗೆ ಕಳ್ಕೊಂಡಿರ್ತದೆ ಮನುಷ್ಯಾಗ, ಒಂದು ಸ್ಟೇರ್ ಕೇಸ್ ಕೆಳಗೆ ಒಂದು ತಟ್ ಹಾಸ್ಕೊಂಡು ಕೂತಿರ್ಬೇಕು, ಗೋಣಿ ಚೀಲ ಹಾಸ್ಕೊಂಡು ಕೂತು ಮಸ್ತ್ ನಾಮಸ್ಮರಣೆ ಮಾಡಿಕೊ. ಆರ್ತಿ ಭಜನೆ ಘಂಟೆ ಇದು ಉಪಹಾರ ಘಂಟೆ ಅದ ಎದ್ದರಿಂದ ನಾನು ಮಹಾರಾಜರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದರೆ, ಮಹಾರಾಜ ನಮಗೂ ನಿಮಗೂ ಆಯುಷ್ಯ, ಅದಕ್ಕೆ ನಾವೇನಂತೀವಿ ಇನ್ನೊಂದು 5 ನಿಮಿಷ ಇನ್ನೊಂದು 5 ನಿಮಿಷ ಮತ್ತು ತಿರುಗಿ ನಮಗೆ ಏನಾಗ್ತದೋ ಸೌಡ ಆಗ್ತದೋ ಇಲ್ಲೋ ಬೀಜಿ ಮಂದಿ ನಾವೆಲ್ಲರೂ ಹೇಳಿ ಕೇಳಿ ಮತ್ತು ಮಹಾರಾಜರು ಯಾವಾಗ ಕರೆಸೋತಾರೋ ಯಾರಿಗೆ ಗೊತ್ತು. ಆದ್ದರಿಂದ ಈಗ ಇನ್ನೊಂದು 4 ಶಬ್ದ ಹೇಳೇ ಕಲಿಸೋಣ ಅನ್ನುವಂಥ ಭಾವನೆಯಿಂದ ಸ್ವಲ್ಪ ಊಟ ಪ್ರಸಾದ ತಡ ಆದರೂ ಅಡ್ಡಿ ಇಲ್ಲ, ಮುಂದೆ ಸಂಜೆ ತನಕ ಟೈಮ್ ಇದ್ದೇ ಇರ್ತದೆ ಅನ್ನೋ ದೃಷ್ಟಿಯಿಂದ ಮತ್ತು ಎಷ್ಟು ಬೇಕಾದಷ್ಟು ಲಘು ಹೋದರೂ ಮನೆಯಾಗ ಕೆಲಸ ಇದ್ದೇ ಇರ್ತಾವೆ. ನಾವು ನೋಡ್ತಿರ್ತೀವಿ ಬರೋವ್ರನ್ನ ಬರೋಬ್ಬರಿ 12:30 ಆರತಿ ಘಂಟೆಗೆ ಬಂದವರು ಹಿಂಗೆ ಕೈ ಮುಕ್ಕೊಂಡು ನಿಂದಿರ್ತಾರೆ. ಆರತಿ ಆದ ಕೂಡಲೇ ಬಡ ಬಡ ಏನದನ್ನು ಒಂದು ಪಂಜ ಒಗದು 4-5 ಎಲೆ ಹಿಡಿದು ತಮ್ಮ ಮಂದಿನೆಲ್ಲ ಕರೆದು ಕೂಡಿಸಿಕೊಂಡು ಬಡ ಬಡ ಊಟ ಮಾಡಿದವ್ರ ಇಲ್ಲಿ ಹೊರಗೆ ಬಂದು ನಿಂತು ಬಸ್ ಈ ಕೈ ಮಾಡಿ ಹಾಂ ಹೋಗಿ ಹೋ ಟಿ ವಿ ಮುಂದೆ ಕೂತು ಆಹಾ ಹಾ ಆರಾಮ ಆಗ್ತದೆ. ಏನೋ ಆದರೂ ನಾವು ಮಹಾರಾಜರ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದರೆ, ಮಹಾರಾಜ್ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡ್ರಿ, ಮತ್ತು ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ ಕೊಡ್ರಿ, ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡ್ರಿ, ಮತ್ತು ಭಗವಂತನ ನಾಮದಲ್ಲಿ ದಿವ್ಯವಾದ ನಮಗೆ ಪ್ರೇಮ ಕೊಡ್ರಿ ಅಂತ ಹೇಳ್ಕೊಂಡು ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ. ಇನ್ನು ಹೋಗಿ ನಾವು ಉಪಾಸನ ಮಾಡಬೇಕು.